ప్రణతక్లేశమాశాయ గోవిందాయ అపారం ప్రయత్నం గురునామస్మరి తీర విజ్ఞాన శక్తి సిద్ధించిన తన పూజ పర్యాయశి కృష్ణాపర స్వామి భక్తి నమస్కారం సంస్థ. ఈ దినం సప్తోత్సవద ప్రయుక్త ನನ್ನ ದೊಡ್ಡಮ್ಮ ಅವರು ಏನು ಹಾಕ್ಕೊಂಡಿದ್ದಾರೆ ಅದ್ರ ಸಂಬಂಧ ಭಾಗವತದ ಒಂದು ಚಿಂತನೆ ಆಗಬೇಕು, ಭಾಗವತ ಪ್ರವಚನ ಆಗಬೇಕು ಅಂತ ಹೇಳಿ 7 ದಿನಗಳ ಕಾಲ ಭಾಗವತ ಪ್ರವಚನದ ಚಿಂತನೆಯನ್ನು ವಿದ್ವಾನ್ ಆಶಾಚಾರ್ಯರು ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಸ್ವಾಗತ. సచ్చాస్క్రోదితవత్మనా పదమిదం ధ్యాయం మదంగాంకితో మన్మంత్రం జప శాస్త్ర సంపదమథో దాస్యామి భాగ్యైస్సహ తత్వాన్యవిబోధయామి తదను ప్రాప్యోపదంగ్రిర్భవే దిద్యాఘోషయతీమయత్కరచైస్తంభాది వక్త్రం భజే సత్సంగమానస సరోవరమధ్యవర్తీ కృష్ణామృగారుగమలార్పిత చిత్తవృత్తిః శాస్త్రాదిమంజుపదరంజితరమ్య సంసత్ ఆస్మాకహృత్సరసియేస్తు సమధ్వహంసః విమల సకల గాత్రం శుద్ధ కైవల్య పాత్రం శుభ గుణ గణ సాంద్రం భూమి భూషామణీంద్రం విదిత సకల శాస్త్రం సాధు చిత్తం యతీంద్రం దురగవదన భాజం నౌమి సద్వాదిరాజం శ్రీరాఘవేంద్ర సకల ప్రదాత స్వపాద నంజద్వయ భక్తి మధ్యః అఘాద్రి సంభేదన దృష్టి వజ్రః క్షమా సురేంద్రో తుమాం సదాయం శ్రీ గురుభ్యో నమః క్షేమమితి వాచి జన్మాద్యస్య యతోన్మయాద్ధితరతశ్చార్థేష్వ విజ్ఞస్వరాట్ తేనే బ్రహ్మహృదాయ ఆదికవయే ముహ్యంతియం సూరయః తేజో వారి మృదాం యథా వినిమయో యత్ర త్రిసర్గో వృషా ధామ్నా సదా నిరస్తత్వాకం సత్యం పరం ధీమహి. యదేవ విద్యయా శ్రద్ధయా ఉపనిషదా కరోతి తదేవ వీర్యవత్తరం భవతి ಎಂಬುದಾಗಿ ಪ್ರಮಾಣ ಸಾರ್ತಾ ಇರುವಂತೆ ಒಂದು ಧಾರ್ಮಿಕ ಸಾಧನೆಯನ್ನು ನಾವು ಜೀವನದಲ್ಲಿ ನಡೆಸುವಾಗ ಕೇವಲ ಆಸ್ತಿಕ್ಯ ನಿಷ್ಠೆ ಅದು ಇದ್ರೆ ಮಾತ್ರ ಫಲಪ್ರದವಾಗುವುದಿಲ್ಲ. ಆಸ್ತಿಕ್ಯ ನಿಷ್ಠೆಯೂ ಇರಬೇಕು, ಅದರ ಜೊತೆಗೆ ಶ್ರದ್ಧೆ. ಆ ಶ್ರದ್ಧೆ ನಮ್ಮಲ್ಲಿ ಉಂಟಾಗಬೇಕಂದಿದ್ರೆ ವಿದ್ಯೆ ಮತ್ತು ಉಪನಿಷತ್ತು ನಮ್ಮಲ್ಲಿ ಇರಬೇಕು. ಅದರಿಂದ ಭಾಗವತ ಸಪ್ತಾಹದಲ್ಲಿ ತೊಡಗಿರುವಂತಹ ನಾವು
ಭಾಗವತದ ಶ್ರವಣ ಮನನ ಅದಕ್ಕೆ ಸರಿಯಾದ ಫಲ ಅಧಿಕ ಫಲ ನಮಗೆ ಸಿಗಬೇಕಂತಿದ್ರೆ ಶ್ರದ್ಧೆಯನ್ನು ತಾಳಿ ಆಸ್ತಿಕ್ಯ ಆ ಶ್ರದ್ಧೆಗೆ ಬೇಕಾದ ವಿದ್ಯೆ ಮತ್ತು ಉಪನಿಷತ್ತನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಭಾಗವತನ್ನು ಉಪದೇಶಿತ ವೇದವ್ಯಾಸರು ಆ ಭಾಗವತದಲ್ಲಿ ನಮಗೆ ಒಳ್ಳೆಯ ದಾರ್ಢ್ಯ ಬರಬೇಕು ಎನ್ನುವ ಕಾರಣಕ್ಕೆ, ಅದರಲ್ಲಿ ಒಳ್ಳೆಯ ನಂಬಿಕೆ ಬರಬೇಕು ಎನ್ನುವ ಕಾರಣಕ್ಕೆ ವೇದವ್ಯಾಸರೇ ಪದ್ಮಪುರಾಣವನ್ನು ಬರೆದು ಅವರೇ ಅದರಲ್ಲಿ ಒಂದು ಭಾಗವತದ ಮಹಾತ್ಮ್ಯವನ್ನು ತಿಳಿಸ್ತಾರೆ. ಭಾಗವತದ ಮಹಾತ್ಮ್ಯವನ್ನು ಪದ್ಮಪುರಾಣದಲ್ಲಿ ವೇದವ್ಯಾಸರು ತಿಳಿಸ್ತಾರೆ. ಒಮ್ಮೆ ನಾರದರು ಯಮುನಾ ನದಿಯ ತೀರಕ್ಕೆ ಹೋಗಿದ್ದರು. ಆ ಸಂದರ್ಭದಲ್ಲಿ ಯಮುನಾ ನದಿಯ ತೀರದಲ್ಲಿ ಒಂದು ತರುಣಿ ಅಳ್ತಾ ಇದ್ದ. ನಾರದರು ಯಾಕೆ ಅಳ್ತಾ ಇದ್ದಿ ಅಂತ ಅವ ತರುಣಿಯಲ್ಲಿ ಪ್ರಶ್ನೆ ಮಾಡಿದರು. ಪ್ರಶ್ನೆ ಮಾಡಿದಾಗ ಆ ತರುಣಿ ಅವಳ ಪಕ್ಕದಲ್ಲೇ ಇದ್ದ ಇಬ್ಬರು ವೃದ್ಧರು ಅವರು ಎಚ್ಚರ ತಪ್ಪಿ ಬಿದ್ದದ್ದನ್ನು ತಿಳಿಸಿದರು. ನಾರದರು ಕುತೂಹಲದಿಂದ ಯಾರು ತರುಣಿ ಹೇಳಿದಾಗ ನಾರದರು ಆ ತಮ್ಮ ತಪಶಕ್ತಿಯಿಂದ ಆ ಇಬ್ಬರು ವೃದ್ಧರನ್ನು ಬದುಕಿಸಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅದು ಫಲಪ್ರದ ಆಗಲಿಲ್ಲ, ಅದು ಬದುಕಿ ಉಳಿಲಿಲ್ಲ. ಇಬ್ಬರೂ ವೃದ್ಧರು ಕೂಡ ಬದುಕಿ ಉಳಿಲಿಲ್ಲ. ಅನಂತರ ನಾರದರು ಚಿಂತೆಗೆ ಒಳಗಾಗಿ ಇದಕ್ಕೆ ಏನು ಕಾರಣ ಅಂತ ಸನಕಾದಿಗಳತ್ರ ಹೋದರು. ಸನಕಾದಿಗಳತ್ರ ಹೋದಾಗ ಸನಕಾದಿಗಳತ್ರ ಈ ಪ್ರಶ್ನೆಯನ್ನೇ ಮುಂದಿಟ್ಟಾಗ ಸನಕಾದಿಗಳು ಭಾಗವತ ಪ್ರವಚನವನ್ನು ನಡೆಸಿ ಭಾಗವತ ಪ್ರವಚನವನ್ನು ನಡೆಸುವ ಮೂಲಕ ಆ ಜ್ಞಾನ ಮತ್ತೆ ವೈರಾಗ್ಯಕ್ಕೆ ಒಳ್ಳೆ ಪುಷ್ಟಿ ದೊರಕ್ತದೆ, ಭಾಗವತ ಪ್ರವಚನ ಮಾಡಿಸಿ ಅಂತ ಸನಕಾದಿಗಳು ನಾರದರಿಗೆ ಒಪ್ಪಂದು ಹೇಳಿದರು. ನಾರದರು ಅವರ ಮಾತಿನಂತೆಯೇ ಆ ಭಾಗವತ ಪ್ರವಚನಕ್ಕೆ ಏನು ವ್ಯವಸ್ಥೆ ಬೇಕು ಆ ವ್ಯವಸ್ಥೆಯನ್ನು ಮಾಡಿ ಭಾಗವತ ಸಪ್ತಾಹದಲ್ಲಿ ತೊಡಗಿದರು. ಭಾಗವತ ಸಪ್ತಾಹ ಮುಗಿಯುತ್ತಿದ್ದಂತೆ ಏನು ಮೃತರಾಗಿದ್ದರು ಆ ಇಬ್ಬರು ವೃದ್ಧರು ಆ ಭಾಗವತ ಪ್ರವಚನವನ್ನು ಕೇಳಿ ಪುನಃ ಅವರಿಗೆ ಪುಷ್ಟಿ ಬಂತು. ಕಳೆದು ಹೋದ ಏನು ತಾರುಣ್ಯ ಇದೆ ಆ ತಾರುಣ್ಯ ಮತ್ತೆ ಪುನಃ ಸಿದ್ಧಿಸಿತು ಅಂತ ಭಾಗವತನ ಮಹಾತ್ಮ್ಯವನ್ನು ತಿಳಿಸ್ತಾರೆ. ವೃದ್ಧರಾಗಿ ಮೃತರಾಗಿ ಹೋಗಿದ್ರು, ತಾರುಣ್ಯ ಅವಸ್ಥೆಯಲ್ಲಿ ವೃದ್ಧಾಪ್ಯ ಬಂದು ಮೃತರಾಗಿ ಹೋಗಿದ್ರು. ಕಲಿಕಾಲದ ಪ್ರಯುಕ್ತ ಆ ಭಾಗವತದ ಶ್ರವಣದಿಂದ ಹೋದಂತ ತಾರುಣ್ಯ ಏನು ಮೃತರಾಗಿದ್ರು, ಮೃತದಿಂದ ವಾಪಸ್ಸಾಗಿ ತಾರುಣ್ಯವು ಕೂಡ ಆ ಇಬ್ಬರಿಗೆ ಸಿದ್ಧಿತು. ಈ ಒಂದು ಆಖ್ಯಾಯಿಕೆಯನ್ನು ವೇದವ್ಯಾಸರು ಪದ್ಮಪುರಾಣದಲ್ಲಿ ತಿಳಿಸ್ತಾರೆ. ಏನು ನಮಗೆ ತಿಳಿಸ್ತದೆ ಕೇಳಿದ್ರೆ, ಜೀವನದಲ್ಲಿ ನಾವು ದೇವರಲ್ಲಿ ಭಕ್ತಿ ಮಾಡ್ತೇವೆ, ಕೇವಲ ಭಕ್ತಿ ಸಾಕಾಗಲ್ಲ. ನಿಮ್ಮಲ್ಲಿ ಭಕ್ತಿ ಇರಬಹುದು, ಆ ಭಕ್ತಿಯ ಜೊತೆಗೆ ಜ್ಞಾನವು ವೈರಾಗ್ಯವು ಎರಡು ಇದ್ರೆ ಮಾತ್ರ ಭಕ್ತಿಗೆ ಫಲಪ್ರದ ಎಂಬುದನ್ನು ವೇದವ್ಯಾಸರು ಪದ್ಮಪುರಾಣದ ಮೂಲಕ ನಮಗೆ ತಿಳಿಸ್ತಾರೆ. ನಾನು ದೇವರಲ್ಲಿ ತುಂಬಾ ಭಕ್ತಿ ಮಾಡ್ತೇವೆ ಮಾರ ಅಂತ ನಾವು ಹೇಳ್ತೇವೆ. ದೇವರಲ್ಲಿ ಭಕ್ತಿ ಮಾಡುವಾಗ ನಿಮಗೆ ದೇವರ ವಿಷಯದಲ್ಲಿ ಎಷ್ಟು ಜ್ಞಾನ ಉಂಟುಬೇಕು, ನಾವು ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಜ್ಞಾನ ಇರಬೇಕು, ಮತ್ತೆ ವೈರಾಗ್ಯ ಇರಬೇಕು, ವಿಷಯ ಪದಾರ್ಥದಲ್ಲಿ ವೈರಾಗ್ಯ ಇರಬೇಕು. ಈ ಎರಡಿದ್ರೆ ಮಾತ್ರ ಭಕ್ತಿಗೆ ಪುಷ್ಟಿ ದೊರಕುವುದು.
ಆ ಭಕ್ತಿ ಇದ್ಲು ಅವಳಿಗೆ ಮುಷ್ಟಿ ಇರಲಿಲ್ಲ, ಯಾಕಂದ್ರೆ ಇಬ್ಬರು ಜ್ಞಾನ ಮತ್ತೆ ವೈರಾಗ್ಯ ಮೃದರಾಗಿದ್ರು. ಕೇವಲ ಭಕ್ತಿ ಒಂದು ಇದ್ರೆ ಸಾಕಾಗಲ್ಲ ಜೀವನದಲ್ಲಿ, ಕೇವಲ ಭಕ್ತಿ ಸಾಕಾಗಲ್ಲ, ಭಕ್ತಿಯ ಜೊತೆಗೆ ಜ್ಞಾನವೂ ಬೇಕು ವೈರಾಗ್ಯವೂ ಬೇಕು. ಪೂರ್ತಿ ವೈರಾಗ್ಯ ಅಲ್ಲ, ಪೂರ್ತಿ ವೈರಾಗ್ಯ ನಮಗೆ ಒಂದೇ ಸಂಪಾದಿಸಿದಾಗಲ್ಲ, ಪೂರ್ತಿ ಜ್ಞಾನವು ಸಂಪಾದಿಸಿದ್ದಾಗಲ್ಲ, ಆದರೆ ಜ್ಞಾನ ವೈರಾಗ್ಯಗಳು ಅವಶ್ಯಕ ಎಂಬುದನ್ನು ವೇದವ್ಯಾಸರು ಒಂದು ಆಖ್ಯಾಯಿಕೆಯ ಮೂಲಕ ಪದ್ಮಪುರಾಣದಲ್ಲಿ ಈ ಮಾತನ್ನು ತಿಳಿಸ್ತಾರೆ. ಅದರಿಂದ ಸರ್ವೇ ಪುರುಷಾರ್ಥಾಸು ಜ್ಞಾನಾದೇವ ನ ಸಂಶಯ ಅಂತ ಆಚಾರ್ಯ ಮಧ್ವರು ಅನುಭಾಷ್ಯದಲ್ಲಿ ಒಂದು ಉದಾಹರಣೆ ಮಾಡ್ತಾರೆ. ಎಲ್ಲ ಪುರುಷಾರ್ಥಗಳು ನಮಗೆ ಸಿಕ್ಕುವುದು ಯಾವುದ್ರಿಂದ ಕೇಳಿದ್ರೆ ಜ್ಞಾನದಿಂದರೆ. ಜ್ಞಾನಾದೇವ ನ ಸಂಶಯ, ಜ್ಞಾನದಿಂದ ನಮಗೆ ಎಲ್ಲ ಪುರುಷಾರ್ಥಗಳು ಸಿಗ್ತದೆ ಎಂಬುದರಲ್ಲಿ ನಿಮಗೆ ಸಂಶಯವೇ ಬೇಡ. ಜ್ಞಾನ ಇತ್ತು ಅಂತಾದ್ರೆ ಎಲ್ಲ ಧರ್ಮ ಅರ್ಥ ಕಾಮ ಮೋಕ್ಷ ಆ ಎಲ್ಲ ಪುರುಷಾರ್ಥಗಳು ಕೂಡ ನಮಗೆ ಸಿದ್ಧಿಸುತ್ತದೆ ಎಂಬುದನ್ನು ಆಚಾರ್ಯ ಮಧ್ವರು ಅಣುಭಾಷ್ಯದಲ್ಲಿ, ಬ್ರಹ್ಮಸೂತ್ರ ಅಣುಭಾಷ್ಯದಲ್ಲಿ ಮಾತನ್ನು ತಿಳಿಸ್ತಾರೆ. ಹೀಗೆ ಇನ್ನೊಂದು ಭಾಗವತದ ಮಹಾತ್ಮ್ಯವನ್ನು ತಿಳಿಸ್ತಾರೆ. ಮುಂದೆ ಗೋಕರ್ಣ ಮತ್ತೆ ದುಂದುಕಾರಿಯ ಕಥೆ. ಗೋಕರ್ಣ ಮತ್ತು ದುಂದುಕಾರಿ ಇಬ್ಬರೂ ಕೂಡ ಸಹೋದರರು. ಇಲ್ಲಿ ದುಂದುಕಾರಿ ಬಹಳ ದುರಾಚಾರಿ, ಗೋಕರ್ಣ ಬಹಳ ಪುಣ್ಯ. ಗೋಕರ್ಣ ಯಾವತ್ತೂ ಕೂಡ ದೇವರನ್ನು ಧ್ಯಾನಿಸ್ತಾ ದೇವರಲ್ಲೇ ಮಗ್ನನಾಗಿದ್ದವ, ಕೆಟ್ಟ ಕೆಲಸದಿಂದ ದೂರನಾಗಿದ್ದವ. ಆ ತಮ್ಮ ದುಂದುಕಾರಿ ಅಷ್ಟೇ ದುರಾಚಾರ. ಜೀವನದ ಉದ್ದಕ್ಕೂ ಏನು ಮಾಡ್ತಾ, ಕೆಟ್ಟ ಕೆಲಸವನ್ನೇ ಮಾಡ್ತಾ ತನ್ನ ಜೀವನವನ್ನು ಹಾಳು ಮಾಡ್ತಾ ಇದ್ದ. ಮಾಡಿ ಮಾಡಿ ಒಮ್ಮೆ ಮೃತನಾದ. ಇವನು ಮಾಡಿದ ದುರಾಚಾರದಿಂದ ಇವನಿಗೆ ಸದ್ಗತಿಯಾಗಿ ಅಲೆದಾಡ್ತಾ ಇದ್ದ. ಮರಣ ಆದ್ಮೇಲೆ ಸದ್ಗತಿ ಆಗಬೇಕಲ್ಲ, ಆ ಸದ್ಗತಿಯೇ ಅವನಿಗೆ ಆಗಿದೆ. ಹಸಿವೆ ಬಾಯಾರಿಕೆ ಇಂದ ತುಂಬ ಬಳಲಿ ಹೋಗ್ತಾ ಇದ್ದ. ಅಂದ್ರೆ ಏನು ಮಾಡಿದ್ರೂ ಕೂಡ ಈಗ ಮೃತರಾದವರಿಗೆ ಇಲ್ಲಿ ಮಕ್ಕಳು ಎಲ್ಲ ಶ್ರಾದ್ದಾದಿಗಳನ್ನು ಮಾಡ್ತಾ ಇದ್ರೆ ಅವ್ರು ಎಲ್ಲಿದ್ರೆ ಅಲ್ಲಿಗೆ ಒಂದು ಆಹಾರಗಳೆಲ್ಲ ಸಿಗ್ತದೆ. ಆದ್ರೆ ಇವನಿಗೆ ಏನು ಮಾಡಿದ್ರೂ ತಪ್ಪುದಿಲ್ಲ, ಯಾಕಂದ್ರೆ ಇವನು ಜೀವನದ ಉದ್ದಕ್ಕೂ ಬೇಡದಿದ್ದಂತೆ ಕೆಲಸ ಮಾಡಿ, ಜೀವನ ಉದ್ದಕ್ಕೂ ಬೇಡದಿದ್ದಂತೆ ಕೆಲಸ ಮಾಡಿ ಸತ್ಮೇಲೆ ಶ್ರಾದ್ದಾದಿಗಳನ್ನು ಮಾಡಿದ್ರೆ ಅವರಿಗೆ ಸಿಗಬೇಕಂತ ಏನಿಲ್ಲ, ಸಿಗ್ತಾನೆ ಇಲ್ಲ. ಜೀವನ ಉದ್ದಕ್ಕೂ ಬೇಡದಿದ್ದ ಕೆಲಸ ಮಾಡಿದ್ರಿಂದ ಇವನು ಹಸಿವೆ ನೀರಡಿಕೆ ಬಾಯಾರಿಕೆಯಿಂದ ಬರಳುತ್ತಾ ಇದ್ದ. ಅಣ್ಣನಾದ ಹೀಗೆ ಅಲೆದಾಡುತ್ತಾರೋ ಅಣ್ಣನಾದ ಗೋಕರ್ಣ ಹತ್ರ ಈ ವಿಷಯವನ್ನು ತಿಳಿಸಿದ. ನನಗೇನಾದ್ರೂ ಒಂದು ಒಳ್ಳೇದು ಮಾಡು, ನಾನು ಮಾಡಿದ ಪಾಪವೇ ನನಗೆ ಇವತ್ತು ಕಾಡ್ತಾ ಉಂಟು ಅಂತ ಹೇಳಿದಾಗ ಗಯಾ ಕ್ಷೇತ್ರಕ್ಕೆ ಹೋಗಿ ಗೋಕರ್ಣ ಶ್ರಾದ್ದವನ್ನು ಮಾಡಿದ. ಗೋಕರ್ಣ ಶ್ರಾದ್ದವನ್ನು ಮಾಡಿದ್ರೂ ಕೂಡ ಕುಂದುಕಾರಿಗೆ ಸದ್ಗತಿ ಆಗಿದೆ. ಆಗ ಏನು ಮಾಡುವುದಂತ ಅವನು ಯಾರಿಗೆ ಇನ್ನು ಬೇರೆಯವರಲ್ಲಿ ಪ್ರಾರ್ಥನೆ ಮಾಡಿದರೆ ಸಾಧ್ಯ ಇಲ್ಲ, ಸೂರ್ಯಾಂತರ್ಗತನಾದ ಸವಿತ್ರ ನಾರಾಯಣನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಏನು ಮಾಡಬೇಕಂತ ಅವನಲ್ಲೇ ಪ್ರಾರ್ಥನೆ ಮಾಡುತ್ತೇನೆ ಅಂತ ಯೋಚನೆ ಮಾಡಿ ಅವನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಆಗ ಸೂರ್ಯನಾರಾಯಣ ಧನ್ಯ ಭಾಗವತಿ ವಾರ್ತಾ ಪ್ರೇತತ್ವ ಮೂಲನೀ ಶುತ. ಭಾಗವತದ ಪ್ರವಚನ ನಡೆಸು, ಪ್ರೇತತ್ವದ ನಿವಾರಣೆಗೆ ಇದು ದೊಡ್ಡ ಸಾಧನೆ ಆಗ್ತದೆ. ನೀನು ಭಾಗವತದ ಶ್ರವಣ ಪ್ರವಚನ ಮಾಡಿಸಿದಿ ಅಂತಾದ್ರೆ ಪ್ರೇತತ್ವ ನಿವಾರಣೆ ಆಗ್ತದೆ ಅಂತ ಸೂರ್ಯಾಂತರ್ಗತನಾದಂತಹ ಸವಿತ್ರ ನಾರಾಯಣ ಗೋಕರ್ಣನಿಗೆ ತಿಳಿಸಿದ. ಗೋಕರ್ಣ ಅದೇ ಆ ಭಾಗವತ ಸಪ್ತಾಹಕ್ಕೆ ಏನು ಯೋಜನೆಗಳು ಬೇಕು ಅದನ್ನೆಲ್ಲ ತಯಾರು ಮಾಡಿದ, ವ್ಯವಸ್ಥೆಯನ್ನು ಕೂಡ ಮಾಡಿದ. ವ್ಯವಸ್ಥೆಯನ್ನು ಮಾಡಿದಾಗ ದುಂದುಕಾರಿ ಆ ಭಾಗವತ ಪ್ರವಚನ ಕೇಳಲಿಕ್ಕೆ ಬಂದ. ಒಂದು ಬಿದಿರಿನ ಗಂಟಿನಲ್ಲಿ ಸೇರಿಕೊಂಡ, ಏಳು ಬಿದಿರಿನ ಗಂಟು ಅದರಲ್ಲಿ ಸೇರಿಕೊಂಡ. ಒಂದೊಂದು ದಿವಸ ಭಾಗವತ ಪ್ರವಚನ ನಡೀತಾ ಇದ್ದಂತೆ ಒಂದೊಂದು ಗಂಟು ಒಡೆದು ಹೋಗ್ತಾ ಇತ್ತು.
ಏಳನೇ ದಿವಸಕ್ಕೆ ಆಗುವಾಗ ಏಳು ಗಂಟು ಒಡೆದು ಹೋಗಿ ಅವರಿಗೆ ಪ್ರೇತತ್ವದಿಂದ ನಿವಾರಣೆ ಆಯಿತು. ಅದರಿಂದ ಆ ಭಾಗವತ ಶ್ರವಣ ಮಾಡುವುದರಿಂದ, ಭಾಗವತನ ಪ್ರವಚನ ಮಾಡುವುದರಿಂದ ನಮ್ಮ ಹಿರಿಯರಲ್ಲಿ ಯಾರಿಗಾದರೂ ಪ್ರೇತತ್ವ ಬಂದಿದ್ರೆ ಅದರಿಂದ ನಿವಾರಣೆ ಆಗ್ತದೆ. ಕಥೆ ಕಥೆಯನ್ನಾಗಿ ನಾವು ಸ್ವೀಕಾರ ಮಾಡಬಹುದು. ಆ ಕಥೆಯಲ್ಲಿ ನಮಗೆ ಏನು ಅನುಸಂಧಾನ ಮಾಡಿಕೊಳ್ಳಬಹುದು? ಗೋಕರ್ಣ ದುಂದುಕಾರಿ ಕಥೆ ಭಾಗವತ ಕೇಳಿದ್ರಿಂದ ಆ ದುಂದುಕಾರಿಗೆ ಪ್ರೇತತ್ವ ನಿವಾರಣೆ ಆಯಿತು. ಇದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಸದ್ಗದಯೇ ನಮಃ ಸತೀ ಗತಿ ದುಂದುಕಾರಿಣ ಯಸ್ಮಾತ್ ಸಹ ಸದ್ಗತಿ. ಪ್ರತಿನಿತ್ಯವೂ ನಾವು ಇದನ್ನು ಉಪಾಸನೆ ಮಾಡೋಣ. ಶ್ರೀ ಸದ್ಗತಯೇ ನಮಃ, ದುಂದುಕಾರಿಗೆ ಸದ್ಗತಿಯನ್ನು ಕೊಟ್ಟವನು ಅಂತ ಪ್ರತಿನಿತ್ಯವೂ ನಮ್ಮ ಜೀವನದಲ್ಲಿ ನಾವು ಉಪಾಸನೆ ಮಾಡಿರುವಂತ ಪಕ್ಷದಲ್ಲಿ ನಮ್ಮ ಹಿರಿಯರಲ್ಲಿ ಯಾರಿಗಾದರೂ ಪ್ರೇತತ್ವ ಬಂದಿದ್ರೆ, ಕೆಲವೊಮ್ಮೆ ಹೇಳ್ತಾರಲ್ಲ ನಿಮ್ಮ ಜಾತಕದಲ್ಲಿ ನಿಮ್ಮ ಹಿರಿಯರ ದೋಷ ಉಂಟು ಅಂತ ಹೇಳ್ತಾರೆ. ಅದು ಬರುದು ಹೇಗೆ? ನಾವೇನು ಹಿರಿಯರಿಗೆ ಸರಿಯಾಗಿ ಮಾಡಲಿಲ್ಲ, ಆ ದೋಷವನ್ನು ನಮಗೆ ತೋರಿಸ್ತಾ ಇದ್ದಾರೆ. ನಿಮ್ಮ ಹಿರಿಯರ ದೋಷ ಉಂಟು. ಹಾಗಾದ್ರೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮದ ಈ ನಾಮವನ್ನು ಉಚ್ಚಾರಣೆ ಮಾಡೋಣ. ಶ್ರೀ ಸದ್ಗತಯೇ ನಮಃ. ಶ್ರೀ ದುಂದುಕಾರಿಗೆ ಪ್ರೇತತ್ವವನ್ನು ನಿವಾರಣೆ ಯಾರಿಂದ ಆಯ್ತು? ಯಾರಿಂದ ಆಯ್ತು? ಭಗವಂತನಿಂದ. ದುಂದುಕಾರಿಗೆ ಪ್ರೇತತ್ವವನ್ನು ನಿವಾರಣೆ ಮಾಡಿದವನು ಅಂತ ನಾವು ಉಪಾಸನೆ ಮಾಡಿರುವಂತ ಪಕ್ಷದಲ್ಲಿ ನಮ್ಮ ಹಿರಿಯರಲ್ಲಿ ಯಾರಿಗಾದರೂ ಪ್ರೇತತ್ವ ಬಂದಿದ್ರೆ ಅಥವಾ ನಮ್ಮ ಹಿರಿಯರ ದೋಷ ನಮ್ಮಲ್ಲಿ ನಮಗೆ ತೋರ್ತಾ ಬಂದಿದ್ರೆ ಈ ನಾಮವನ್ನು ಉಚ್ಚಾರಣೆ ಮಾಡೋಣ, ಎಲ್ಲ ಪ್ರೇತತ್ವದ ನಿವಾರಣೆ ಆಗ್ತದೆ. ಈ ರೀತಿಯಾಗಿ ಆ ದುಂದುಕಾರಿಗೆ ಮೋಕ್ಷ ಸಿಕ್ಕಿ. ಮುಂದೆ ವೇದವ್ಯಾಸರು ಈ ಭಾಗವತಕ್ಕೆ ಯಾಕೆ ಇಷ್ಟು ಹಿರಿಮೆ? ವೇದವ್ಯಾಸರು ತುಂಬಾ ಪುರಾಣವನ್ನು ರಚನೆ ಮಾಡಿದ್ದಾರೆ, 17 ಪುರಾಣವನ್ನು ರಚನೆ ಮಾಡಿದ್ದಾರೆ. ಆದ್ರೆ ಭಾಗವತಕ್ಕೆ ಇದ್ದಷ್ಟು ಹಿರಿಮೆ ಮತ್ತೆ ಯಾವುದಕ್ಕಿಲ್ಲ. ಯಾಕೆ ಅಂತ ಕೇಳಿದ್ರೆ, ತೇನೇಯಂ ವಾಂಗ್ಮಯಿ ಮೂರ್ತಿ ವರ್ತದೆ ಶ್ರೀ ಹರಿ ಹರಿರೇವ. ಉದ್ದವ ಕೃಷ್ಣ ಪರಂಧಾಮಕ್ಕೆ ತೆರಳಬೇಕಂತ ಸಂಕಲ್ಪ ಮಾಡ್ತಾನೆ. ದ್ವಾಪರ ಯುಗದ ಎಲ್ಲ ತನ್ನ ಕೆಲಸ ಮುಗಿಯಿತು, ಇನ್ನು ಪರಂಧಾಮಕ್ಕೆ ನಾನು ತೆರಳಬೇಕಂತ ಸಂಕಲ್ಪ ಮಾಡ್ತಾನೆ. ಆಗ ಉದ್ದವ ಕೃಷ್ಣನನ್ನು ಭಾರಿ ಒತ್ತಾಯ ಮಾಡ್ತಾನೆ, ನೀನು ಹೋಗ್ಲೇಬಾರ್ದು, ನೀನು ನನ್ನ ಜೊತೆನೇ ಇರಬೇಕು, ನಿನ್ನ ಸೇವೆಯನ್ನು ನಾನು ಮಾಡ್ತಾ ಇರಬೇಕಂತ ಉದ್ದವ ಭಾರಿ ಒತ್ತಾಯ ಮಾಡ್ತಾನೆ. ಆಗ ಕೃಷ್ಣ, ನಾನು ಹೋಗ್ಲೇಬೇಕು, ಅದನ್ನು ತಡೀಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ನನ್ನದೇ ಒಂದು ಪ್ರತಿನಿಧಿಯನ್ನು ಕೊಡ್ತೇನೆ. ಏನು ಗೊತ್ತಾ? ಭಾಗವತ ಇದು ವಾಂಗ್ಮಯೀ ಮೂರ್ತಿ. ವಾಂಗ್ಮಯೀ ಮೂರ್ತಿ ಅಂದ್ರೆ ಯಾರ ಭಾಗವತ ಪ್ರವಚನ ಅದರ ಶ್ರವಣ ಮಾಡುವಾಗ ಅಲ್ಲಿ ನಾನಿರ್ತೇನೆ. ಎಲ್ಲಿ ಭಾಗವತ, ಭಾಗವತ ಪುಸ್ತಕದಲ್ಲಿ ಕೃಷ್ಣ ಇರುವುದಲ್ಲ, ಇದೊಂದು ಅಕ್ಷರ ಲಿಪಿ. ಇಲ್ಲಿ ದೇವರಿರುವುದಲ್ಲ, ದೇವರು ನಾನು ಎಲ್ಲಿದ್ದೇನೆ ಕೇಳಿ? ಕೃಷ್ಣ ಭಾಗವತ ಪುಸ್ತಕದಲ್ಲಿದ್ದಾನೆ. ಭಾಗವತ ಪುಸ್ತಕದಲ್ಲಿ ದೇವರಿರುವುದಲ್ಲ, ಅಲ್ಲಿ ದೇವರ ಸನ್ನಿಧಾನ. ಆದ್ರೆ ಅದು ಅಕ್ಷರಗಳು, ಅಕ್ಷರಗಳನ್ನೇ ಬರೆಯುವುದು, ಟೈಪ್ ಮಾಡ್ತಾರೆ ಕಂಪ್ಯೂಟರ್ ಅಲ್ಲಿ ಅಷ್ಟೇ, ಅದನ್ನು ಪ್ರಿಂಟ್ ಮಾಡುವುದು. ಭಗವಂತ ಪುಸ್ತಕದಲ್ಲಿ ಇದ್ದೇನೆ ಅಂತ ಹೇಳುವುದಲ್ಲ. ಎಲ್ಲಿದ್ದೇನೆ ಕೇಳಿದ್ರೆ ವಾಂಗ್ಮಯಿ ಮೂರ್ತಿ. ವಾಂಗ್ಮಯಿ ಭಾಗವತ ಪ್ರವಚನ ಆಗ್ತಾ ಇರುವಾಗ ಒಂದು ರೂಪದಿಂದ ಅಲ್ಲಿರ್ತಾನೆ. ಯಾರ ಮನೆಯಲ್ಲಿ ನಿತ್ಯವೂ ಕೂಡ ಭಾಗವತದ ಕಥೆಯಲ್ಲಿ ಯಾರು ಹೇಳ್ತಾ ಇರ್ತಾರೆ ಅಲ್ಲಿ ನಾನು ಒಂದು ರೂಪದಿಂದ ಇದ್ದೇನೆ ಅಂತ ಕೃಷ್ಣನೇ ಉದ್ದವನಿಗೆ ಹೇಳುವಂತ ಮಾತು. ಆದ್ರಿಂದ ಭಾಗವತದ ಒಂದೊಂದು ಕಥೆಯನ್ನಾದ್ರೂ ನಮ್ಮ ಮನೆಯಲ್ಲಿ ನಾವು ಪ್ರತಿನಿತ್ಯ ಹೇಳಬೇಕು ಅಥವಾ ಓದ್ಬೇಕು, ಅಥವಾ ಒಂದೊಂದು ಶ್ಲೋಕವನ್ನಾದ್ರೂ ಹೇಳಬೇಕು. ಒಂದೊಂದು ಶ್ಲೋಕ ಹೇಳಿದ್ರೆ ಕಥೆ ಹೇಳಿದಂತೆ ಅಲ್ಲಿ ಭಗವಂತ ಬಂದು ಆ ಮನೆಯಲ್ಲಿ ನೆಲೆಸಿರ್ತಾನೆ. ಇದು ಕೃಷ್ಣನೇ ಸ್ವತಃ ಉದ್ದವನಿಗೆ ಹೇಳಿದಂತಹ ಮಾತು. ಆದ್ರಿಂದ ಮುಖ್ಯವಾಗಿ ಭಾಗವತ ಎನ್ನುವುದು ಈ ಎಲ್ಲ ಪುರಾಣಕ್ಕಿಂತಲೂ ಅತಿ ಶ್ರೇಷ್ಠ ಗ್ರಂಥ ಎನಿಸಿದೆ. ಅದರಿಂದ ಯಾವುದೇ ಒಂದು ನಾವು ಸಾಧನೆ ಮಾಡುವಾಗ
ದೇಶ ಕಾಲಗಳನ್ನೆಲ್ಲ ಯೋಚನೆ ಮಾಡ್ತಾ ಅದನ್ನು ಚಿಂತನೆ ಮಾಡ್ತಾ ಆ ದೇಶ ಕಾಲಗಳು ನಮ್ಮ ಹಿಡಿತದಲ್ಲಿ ಇರಬೇಕು. ಭಗವಂತ ವ್ಯಾಪ್ತ ವ್ಯಾಪ್ತ ಅಂತ ನಾವು ಉಪಾಸನೆ ಮಾಡ್ತೇವೆ. ಭಗವಂತನನ್ನು ವ್ಯಾಪ್ತ ಅಂತ ಯಾಕೆ ನಾವು ಉಪಾಸನೆ ಮಾಡುವುದು? ವ್ಯಾಪ್ತ ಅಂತ ಎಲ್ಲ ಕಡೆ ನಿಂತಾನೆ ಉಪಾಸನೆ ಮಾಡಿ ಪ್ರಯೋಜನ ಏನು ಕೇಳಿದ್ರೆ, ಭಗವಂತನನ್ನು ವ್ಯಾಪ್ತ ಅಂತ ನಾವು ಚಿಂತನೆ ಮಾಡಿದ್ರೆ, ಎಲ್ಲಾ ಕಡೆಯಲ್ಲಿ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಿದ್ರೆ ಆ ದೇಶ ಕಾಲಗಳು ನಮಗೆ ಅನುಕೂಲವಾಗ್ತದೆ. ಕೆಲವೊಮ್ಮೆ ನೋಡಿ, ನೀವು ಪ್ರತಿನಿತ್ಯ ಒಂದು ಕಡೆ ಹೋಗ್ತಾ ಇರ್ತೀವಿ, ಕೆಲವೊಮ್ಮೆ ಅಲ್ಲೇ ನಮಗೆ ಸಮಸ್ಯೆ ಆಗ್ತದೆ. ಯಾವ ದೇಶ ಕಾಲದಲ್ಲಿ ಭಗವಂತ ವ್ಯಾಪ್ತನಾಗಿದ್ದ ಅಂತ ನಾವು ಚಿಂತನೆ ಮಾಡಿದ್ರೆ ಆ ದೇಶ ಕಾಲವು ನಮಗೆ ಅನುಕೂಲವಾಗುವಂತೆ ಇರ್ತದೆ. ಯಾವುದೇ ಕಾಲ ಆಗಲಿ, ಯಾವುದೇ ದೇಶ ಆಗಲಿ, ಅದು ನಮಗೆ ಅನುಕೂಲವಾಗುತ್ತೆ. ಅದರಿಂದ ಭಾಗವತದ ಶ್ರವಣದಲ್ಲಿ ತೊಡಗಿದಂತಹ ನಾವು, ಆ ಭಾಗವತ ನಮಗೆ ಅರ್ಥ ಆಗಬೇಕು. ಅದು ಕೇಳಿ ಈಗಿನಿಂದ ಹೊರಗೆ ಹೋಗಬಾರ್ದು, ತಲೆಯಲ್ಲಿ ಉಳಿಬೇಕು. ಹಾಗಾದ್ರೆ ಭಾಗವತ ಶ್ರವಣ ಮಾಡುವಾಗ ಮೊದಲು ನಾವು ವ್ಯಾಸರನ್ನು ಚಿಂತನೆ ಮಾಡೋಣ. ಶ್ರೀ ವೇದವ್ಯಾಸಾಯ ನಮಃ. ವ್ಯಾಸರನ್ನು ಚಿಂತನೆ ಮಾಡ್ತಾ ನಾವು ಭಾಗವತದ ಶ್ರವಣದಲ್ಲಿ ತೊಡಗೋಣ. ಭಾಗವತದ ಮಂಗಳಾಚರಣೆಯನ್ನು ವೇದವ್ಯಾಸರು ಮಾಡ್ತಾ ಇದ್ದಾರೆ. ಜನ್ಮಾದ್ಯಸ್ಯ ಯತೋನ್ಮಯ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿಯಂ ಸೂರಯ ತೇಜೋ ವಾರಿ ಮೃದಾವ್ಯಕಾವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾನ್ ಭಾಮ್ನಾ ಸ್ವೇನ ಸದಾ ನಿರಂತಕೋಹಂ ಸತ್ಯಂ ಪರಂ ಧೀಮಹಿ. ಸತ್ಯಂ ಪರಂ ಧೀಮಹಿ. ಭಗವಂತ ಯಾಕೆ ಸತ್ಯ, ಯಾಕೆ ಪರ ಎಂಬುದನ್ನು ವೇದವ್ಯಾಸರು ಕಾರಣ ಕೊಡ್ತಾ ಇದ್ದಾರೆ. ಜನ್ಮಾದ್ಯಸ್ಯ ಯಥೋನ್ವಯಾಂತರತಃ. ಜನ್ಮಾದ್ಯಸ್ಯ, ಈ ಜಗತ್ತಿನ ಸೃಷ್ಟಿಯಾದಿಗಳಿಗೆ ಕಾರಣನಾದವ. ವೇದವ್ಯಾಸರು ಬ್ರಹ್ಮಸೂತ್ರ ಮಾಡುವಾಗ ಬ್ರಹ್ಮನನ್ನು ಜಿಜ್ಞಾಸೆ ಮಾಡಬೇಕು. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳ್ತಾರೆ. ಬ್ರಹ್ಮನನ್ನು ಜಿಜ್ಞಾಸೆ ಮಾಡಬೇಕು. ಯಾಕೆ ಬ್ರಹ್ಮನನ್ನು ಜಿಜ್ಞಾಸೆ ಮಾಡಬೇಕು ಹೇಳಿದ್ರೆ, ಜನ್ಮಾದ್ಯಸ್ಯ ಅಲ್ಲ, ಅವನ ಜಗತ್ತಿನ ಸೃಷ್ಟಿಯಾದಿಗಳೇ ಕಾರಣ. ಅವನ ಅಷ್ಟಕರ್ತೃತ್ವವನ್ನು ತಿಳಿಸ್ತಾರೆ. ಮುಖ್ಯವಾಗಿ ಯಾವುದು ಪ್ರಧಾನ ಅಂತ ತಿಳಿಸ್ತಾರೆ. ಅಂತಹ ಭಗವಂತ ಜಗತ್ತಿನ ಸೃಷ್ಟಿಯಾದಿಗಳಿಗೆ ಕಾರಣನಾದವ. ಆದ್ರಿಂದನೇ ಅವನು ಗುಣಪೂರ್ಣ, ದುಃಖದ ಸ್ಪರ್ಶ ಇಲ್ಲವ. ಜಗತ್ತನ್ನು ಸೃಷ್ಟಿ ಮಾಡಬೇಕಂತಿದ್ರೆ ಅವನಲ್ಲಿ ಗುಣಪೂರ್ಣತ್ವ ಇರಲೇಬೇಕು. ಯಾಕೆ ಹೇಳಿ, ಬಹುಚಿತ್ರ ಜಗತ್ ಬಹುಧಾ ಕರಣ ಪರಶಕ್ತಿರನಂತ ಗುಣ ಪರಮಃ. ಚಿತ್ರ ವಿಚಿತ್ರವಾದಂತಹ ಜಗತ್ತಿದು. ಒಬ್ಬರಿದ್ದಾಗೆ ಇನ್ನೊಬ್ಬರಿಲ್ಲ. ಇಷ್ಟು ಜನಸಂಖ್ಯೆ, ಇದು ಭಾರತ. ಇಡೀ ದೇಶವನ್ನು ತಗೊಳ್ಳಿ, ಇದು ಭಾರತವನ್ನೇ ತಗೊಳ್ಳಿ, ಅಥವಾ ನಮ್ಮ ಮನೆಯನ್ನೇ ತಗೊಳ್ಳಿ. ಒಂದು ತಂದೆ ತಾಯಿಗಳಿಗೆ ಎರಡು ಮೂರು ಮಕ್ಕಳು ಇದ್ರೆ ಒಂದೊಂದು ಮಕ್ಕಳ ಗುಣ ಒಂದೊಂದು ರೀತಿ. ಯಾಕೆ ಇಲ್ಲಿ ತಂದೆಯಂತೆ ರಕ್ತ ಮಗನಲ್ಲಿ ಬರುವುದಂತ ಇದ್ರೆ, ತಂದೆ ಇದ್ದಾಗೆ ಮಗ ಇರಬೇಕು, ಹಾಗೆ ಅವನ ತಮ್ಮ ಇರಬೇಕು, ಹಾಗೆ ಅಣ್ಣ ಇರಬೇಕು, ಹಾಗೆ ಅಕ್ಕ ಇರಬೇಕು. ಇಲ್ಲ, ಒಂದೊಂದು ರೀತಿ ಒಬ್ಬೊಬ್ರು ಒಂದೊಂದು ರೀತಿಯಾಗಿದ್ದಾರೆ. ಕೆಲವರಿಗೆ ದುಡ್ಡಿನಲ್ಲಿ ಆಸಕ್ತಿ ಆದರೆ, ಕೆಲವರಿಗೆ ಜ್ಞಾನದಲ್ಲಿ ಆಸಕ್ತಿ, ಕೆಲವರಿಗೆ ಲೌಕಿಕದಲ್ಲಿ ಆಸಕ್ತಿ, ಇನ್ನು ಕೆಲವರಿಗೆ ಕಳ್ಳತನ ಮಾಡುವುದಂತೆ ಹಾಗೆ ಆಸಕ್ತಿ. ಹೀಗೆ ಚಿತ್ರ, ಅದು ದೊಡ್ಡವರ ಮಗ ಚಿಕ್ಕವರ ಮಗ ಅಂತಿಲ್ಲ. ಕೆಟ್ಟವನ ಮಗನೂ ಕೂಡ ಒಳ್ಳೆಯವನಾಗುವುದು, ಒಳ್ಳೆಯವನ ಮಗನೂ ಕೂಡ ಕೆಟ್ಟವನಾಗುವುದು.
ಆದ್ರಿಂದ ಚಿತ್ರ ವಿಚಿತ್ರವಾದಂತಹ ಜಗತ್ತು ಇದನ್ನು ಸೃಷ್ಟಿ ಮಾಡಿದವ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅದೇ ರೀತಿಯಾಗಿ ಭಗವಂತ ಸೃಷ್ಟಿ ಮಾಡ್ತಾನೆ. ಆದ್ರಿಂದ ಭಗವಂತನಲ್ಲಿ ಗುಣಪೂರ್ಣತ್ವ ಇರಲೇಬೇಕು. ಗುಣಪೂರ್ಣನಾಗಿಲ್ಲದಿದ್ರೆ ಭಾರಿ ಕಷ್ಟ. ವಾಯುಸ್ತುತಿಯಲ್ಲಿ ಒಂದು ಮಾತು ಬರ್ತದೆ, ನಮಃ ಕೌಶಲಾಯ ಅಂತ. ವಾಯುದೇವರನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ. ಮೂರ್ತಿ ತಪ್ಪು ಲಕ್ಷ್ಮಣಾದಿಗಳೆಲ್ಲ ಮೂರ್ತಿ ತಪ್ಪು ಬಿದ್ದಾಗ ಗಂಧಮಾದನ ಪರ್ವತವನ್ನು ತಂದು ಏನು ಮಾಡಿದೆ ಕೇಳಿದೆ ಹನುಮ. ತರುವಾಗ ಅಲ್ಲಿಂದ ಹೋಗಿ ತಂದ, ಮತ್ತೆ ಅವರೆಲ್ಲ ಮೂರ್ತಿ ತಿರುಗಿಸಿ ಅಲ್ಲಿಂದ ಕಿತ್ತು ಬಿಸಾಡಿದ. ಅದು ಕಿತ್ತು ಹೋದ ಜಾಗವೂ ಕೂಡ ಈಗ ಕಿತ್ತಾಗ ಇಲ್ಲಿಂದ ಕಿತ್ತಿದಾರೆಂದರೂ ಗೊತ್ತಾಗ್ತದೆ. ವಾಪಸ್ ಇಲ್ಲಿಂದ ನನಗೆ ಬಿಸಾಡಿದ ಕಿತ್ತು ಹೋಗಿತ್ತು ಅಲ್ಲಿಂದ ತೆಗೆದಿದ್ದಾನೆ ಎಂಬ ಗುರುತು ಕೂಡ ಸಿಗುವುದಿಲ್ಲ. ಆದ್ರಿಂದ ನಿನ್ನ ಕೌಶಲ ಭಾರಿ ದೊಡ್ಡದು ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಹನುಮಂತನನ್ನು ಸ್ತುತಿ ಮಾಡ್ತಾರೆ. ಈ ಕೌಶಲ ಇರಲಿ, ಹನುಮಂತನ ಕೌಶಲಕ್ಕಿಂತ ಭಗವಂತನ ಕೌಶಲ ಇನ್ನೂ ದೊಡ್ಡದು. ಅನಾದಿಯಾಗಿ ನಾವಿದ್ದೇವೆ, ಅನಾದಿ ಕಾಲದಿಂದ ಇನ್ನು ಅನಂತ ಕಾಲದಲ್ಲೂ ನಾವಿರ್ತೇವೆ. ಮತ್ತೆ ಮೋಕ್ಷ ಆಗುತ್ತೆ, ಮೋಕ್ಷ ನಿತ್ಯ ಸಂಸಾರಕ್ಕೆ ನಿತ್ಯ ಸಂಸಾರಕ್ಕೆ ಹೋಗ್ತಾರೆ, ನರಕ ನರಕ ಹೋಗ್ತಾರೆ. ಆದ್ರೆ ಈ ಅನಾದಿಂದ ನಾವು ಇದ್ದೇವಲ್ಲ, ನಾವು ಹುಟ್ಟೇವಲ್ಲ. ಹುಟ್ಟುವಾಗ ಈ ದಿವಸ ಇವನು ಏನು ಮಾಡಬೇಕು, ಈ ದಿವಸ ಇವನು ಎಷ್ಟು ಸಾಧನೆ ಮಾಡಬೇಕು, ನಾಳೆ ಏನು ಮಾಡಬೇಕು, ಯಾವಾಗ ಇವನಿಗೆ ಏನಾಗ್ಬೇಕು, ಯಾವಾಗ ಇವನಿಗೆ ಯಾವ ರೋಗ ಬರಬೇಕು, ಒಬ್ಬನದ್ದಲ್ಲ ಇಡೀ ವಿಶ್ವದಲ್ಲಿ ಎಷ್ಟು ಜನ ಇದ್ದಾರೆ ಲೆಕ್ಕ ಮಾಡಿ. ಭಾರತದಲ್ಲೇ ಕೋಟಿ ಗಟ್ಟಲೆ ಇದ್ದಾರೆ, ಇನ್ನು ಇಡೀ ವಿಶ್ವದಲ್ಲಿ ಇಷ್ಟು ಜನರ ಲೆಕ್ಕಾಚಾರ ಭಗವಂತನಿಗೆ ಇರಬೇಕು. ಅದು ಚೂರು ವ್ಯತ್ಯಾಸ ಆಗಬಾರ್ದು, ಕಿಂಚಿತ್ತೂ ವ್ಯತ್ಯಾಸ ಆಗಬಾರ್ದು. ಇವತ್ತು ನನಗೆ ಈ ಹೊತ್ತಿಗೆ ಅನ್ನ ಸಿಗಬೇಕಂತಿದ್ರೆ ಇವತ್ತು ಇಲ್ಲಿ ಊಟ ಮಾಡಬೇಕು, ಅವನು ಅಲ್ಲಿಯೇ ಊಟ ಮಾಡಬೇಕು, ಅದು ಬೇರೆ ಕಡೆ ಸಾಧ್ಯ. ಇಷ್ಟೂ ಕೂಡ ಭಗವಂತನೊಂದು ಕಾರ್ಯವಹಿಸುತ್ತೆ. ಆದರೆ ಈ ಹನುಮಂತನ ಕೌಶಲಕ್ಕಿಂತ ಭಗವಂತನ ಕೌಶಲ ಇನ್ನೂ ದೊಡ್ಡದು. ಅಲ್ಲಿ ಯಾರಿಗೂ ಮೋಸ ಆಗಲೇಬಾರದು, ಯಾರಿಗೂ ಮೋಸ ಆಗ. ಈ ರೀತಿಯಾಗಿ ಭಗವಂತ ನಮ್ಮನ್ನು ಸೃಷ್ಟಿ ಮಾಡ್ತಾನೆ. ಆ ರೀತಿ ಆದ್ರಿಂದ ಭಗವಂತನಿಗೆ ವೈಷಮ್ಯ ನೈರ್ಗಣ್ಯವೇ ಇಲ್ಲ ಅಂತ ಹೇಳ್ತಾರೆ ವೇದವ್ಯಾಸ. ಅವನು ಯಾರಿಗೂ ಮೋಸ ಮಾಡಲ್ಲ. ಇವರು ನನ್ನವರು, ಪರೀಕ್ಷಿತನನ್ನು ಉತ್ತರೇ ಗರ್ಭದಲ್ಲಿರುವಾಗ ಬದುಕಿ ಉಳಿಸಿದ, ಅದೇ ಶೃಂಗಿ ಶಾಪ ಕೊಟ್ಟ ಮೇಲೆ ಬದುಕು ನನ್ನ ಸಂಬಂಧಿಕ ಅಂತ ಕೃಷ್ಣ ಬದುಕಿಸಿರಲಿಲ್ಲ. ಇಷ್ಟು ಕಾಲ ಇರಬೇಕು, ಇಷ್ಟು ಸಾಧನಗಳಿಂದ ಆಗಬೇಕು, ಅವನು ಅವನು ಸಾಯಬೇಕು, ಮತ್ತೆ ಅವನು ಒಂದು ಕ್ಷಣವೂ ಕೂಡ ಬದುಕಬಾರದು. ಇದು ಭಗವಂತನ ಸಂಕಲ್ಪ. ಆದ್ರಿಂದ ಭಗವಂತನ ಗುಣಪೂರ್ಣತ್ವ ಹನುಮಂತನಕ್ಕಿಂತಲೂ ಕೂಡ ದೊಡ್ಡದು ಅಂತ ನಾವು ತಿಳಿಬೋದು. ಈ ರೀತಿಯಾಗಿ ಭಗವಂತ ಜನ್ಮಾದ್ಯಸ್ಯದ ಅನ್ವಯ ಉಪಕ್ರಮ ಮುಂತಾದ ತಾತ್ಪರ್ಯ ನಿರ್ಣಾಯಕ ಲಿಂಗಗಳ ಸಮನ್ವಯದಿಂದ ಭಗವಂತ ಭಗವಂತನ ಗುಣಪೂರ್ಣತ್ವ ಸಿದ್ಧಿಸ್ತದೆ. ಇತರರ ತರ್ಕದಿಂದಲೂ ಕೂಡ ಭಗವಂತನೇ ಜಗತ್ತಿನ ಸೃಷ್ಟಿಯಾದಿಗಳಿಗೆ ಕಾರಣ ಎಂಬುದು ನಮಗೆ ತಿಳಿತದೆ. ಅದರಿಂದ ಜಗತ್ತನ್ನು ಸೃಷ್ಟಿ ಮಾಡಬೇಕಂತ ಇದ್ರೆ ಅವನಿಗೆ ಎಲ್ಲಾ ಪದಾರ್ಥಗಳ ಜ್ಞಾನ ಇರಬೇಕು. ಅರ್ಥೇಶು ಅಭಿಜ್ಞ, ಪರಿಪೂರ್ಣ ಜ್ಞಾನ, ಪರಿಪೂರ್ಣವಾದ ಜ್ಞಾನ ಅವನಲ್ಲಿ ಇರಬೇಕು. ಸ್ವರಾಟ್, ಮತ್ತೆ ಭಗವಂತ ಎಂತವ ಸ್ವರಾಟ್, ತಾನು ತಾನಾಗಿ ವಿರಾಜಿಸುವ. ನಾವೆಲ್ಲ ವಿರಾಜಿಸ್ತೇವೆ, ಏನು ತಂದೆಯ ಒಂದು ಹೆಸರು ಇದ್ರೆ ಅದರಿಂದ ಮಗನಿಗೆ ಒಂದು ಹೆಸರು ಬರ್ತದೆ, ಆ ರೀತಿ ವಿರಾಜಿಸು. ಭಗವಂತ ಹಾಗಲ್ಲ, ತಾನು ತಾನಾಗಿ ವಿರಾಜಿಸುವ, ಬೇರೆಯವರ ಮೂಲಕ ಅವನು ವಿರಾಜಿಸುವುದಲ್ಲ. ಜೀವನದಲ್ಲಿ ನಾವೆಲ್ಲ ಅಪೇಕ್ಷೆ ಪಡ್ತೇವೆ, ನಮ್ಮ ನಮ್ಮ ಮಕ್ಕಳು ಲೋಕದಲ್ಲಿ ವಿರಾಜಿಸಬೇಕು ಅಂತ, ಒಳ್ಳೆಯ ಕೀರ್ತಿಯನ್ನು ಸಂಪಾದನೆ ಮಾಡಬೇಕಂತ ನಾವೆಲ್ಲ ಅಪೇಕ್ಷೆ ಪಡ್ತೇವೆ. ಭಗವಂತನು ಸ್ವರಾಜೇ ನಮಃ ಅಂತ ಉಪಾಸನೆ ಮಾಡೋಣ. ಭಾಗವತದಲ್ಲಿ ಬಂದ ಸ್ವರಾಟ್, ಸ್ವರಾಜೇ ನಮಃ, ಶ್ರೀ ಸ್ವರಾಜೇ ನಮಃ, ತಾನು ತಾನಾಗಿಯೇ ವಿರಾಜಿಸುವವ ಅಂತ ಭಗವಂತನ ಉಪಾಸನೆ ಮಾಡೋಣ. ಜೀವನದಲ್ಲಿ ನಾವು ಒಂದು ಸ್ಥಾನ ನಮಗೆ ಬಂದು ನಾವು ಲೋಕದಲ್ಲಿ ವಿರಾಜಿಸುವಂತೆ ಆಗ್ತದೆ. ಹತ್ತು ಜನಕ್ಕೆ ನಮ್ಮ ಮೇಲೆ ಒಂದು ಪ್ರೀತಿ ಇದ್ರೆ ಮಾತ್ರ ನಾವು ಹತ್ತು ಜನ ಎದುರು ಬದುಕುವುದಲ್ವ. ಒಬ್ಬರಿಗೆ ಪಾಠ ಮಾಡಬೇಕಂತಿದ್ರೆ, ಒಂದು ಪ್ರವಚನ ಮಾಡಬೇಕಂತಿದ್ರೆ, ಏನಾದರೂ
ಯಾವುದಾದ್ರೂ ಒಂದು ವೃತ್ತಿಯಲ್ಲಿ ಇರಬೇಕಂತಿದ್ರೆ ಅವರು ನನಗೆ ಇಷ್ಟ ಆಗ್ಬೇಕಲ್ಲ, ನಮ್ಮನ್ನು ಕಂಡು ಇವರು ಆಗುವಂತವರಿಗೆ ತೋರ್ಬೇಕಲ್ವ, ಆ ರೀತಿಯಲ್ಲಿ ವಿರಾಜಿಸುವಂತೆ ಮಾಡುವವರು ಯಾವತ್ತು ಭಗವಂತ. ಸಾವಿರಕ್ಕೆ ಸಾವಿರ ಅಂಕ ತೆಗೆದರೂ ಕೆಲವೊಮ್ಮೆ ಕೆಲಸ ಸಿಗಲ್ಲ, ಸಾವಿರಕ್ಕೆ ನೂರು ಅಂಕ ತೆಗೆದು ಕೆಳಗೆ ಸಿಗ್ತದೆ, ಅದು ಭಗವಂತ ಭಗವಂತ ಮಾಡುವ ಒಂದು ಘಟನೆ. ಅದರಿಂದ ಸ್ವರಾಜ್ ಭಗವಂತನು ಸ್ವರಾಜೇನ ತಾನು ತಾನಾಗಿಯೇ ವಿರಾಜಿಸುವವ ಅಂತ ನಾವು ಚಿಂತನೆ ಮಾಡೋಣ. ತೇನೆ ಬ್ರಹ್ಮ ಹೃದಯ ಆದಿ ಕವಯೇ, ಭಗವಂತ ಆದಿ ಕವಿ ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮನಿಗೆ ಹೃದಯ ತಾತ್ಪರ್ಯ ಪೂರಕವಾಗಿ ಉಪದೇಶ ಮಾಡಿದ. ಚತುರ್ಮುಖ ಬ್ರಹ್ಮ ಭಗವಂತನ ಮೊದಲ ಮಗ. ಪಾಠ ಮಾಡಿದ್ದಾರೆ, ಗುರುಕುಲಕ್ಕೆ ಹಾಕಲಿಲ್ಲ ಚತುರ್ಮುಖನನ್ನು, ತಾನೇ ಪಾಠ ಮಾಡಿದ. ಹೇಗೆ ಪಾಠ ಮಾಡಿದ? ಹೃದಯ ಪೂರ್ವಕವಾಗಿ ಅವನಿಗೆ ಉಪದೇಶ ನೀಡಿದ. ಜೀವನದಲ್ಲಿ ನಾವು ಇನ್ನೊಬ್ಬರಿಗೆ ಬೇಡ, ನಮ್ಮ ಮಕ್ಕಳಿಗೆ ನಾವು ಏನಾದ್ರೂ ಒಂದು ಹೇಳ್ತೇವೆ, ಹೇಳುವಾಗ ಇದನ್ನು ಅನುಸಂಧಾನ ಕೆಲವೊಮ್ಮೆ ನಾವು ಹೇಳ್ತೇವೆ, ಹೇಳಿದ್ದೇ ಕೇಳುವುದರಲ್ಲಿ ನಮ್ಮ ಮಕ್ಕಳು. ತೇನೆ ಬ್ರಹ್ಮ ಹೃದಯ ಆದಿ ಕವಯೇ, ತೇನೆ ಬ್ರಹ್ಮ ಹೃದಯ ಆದಿ ಕವೇ. ನಿಮ್ಮ ಮಕ್ಕಳಲ್ಲಿ ಚತುರ್ಮುಖರನ್ನು ಆವಾಹನೆ ಮಾಡಿಕೊಳ್ಳಿ, ಹೇಳುವ ನಿಮ್ಮಲ್ಲಿ ಭಗವಂತನನ್ನು ಧ್ಯಾನಿಸಿ. ಭಗವಂತ ಚತುರ್ಮುಖ ಬ್ರಹ್ಮನಿಗೆ ಹೃದಯ ಪೂರ್ವಕವಾಗಿ ಉಪದೇಶ ಮಾಡಿದ ಎಂಬುದನ್ನು ಚಿಂತನೆ ಮಾಡ್ತಾ ನಿಮ್ಮ ನಿಮ್ಮ ಮಕ್ಕಳಿಗೆ ಉಪದೇಶ ಮಾಡಿ ಅವರು ಕೇಳದಲ್ಲಿ ಹೋಗ್ತಾರೆ. ಭಗವಂತ ಉಪದೇಶ ಮಾಡಿದ್ದನ್ನು ಚತುರ್ಮುಖ ಬ್ರಹ್ಮ ಸರಿಯಾಗಿ ಕೇಳಿಸಿಕೊಂಡದ್ದು ಮಾತ್ರವಲ್ಲ, ಅದನ್ನು ಜೀವನದಲ್ಲಿ ಅನುಷ್ಠಾನಕ್ಕೆ ತಂದ. ಹಾಗಾದ್ರೆ ನಿಮ್ಮ ಮಕ್ಕಳಿಗೆ ಅಥವಾ ನೀವು ಇನ್ನೊಂದಿಗೆ ಉಪದೇಶ ಮಾಡುವಾಗ ನಿಮ್ಮ ಮಾತನ್ನು ಆ ವ್ಯಕ್ತಿಗಳು ಕೇಳಬೇಕಂತ ನೀವೆಲ್ಲ ಬಯಸ್ತೀರಿ. ಯಾರಿಗಾದ್ರೂ ನಾವು ಇನ್ನೊಬ್ಬರಿಗೆ ಹೇಳುವಾಗ ಆ ಮಾತನ್ನು ಅವರು ಕೇಳಬೇಕಂತ ನಾವು ಬಯಸ್ತೇವೆ, ಬಯಸುವುದು ತಪ್ಪಲ್ಲ. ಆ ಭಯ ಅವರು ಕೇಳುವುದಿಲ್ಲ ಎಂಬ ಹೆದರಿಕೆಯು ನಮ್ಮಲ್ಲಿ ಇರ್ತದೆ. ಆ ಹೊತ್ತಿಗೆ ತೇನೆ ಬ್ರಹ್ಮರದಾಯ ಆದಿ ಕವಯೇ, ತೇನೆ ಬ್ರಹ್ಮರದಾಯ ಆದಿ ಕವಯೇ ಇಷ್ಟನ್ನು, ಅದು ಗೊತ್ತಿಲ್ವ? ಚತುರ್ಮುಖ ಬ್ರಹ್ಮನನ್ನು ಆ ವ್ಯಕ್ತಿಯಲ್ಲಿ ಆವಾಹನೆ ಮಾಡ್ತಾ, ನಿಮ್ಮಲ್ಲಿ ಭಗವಂತನನ್ನು ಆವಾಹನೆ ಮಾಡ್ತಾ ಚಿಂತನೆ ಮಾಡಿ, ಭಗವಂತ ಚತುರ್ಮುಖ ಬ್ರಹ್ಮನಿಗೆ ಹೃದಯ ಪೂರ್ವಕವಾಗಿ ಉಪದೇಶ ಮಾಡಿದ. ಅದನ್ನು ಚತುರ್ಮುಖ ಬ್ರಹ್ಮ ಚೆನ್ನಾಗಿ ಸ್ವೀಕಾರ ಮಾಡಿ ಏನು ಉಪದೇಶ ಮಾಡಿದಾನೆ ಅದನ್ನೇ ಅದರಂತೆ ನಡೆದುಕೊಂಡ ಎಂಬುದನ್ನು ಉಪಾಸನೆ ಮಾಡಿ, ನೀ ಉಪದೇಶ ಮಾಡಿದವರು ನೀವು ಏನು ಉಪದೇಶ ಮಾಡಿದ್ದೀರಿ ಅದನ್ನು ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ. ಅದನ್ನೇ ವೇದವ್ಯಾಸರನ್ನು ಪ್ರವಚನ ಕೇಳುವಾಗ ನಾವು ವೇದವ್ಯಾಸರನ್ನು ಈ ರೀತಿಯಾಗಿ ಚಿಂತನೆ ಮಾಡುವ. ವೇದವ್ಯಾಸ, ವ್ಯಾಸ ಅಂದ್ರೆ ವಿಶಿಷ್ಟವಾಗಿ ವ್ಯಾಪ್ತ. ನಾವು ಪ್ರವಚನ ಕೇಳುವಾಗ ಇಲ್ಲಿ ವ್ಯಾಪ್ತರಾಗಿದ್ದು ವ್ಯಾಸ. ವೇದ ವೇದಯತಿ, ಪ್ರವಚನ ಕೇಳಿದ್ದು ನಿಮಗೆ ಅರ್ಥ ಆಗಬೇಕು. ಅದು ಈ ಕಿವಿಯಲ್ಲಿ ಕೇಳಿದ್ದು ಸೀನು ತಲೆಗೆ ಹೋಗ್ಬೇಕು, ಈ ಕಿವಿಯಿಂದ ಹೋಗ್ಬಾರ್ದು. ವ್ಯಾಪ್ತನಾಗಿದ್ದು ನಾ ಏನು ಹೇಳ್ತಾರೆ ಪ್ರವಚನಕಾರರು ಅದನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡಿ ಎಂದ ಆನಂದವನ್ನು ಕೊಡುವ. ನಮಗೆ ವಿಷಯ ಮರ್ತೋಗಿಲ್ಲ ಅಂತಂದ್ರೆ ಆನಂದ ಆಗ್ತದಲ್ವಾ? ಒಬ್ರು ಹೇಳಿದ ವಿಷಯ ನಮ್ಮ ತಲೆಯಲ್ಲೇ ಉಳಿಯಿತು ಅಂತಾದ್ರೆ ನಮಗೆ ತುಂಬಾ ಆನಂದ ಆಗ್ತದಲ್ವಾ? ವೇದವ್ಯಾಸರನ್ನು ಚಿಂತನೆ ಮಾಡಿ, ಪ್ರವಚನಕ್ಕೆ ನಾಳೆಯಿಂದ ಕುಳಿತುಕೊಳ್ಳುವಾಗಲೇ ಶ್ರೀ ವೇದವ್ಯಾಸಾಯ ನಮಃ. ಶ್ರೀ ವ್ಯಾಪ್ತನಾಗಿದ್ದು ಹೇಳಿದ್ದನ್ನು ಅದನ್ನು ಅರ್ಥ ಆಗುವಂತೆ ಮಾಡಿ ನಮಗೆ ಆನಂದವನ್ನು ನೀಡುವವರು, ಆದ್ರಿಂದ ವೇದವ್ಯಾಸ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀ ಮುಹ್ಯಂತಿ ಎಂ ಸೂರಯ, ಈ ದೇವರನ್ನು ಚತುರ್ಮುಖ ಬ್ರಹ್ಮನಿಗೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ, ಅಂದ್ರೆ ತಪ್ಪು ಅರ್ಥ ಅಂದಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಅಲ್ಲ. ಎಷ್ಟು ಕೇಳಿದ ಎಷ್ಟು ಕೇಳಿದ ಆದ್ರೂ ದೇವರು ಹೀಗೆ ಅಂತ ಚತುರ್ಮುಖ ಬ್ರಹ್ಮನಿಗೂ ಗೊತ್ತಾಗ. ನಾವೆಲ್ಲ ಎರಡು ಅಕ್ಷರ ಓದಿದ ಮೇಲೆ ನಮಗೆ ಭಾರಿ ಗೊತ್ತುಂಟಂತ ನಾವು ಹಾರಾಡ್ತೇವೆ. ನಾನು 10 ಬಾರಿ ಭಾಗವತ ಶ್ರವಣ ಮಾಡಿದೆ, 20 ಬಾರಿ ನಮಗೆ ಇಡೀ ಭಾಗವತ 18,000 ಶ್ಲೋಕಕ್ಕೆ 18,000 ಶ್ಲೋಕದ ಅರ್ಥ ಗೊತ್ತುಂಟು ನಾವು ಹಾರಾಡ್ತೇವೆ. ಅದಕ್ಕೆ ಆ ಒಂದೊಂದಕ್ಕೆ 100 ಅರ್ಥ ಇರ್ಬೋದು, ಅದನ್ನು ಗೊತ್ತಿಲ್ಲ. ಏನು ಒಂದು ಅರ್ಥ, ಒಂದು ಅರ್ಥ ಪೂರ್ತಿ ಗೊತ್ತಿರಲ್ಲ. ಇಲ್ಲಿ ಹೇಳ್ತಾರೆ ಮೊದಲ ಶ್ಲೋಕದಲ್ಲಿ ಹೇಳಿದ್ರೆ ಚತುರ್ಮುಖ ಬ್ರಹ್ಮನಿಗೂ
ಭಗವಂತನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗಿಲ್ಲ. ಮುಖ್ಯ ಅಂತ ಅವನು ಕೂಡ ಸೋತೋಗ್ತಾನೆ, ಪೂರ್ಣ ಜ್ಞಾನ ಇಲ್ಲ ಅವನಿಗೆ. ಕೆಲವೊಮ್ಮೆ ಬೇಕಾಗ್ತದೆ ನಮ್ಮ ಜೀವನದಲ್ಲೂ ಕೂಡ, ಏನಾದರೂ ಗುಪ್ತವಾಗಿ ನಾವು ಕೆಲಸ ಮಾಡ್ತಾ ಇರ್ತೇವೆ ಯಾರಿಗೂ ಗೊತ್ತಾಗಬಾರ್ದು. ಕೆಲವು ಕಡೆ ಗೋಡೆಗೂ ಕಿವಿ ಇರ್ತದೆ, ಸಮಸ್ಯೆ. ನಾವು ಗುಪ್ತವಾಗಿ ಕೆಲಸ ಮಾಡುದು ಯಾರಿಗೂ ಗೊತ್ತಾಗಬಾರ್ದು ಅಂತ. ನಮ್ಮ ಕಾಲಲ್ಲಿ ಕೆಲ ಸಾವಿರ ಜನ ಇರ್ತಾರೆ, ಆ ಒಟ್ಟಿಗೆ ಗುಪ್ತವಾಗಿ ಕೆಲಸ ಮಾಡುವಾಗ ಆ ವಿಷಯ ಹೊರಗೆ ಸ್ಪ್ರೆಡ್ ಆಗಬಾರ್ದು ಅಂತಿದ್ರೆ, ಮುಖ್ಯಂತಿ ಯಂಸೂರಯ, ಮುಖ್ಯಂತಿ ಯಂಸೂರಯ, ಚತುರ್ಮುಖ ಬ್ರಹ್ಮನಿಗೂ ದೇವರನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಲಿಕ್ಕೆ ಆಗ್ಲಿಲ್ಲ ಅಂತ ನಾವು ಉಪಾಸನೆ ಮಾಡಿದ್ರಂತಾದ್ರೆ, ನಾವೇನು ಗುಪ್ತವಾಗಿ ಒಂದು ಕೆಲಸ ಮಾಡಿರ್ತೇವೆ ಅದು ಸ್ಪ್ರೆಡ್ ಆಯಿತು ಅಂತಾದ್ರೆ ಏನಾಗ್ತದೆ ಕೇಳಿದ್ರೆ ನಮ್ಮ ಮರ್ಯಾದೆ ಹೋಗ್ತದೆ, ಮರ್ಯಾದೆ ತೆಗೆದು ಹಾಕ್ತಾರೆ ಕೆಲವರು. ಆದ್ರಿಂದ ಮುಖ್ಯಂತಿ ಯಂಸೂರಯ, ಚತುರ್ಮುಖ ಬ್ರಹ್ಮನಿಗೂ ಭಗವಂತನನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಲಿಕ್ಕೆ ಆಗಿಲ್ಲ ಅಂತ ನಾವು ಉಪಾಸನೆ ಮಾಡಿದ್ರೆ, ನಾವು ಗುಪ್ತವಾಗಿ ಕೆಲಸ ಮಾಡ್ತಾ ಇರುವಾಗ ಇವ್ರು ಏನು ಮಾಡ್ತಾ ಇದ್ರು, ಅವ್ರು ಎಷ್ಟು ಅವರು ರಂಗೋಲಿ ಕೆಳಗೆ ನುಗ್ಗಿದ್ರು ಕೂಡ ಅದು ಅವ್ರಿಗೆ ಗೊತ್ತಾಗುತ್ತೆ ಮಾಡ್ತಾರೆ ದೇವರು. ನಾವು ಈ ರೀತಿಯಾಗಿ ಉಪಾಸನೆ ಮಾಡೋ, ಇದು ಯಾರಿಗೆ ಗೊತ್ತಾಗಬಾರ್ದು, ಮನೆಯಲ್ಲಿ ದೇವರಿಗೆ ಕೈ ಮುಗ್ದು ಹೋಗ್ತೇವೆ. ಈ ಶ್ಲೋಕವನ್ನು ಚಿಂತನೆ ಮಾಡಿ ಹೋಗೋಣ, ಮುಖ್ಯಂತಿ ಯಂಸೂರಯ ಅಂತ ಚಿಂತನೆ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಹೋಗೋಣ. ನಮ್ಮ ಕೆಲಸವು ಕೂಡ ಯಾವ ಯಾರಿಗೂ ಗೊತ್ತಾಗ, ಈ ಭಗವಂತ ಹೇಗೆ ಸೃಷ್ಟಿ ಮಾಡ್ತಾನೆ, ತೇಜೋ ವಾರಿ ಮೃಗ ಯಥಾ ವಿನಿಮಯ, ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹೇಗೆ ಬೆಳಗ್ತೇವೆ ಅದೇ ರೀತಿಯಾಗಿ ಸೃಷ್ಟಿ ಮಾಡ್ತಾನೆ. ಇಲ್ಲದೇ ಇರುವ ಒಂದು ಪದಾರ್ಥವನ್ನು ತಂದು ಸೃಷ್ಟಿ ಮಾಡುವುದಲ್ಲ ಭಗವಂತ. ಒಂದು ದೀಪದಿಂದ ಇನ್ನೊಂದು ದೀಪವನ್ನು ನಾವು ಹೇಗೆ ಬೆಳಗ್ತೇವೋ ಆ ರೀತಿಯಾಗಿ ಒಂದು ಸೃಷ್ಟಿ. ಅಥವಾ ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಹೇಗೆ ಕಾಣ್ತದೋ ಅದೇ ರೀತಿಯಾಗಿ ಪ್ರತಿಬಿಂಬನಾದಂತಹ ಜೀವನ ಸೃಷ್ಟಿಯನ್ನು ಮಾಡ್ತಾನೆ. ಮೃದ, ಮಣ್ಣಿನಿಂದ ಮಡಿಕೆಯನ್ನು ಹೇಗೆ ಸೃಷ್ಟಿ ಮಾಡ್ತೇವೋ ಅದೇ ರೀತಿಯಾಗಿ ಪಂಚಭೂತಗಳಿಂದ, ಪೃಥ್ವಿ ಅಪ ಜಲ ತೇಜಸ್ಸು ವಾಯು, ಪಂಚಭೂತಗಳಿಂದ ಜೀವನ ಸೃಷ್ಟಿಯನ್ನು ಮಾಡ್ತಾನೆ. ಯಾಕೆ, ಯತ್ರ ತ್ರಿಸರ್ಗೋ ಮೃಷ ಅಲ್ಲ, ಯಾಕೆ ಮಾಡ್ತಾನೆ ಅವನಿಗೆ ಭಗವಂತನಿಗೆ ಉಪಯೋಗ ಅದಕ್ಕೋಸ್ಕರ ಮಾಡ್ತಾನೆ. ಇಲ್ಲ, ನಾವೆಲ್ಲ ಸೃಷ್ಟಿ ಮಾಡ್ತೇವೆ ಯಾಕೆ, ಮದುವೆ ಆಗ್ತೇವೆ, ಮದುವೆ ಆಗಿ ಮಕ್ಕಳನ್ನು ಸೃಷ್ಟಿ ಮಾಡ್ತಾರೆ ಯಾಕೆ, ನಾಳೆ ನಮ್ಮನ್ನು ನೋಡ್ಕೊಳ್ಬೇಕು. ನಾವು ಸೃಷ್ಟಿ ಮಾಡೋದ್ರಲ್ಲಿ ಏನೋ ಒಂದು ಕಾರಣ ಇದ್ದೇ ಇರ್ತದೆ. ವ್ಯರ್ಥವಾಗಿ ನಾವು ಸೃಷ್ಟಿ ಮಾಡುವುದಿಲ್ಲ. ಭಗವಂತ ಮೃಷ ವ್ಯರ್ಥ ಅಂತ ಯಾರ ವಿಷಯದಲ್ಲಿ, ಅವನ ವಿಷಯದಲ್ಲಿ ವ್ಯರ್ಥ. ಭಗವಂತನಿಗಿಂತ ಯಾವ ಉಪಯೋಗವೂ ಕೂಡ ಇಲ್ಲ. ನಾವು ಸಾಧನೆ ಮಾಡಿ ಎನ್ನುವುದಕ್ಕೆ ಭಗವಂತ ಸೃಷ್ಟಿ ಮಾಡು. ನಾವು ಭಗವಂತನ ಉದರದಲ್ಲೇ ಇತ್ತು ಅಂತಾದ್ರೆ ನಮಗೆ ಸಾಧನೆ ಮಾಡ್ಲಿಕ್ಕಾಗ್ತದ? ನಾವು ಸಾಧನೆ ಮಾಡಿ ಮೋಕ್ಷವನ್ನು ಹೊಂದಿದ್ದೋಸ್ಕರ ದೇವರ ಸೃಷ್ಟಿಯನ್ನು ಮಾಡು, ಹೊರತು ಭಗವಂತನಿಗೆ ಯಾವ ಉಪಯೋಗವೂ ಇಲ್ಲ. ಯಾಕೆ ಹೇಳಿದ್ರೆ, ನಾವೆಲ್ಲ ಸೃಷ್ಟಿ ಮಾಡುದು, ಯಾವುದೇ ಒಂದು ಪದಾರ್ಥವನ್ನು ನಾವು ಸೃಷ್ಟಿ ಮಾಡುತ್ತಿದ್ರು ಕೂಡ ಅದರಿಂದ ಒಂದು ಏನೋ ಒಂದು ಕಾರಣ ಇರ್ತದೆ. ಮಕ್ಕಳನ್ನು ಸೃಷ್ಟಿ ಮಾಡುವುದಾಗ್ಲಿ, ಅಥವಾ ನಾವು ಯಾವುದೇ ಒಂದು ಪದಾರ್ಥಗಳನ್ನು ಸೃಷ್ಟಿ ಮಾಡುವುದಾಗ್ಲಿ, ಇದು ನನ್ನ ನಾರಾಯಣನಿಗೆ ಉಪಯೋಗಕ್ಕೆ ಬರಬೇಕು. ಇಲ್ಲದ್ರೆ ಮಕ್ಕಳನ್ನು ಸೃಷ್ಟಿ ಮಾಡಿ ಮಕ್ಕಳನ್ನು ಹಾಗೆ ಬಿಟ್ಟು ಬಿಡುವುದಲ್ಲ. ಇಲ್ಲಿ ಅವರಷ್ಟಕ್ಕೆ ಅವ್ರು ಬೆಳಿಗ್ಗೆ ಈ ಬೆಕ್ಕುಗಳೆಲ್ಲ ನೋಡಿ, ಅದಕ್ಕೆ ಬುದ್ಧಿ ಬಂದ ಮೇಲೆ ಅದನ್ನು ಬಿಟ್ಟು ಹೋಗಿ ಬಿಡ್ತದೆ ಬೆಕ್ಕು. ಆ ಪ್ರಾಣಿಯನ್ನು ತನ್ನ ಮಗುವನ್ನು ಇರೋದನ್ನು ಇಟ್ಕೊಳ್ಳೋದಿಲ್ಲ, ನೋಡ್ಕೊಳ್ಳಿ ಮಗ್ಗ ಕೋತ್ ಎಲ್ಲವೂ ಕೂಡ ಅಷ್ಟೇ. ಅದಕ್ಕೆ ಬುದ್ಧಿ ಬರುವ ತನಕ, ಅದು ಓಡಾಡುವ ತನಕ ಅದಕ್ಕೆ ಹಾಲು ಕೊಡುವುದೇನು, ಅದು ಕೊಡುವುದೇನು, ಇದೆಲ್ಲ ಮಾಡ್ತದೆ, ಮತ್ತೆ ಬಿಟ್ಟೇ ಬಿಡ್ತದೆ. ನಾವು ಹಾಗಲ್ಲ, ನಾವು ಕಡೆಯಲ್ಲ ಅವ್ರು ತಪ್ಪು ಮಾಡಿದ್ರು ಕೂಡ, ಧೃತರಾಷ್ಟ್ರ ನೋಡಿ ಮಗ ತಪ್ಪು ಮಾಡ್ತಾ ಇದ್ರೆ ಗೊತ್ತು, ಅದು ನನ್ನ ಮಗ ಅಂತ ಅಲ್ಲಿ ಇಟ್ಕೊಂಡದ್ದು. ಈ ರೀತಿಯಾಗಿ ನಮ್ದೆಲ್ಲ, ಆದ್ರಿಂದ ಭಗವಂತ ಆ ರೀತಿಯಾಗಲ್ಲ, ಅವನ ವಿಷಯದಲ್ಲಿ ವ್ಯರ್ಥ. ನಮಗೆ ಸಾಧನೆ ಮಾಡುವುದಕ್ಕೋಸ್ಕರ ಈ ರೀತಿಯಾದಂತ ಸೃಷ್ಟಿ. ಧಾಮ್ನಾಸ್ವೇನ ಸದಾ ನಿರಸ್ತ ಕುಹಕಂ, ತನ್ನ ಪ್ರಭಾವದಿಂದ ಎಲ್ಲಾ ದೋಷವನ್ನು ನಾಶ ಮಾಡಲ್ಪಟ್ಟವರು. ಯಾವುದೇ ಒಂದು ರೀತಿಯಾದಂತಹ ದೋಷ ಅದು ಭಗವಂತನಲ್ಲಿ ಇಲ್ಲ, ಯಾವುದೇ ರೀತಿಯಾದಂತಹ ದೋಷವೂ ಕೂಡ ಭಗವಂತನಲ್ಲಿ ಇಲ್ಲ. ಅಂತಹ ಭಗವಂತ ಸತ್ಯ, ದುಃಖದ ಸ್ಪರ್ಶವಿಲ್ಲದವನು, ದುಃಖದ ಸ್ಪರ್ಶವಿಲ್ಲದಂತಹ ಪರ ಗುಣಪೂರ್ಣನಾದಂತಹ ಭಗವಂತನನ್ನು ಧ್ಯಾನಿಸಬೇಕು. ಭಗವಂತನನ್ನು ಸತ್ಯಾಯ ನಮಃ, ದುಃಖದ ಸ್ಪರ್ಶವಿಲ್ಲದವನು.
ಪರಾಯ ನಮಃ, ಗುಣಪೂರ್ಣನಾದವನು ಅಂತ ನಾವು ಉಪಾಸನೆ ಮಾಡೋಣ. ಇಡೀ ಶ್ಲೋಕವನ್ನು ನಮ್ಮಿಂದ ಹೇಳಲಿಕ್ಕೆ ಆಗುದಿಲ್ಲ ಅಂತ ಇದ್ರೆ ಇಡೀ ಜನ್ಮಾದ್ಯಸ್ಯ ಯಥೋತ್ವಯಾತೀತರದ ಆ ಶ್ಲೋಕವನ್ನು ನಮಗೆ ಪಠಿಸಲಿಕ್ಕೆ ಸಾಧ್ಯ ಇಲ್ಲ, ಬಾಯ್ಪಟ ಬರುದಿಲ್ಲ ಆಚಾರ್ಯ ಅಂತ ಇದ್ರೆ ಆ ಇಡೀ ಶ್ಲೋಕದ ತಾತ್ಪರ್ಯ ಏನು ಗೊತ್ತಾ? ಭಗವಂತ ಸತ್ಯ ಪರ. ಇಡೀ ಭಾಗವತ ಹನ್ನೆರಡು ಸ್ಕಂದದ ಸಾರವೇ ಇದು, ಸತ್ಯ ಪರ. ದುಃಖದ ಸ್ಪರ್ಶ ಇಲ್ಲ ಭಗವಂತನಿಗೆ. ಮತ್ತೆ ಗುಣಪೂರ್ಣ, ಇಡೀ ಭಾಗವತ ಭಗವಂತ ಗುಣಪೂರ್ಣ, ದೋಷ ದುಃಖ ಇಲ್ಲದವನಂತಾನೆ ತಿಳಿಸು. ಅದರಿಂದ ಪ್ರತಿನಿತ್ಯ ವಿಷ್ಣು ಉಪಾಸನೆ ಮಾಡೋ. ಶ್ರೀ ಸತ್ಯಾಯ ನಮಃ, ಶ್ರೀ ಶ್ರೀ ಪರಾಯ ನಮಃ, ಶ್ರೀ ದುಃಖದ ಸ್ಪರ್ಶ ಇಲ್ಲದವನು ಗುಣಪೂರ್ಣನಾದ. ಆಗ ನಮಗೂ ದುಃಖ ಇಲ್ಲದಂತೆ ಮೋಕ್ಷವನ್ನು ಕೊಡ್ತಾನೆ, ದುಃಖ ಇಲ್ಲದಂತಹ ಮೋಕ್ಷವನ್ನು ಕೊಡ್ತಾನೆ. ಅದಕ್ಕೆ ಮೋಕ್ಷ ಕೊಡ್ಲಿಕ್ಕೆ ಏನು ಬೇಕು ಅದನ್ನು ತಿಳ್ಕೊಳ್ಳಿಕ್ಕೆ ಗುಣ ಬೇಕು. ಭಗವಂತನ ಗುಣವನ್ನು ಚಿಂತನೆ ಮಾಡಬೇಕು, ಆ ಗುಣವನ್ನು ಗ್ರಹಣೆ ಮಾಡುವಂತ ತಾಕತ್ತನ್ನು ನಮಗೆ ತಂದು ಕೊಡ್ತಾನೆ. ಸತ್ಯಂ ಪರಂ ಧೀಮಹಿ ಅಂತ ವೇದವ್ಯಾಸರು ಮಂಗಳಾಚರಣೆಯನ್ನು ಮಾಡಿ ಮುಂದೆ ಯಾವುದೇ ಒಂದು ಗ್ರಂಥವನ್ನು ಅಧ್ಯಯನ ಮಾಡುವಾಗ ಒಂದು ವಿಷಯ, ಅಧಿಕಾರಿ, ಪ್ರಯೋಜನ, ಸಂಬಂಧ ಬೇಕು. ಇದಕ್ಕೆ ವಿಷಯ ಬೇಕು, ಒಂದು ಈ ಗ್ರಂಥದ ವಿಷಯ ಏನು ಅದು ಬೇಕು. ಇವತ್ತು ನಾಳೆ ನಾನು ಕೃಷ್ಣ ಮಠಕ್ಕೆ ಹೋಗಿದ್ದೇನೆ, ನನ್ನ ಜನ್ಮ ನಕ್ಷತ್ರ ಅದಕ್ಕೋಸ್ಕರ, ಇನ್ನು ಕೆಲವರು ಅದರಲ್ಲಿ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಏನಾದರೂ ಒಂದು ವಿಷಯ ಬೇಕಲ್ಲ. ಸುಮ್ಮನೆ ದೇವದರ್ಶನ ನಾವು ಹೋಗ್ತೇವಾ? ನಾವು ಭಾಗವತ ಧರ್ಮದವರಲ್ಲ, ನಾವು ಮಧ್ವಾಚಾರ್ಯರಲ್ಲ. ಮಧ್ವಾಚಾರ್ಯ ಏನು ಬೇಡ, ಅವರು ದೇವರನ್ನು ಪೂಜೆ ಮಾಡುದು ಯಾಕೆ? ಭಗವಂತ ಪ್ರೀತನಾಗಲಿ ಅಂತ ಅವ್ರು ಮಾಡೋ ಕರ್ತವ್ಯ. ನಾವು ಆ ರೀತಿ ಅಲ್ಲ, ನಮಗೆ ಇದರಿಂದ ಪುಣ್ಯ ಬರಬೇಕು, ಏನಾದರೂ ನಮಗೆ ಒಂದು ಉದ್ದೇಶ ಇರ್ತದೆ. ನಾವು ಶುದ್ಧ ಭಾಗವತ ಧರ್ಮದವರಲ್ಲ. ಅದರಿಂದ ವಿಷಯ ಉಂಟು, ಏನೋ ಒಂದು ಅಧಿಕಾರಿ, ಮತ್ತೆ ಪ್ರಯೋಜನ ಬೇಕು, ಅದರಿಂದ ಏನೋ ಪ್ರಯೋಜನ ಬೇಕು, ಸಂಬಂಧ ಅದನ್ನು ತಿಳಿಸ್ತಾ ಇದ್ದಾರೆ. ಧರ್ಮ ಪ್ರೋಜಿತ ಕೈತ ಓತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವ ಮತ್ರ ವಸ್ತು ಶಿವದಂತ ಪತ್ರಯೋನ್ಮೂಲನಂ ಶ್ರೀಮತ್ ಭಾಗವತೇ ಮಹಾಮುನಿ ಕೃತೇ ಕಿಂವಾ ಪರೈರೀಶ್ವರ ಸತ್ಯೋ ಹೃದ್ಯ ವರುಧ್ಯತೆ ಪ್ರಕೃತಿ ವಿಶುಶ್ರೂಷು ಬಿಸ್ತಕ್ಷಣ ನಿಷ್ಕಾಮವಾದ ಭಗವಂತನ ಪ್ರೀತಿಗೆ ಕಾರಣವಾದ ಧರ್ಮವೇ ಭಾಗವತ ವಿಷಯ. ನಿಷ್ಕಾಮವಾದ ಕಾಮ್ಯ ಅಲ್ಲ, ನಿಷ್ಕಾಮ ಕೇವಲ ಭಗವಂತನ ಪ್ರೀತಿಗಾಗಿ. ನಿಷ್ಕಾಮಂ ಜ್ಞಾನಪೂರ್ವಕ, ಕೇವಲ ಜ್ಞಾನಕ್ಕಾಗಿಯೇ ಕರ್ಮ ಮಾಡುವುದುಂಟಲ್ವ, ಇದು ನಿಷ್ಕಾಮ ಕರ್ಮ. ಏನಾದರೂ ಒಂದು ಉದ್ದೇಶ ಇಟ್ಕೊಂಡು ಕರ್ಮ ಮಾಡುವುದಲ್ಲ, ಅದು ನಿಷ್ಕಾಮವಾದ ಏನು ಕರ್ಮ ಉಂಟು, ಅದೇ ಭಾಗವತಕ್ಕೆ ವಿಷಯ. ಏನಾಗ್ತದೆ, ಭಾಗವತವನ್ನು ಓದಿದ್ರೆ, ಅಧ್ಯಯನ ಮಾಡಿದ್ರೆ, ಪ್ರವಚನ ಕೇಳಿದ್ರೆ ತಾಪತ್ರಯೋ ಮೂಲ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ದೇಹಕ್ಕೆ ಸಂಬಂಧಪಟ್ಟಂತ ತಾಪತ್ರಯಗಳು, ಪಂಚಭೂತಗಳಿಂದ, ಪೃಥಿವಿಯಿಂದ, ನೀರಿನಿಂದ, ತೇಜ್ ಅಗ್ನಿ ಬೆಂಕಿಯಿಂದ, ವಾಯು ಗಾಳಿಯಿಂದ, ಆಕಾಶದಿಂದ ಬರುವಂತಹ ತಾಪತ್ರಯಗಳು ಏನುಂಟು, ಇದು ಆದಿ ಭೌತಿಕ ತಾಪತ್ರಯಗಳು. ಇನ್ನು ಆದಿ ದೈವಿಕ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ, ಹಿಂದಿನ ಜನ್ಮದಲ್ಲಿ ನೀವು ಮಾಡಿದಂತ ಏನು ತಪ್ಪು ಕೆಲಸಗಳು ಉಂಟು ಅದಕ್ಕೆ ಸರಿಯಾಗಿ ದೇವತೆಗಳಿಂದ ಬರುವ ತಾಪತ್ರಯಗಳು. ಇಂತಹ ತಾಪತ್ರಯಗಳು ಭಾಗವತದ ಶ್ರವಣ ಅಧ್ಯಯನ ಮಾಡುವುದರಿಂದ ಅದು ಏನು ಹೇಳಿದೆ, ಎಲ್ಲವೂ ಕೂಡ ಬುಡ ಸಹಿತವಾಗಿ ಬರ ತಾಪತ್ರಯೋ ಮೂಲ, ಬುಡ ಸಹಿತವಾಗಿ ಕಿತ್ತು ಹಾಕ್ತಾರೆ ಭಗವಂತ. ಶಿವದ ಮಂಗಲಪ್ರದನಾದವ, ಮೋಕ್ಷಪ್ರದನಾದವ, ಸ್ವತಂತ್ರನಾದ, ವ್ಯಾಪ್ತನಾದಂತ ಭಗವಂತ ಇದರಿಂದ ತಿಳಿಯಲ್ಪಡ್ತಾನೆ. ಇದರಿಂದ ಈ ಭಾಗವತದಿಂದ ತಿಳಿಯಲ್ಪಡುವವನು ಯಾರು ಕೇಳಿದ್ರೆ ಭಗವಂತ. ಇದೇ ಪ್ರಯೋಜನ. ಯಾರು ಇದಕ್ಕೆ ಅಧಿಕಾರಿಗಳು? ಯಾರು? ನಿರ್ಮತ್ಸರಾಣಾಂ ಸತ, ಇದು ಮುಖ್ಯ. ಸತ ಸಜ್ಜನರು ಇದಕ್ಕೆ ಅಧಿಕಾರಿ. ಅವನ್ ತಲೆ ಒಡಿಬೇಕು, ಇವನ್ ತಲೆ ಒಡಿಬೇಕು, ಅವರ ಅಧಿಕಾರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ನಿರ್ಮತ್ಸರಾಣಾಂ, ಯಾವುದೇ
ಮತ್ಸರ ಇರಬಾರದು. ಮತ್ಸರ ಇಲ್ಲದವರು ಇದಕ್ಕೆ ಅಧಿಕಾರಿಗಳಾಗ್ತಾರೆ. ಅದರಿಂದ ಒಂದೇ ಬಾರಿ ನಮಗೆ ಮತ್ಸರ ಹೋಗಲ್ಲ. ಇದನ್ನು ಶ್ರವಣ ಮಾಡ್ತಾ ಅಧ್ಯಯನ ಮಾಡ್ತಾ ಮಾಡ್ತಾ ನಮ್ಮ ಮಾತ್ಸರ್ಯವನ್ನು ತೆಗೆದುಕೊಳ್ಳಿ. ಅದರಿಂದ ಇದಕ್ಕೆ ಅಧಿಕಾರಿಗಳು ಮತ್ಸರ ಇಲ್ಲದವರು. ಅದರಿಂದ ಎಲ್ಲಾ ತಾಪತ್ರಯಗಳು ಹೋಗ್ತದೆ ಅಂತ ಹೇಳಿದ ಮೇಲೆ ತುಂಬಾ ಬೇರೆ ಫಲಗಳು ಸಿದ್ಧಿಸದೆ ಇರುತ್ತ, ನಿಮಗೆ ಲೌಕಿಕ ಫಲವನ್ನು ಕೂಡ ಇದರಿಂದ ಸಿದ್ಧಿಸಿಯೇ ಸಿದ್ಧಿಸುತ್ತದೆ. ಅದರಿಂದ ಅಂತಹ ಭಗವಂತ ನಮ್ಮ ಹೃದಯದಲ್ಲಿ ಬಂದು ಆದಷ್ಟು ಬೇಗ ಕುಳಿತುಕೊಳ್ಳಿ ಎಂಬುದಾಗಿ ಹೇಳ್ತಾ ಮುಂದೆ ನಿಗಮ ಅಮೃತ ದ್ರವ ಸಂಯುತಾಗವತಾಗವತದಲ್ಲಿ ಆಸಕ್ತಿ ಬರ್ತದೆ, ಅದಕ್ಕೋಸ್ಕರ ಅದರ ಹಿರಿಮೆಯನ್ನು ಹೇಳ್ತಾ ಇದ್ದಾರೆ. ಏನು ಇದು? ಆಗಮ. ಆಗಮ ಅಂದ್ರೆ ವೇದ. ವೇದವೆಂಬ ಕಲ್ಪವೃಕ್ಷದಿಂದ ಉದುರಿ ನಿಂತದ್ದು. ಅಂದ್ರೆ ವೇದ ನಮಗೆಲ್ಲ ಮೂಲ. ಇದನ್ನು ಅಪೌರುಷೇಯ ಯಾರು ಕೂಡ ರಚನೆ ಮಾಡಿದ್ದಲ್ಲ. ವೇದ ಹಿಂದಿನಿಂದ ಅನಾದಿ ಕಾಲದಿಂದನೂ ಕೂಡ ವೇದ ಇತ್ತು. ಭಗವಂತನು ಕೂಡ ವೇದವನ್ನು ಬರೆದದ್ದಲ್ಲ. ಭಗವಂತನು ಕೂಡ ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡಿದ್ದು. ಆವಾಗ ಕೂಡ ಅವನು ಏನ್ ಹೇಳಿದ್ದು? ಹಿಂದೆಯಿಂದ ವೇದವನ್ನೇ ನಾನು ನಿಮಗೆ ಉಪದೇಶ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದು. ಭಗವಂತ ವೇದವನ್ನು ಬರಲಿಲ್ಲ. ಅದರಲ್ಲಿ ಋಷಿಗಳು ದ್ರಷ್ಟಾರರಷ್ಟೇ, ಅವ್ರು ಬರ್ತದ್ದಲ್ಲ. ಅವ್ರು ಏನೋ ತಪಸ್ಸು ಮಾಡ್ತಾ ಇದ್ರು, ಆವಾಗ ಇದ್ದಕ್ಕಿದ್ದಂತೆ ಆ ವೇದ ಮಂತ್ರಗಳು ಸ್ಮರಣೆ ಆಯ್ತಷ್ಟೇ. ಭಗವಂತನು ಕೂಡ ಸೃಷ್ಟಿಯ ಪ್ರಾರಂಭದಲ್ಲಿ ಚತುರ್ಮುಖ ಬ್ರಹ್ಮನಿಗೆ ವೇದವನ್ನು ಉಪದೇಶ ಮಾಡಿದ್ರು. ಆವಾಗ ಅವನು ಏನ್ ಹೇಳ್ತಾನೆ ಹೇಳಿದ್ರೆ, ಹಿಂದೆ ಇದ್ದ ವೇದವನ್ನೇ ನಾನು ನಿಮಗೆ ಉಪದೇಶ ಮಾಡ್ದ. ಭಗವಂತ ಬರೆಯುವುದಲ್ಲ, ಅಗ್ನಿಮೀಳೆ ಅಂತ ಇದ್ದ ವೇದ ಅಗ್ನಿಮೀಳೆ ಅಂತ ಎಷ್ಟು ಮುಂದಿನ ಕಲ್ಪದಲ್ಲೂ ಕೂಡ ಅಗ್ನಿಮೀಳೆ ಅಂತಲೇ ಶುರು ಆಗುವುದು. ಒಂದಿ ಮೀ ಅಗ್ನಿಗೆ ಪರ್ಯಾಯವಾದ ಒಂದಿ ಅಂತ ಒಂದಿ ಮೀಳೆ ಅಂತ ಶುರು ಆಗುವುದು. ಅಗ್ನಿಮೀಳೆ ಅಂತಲೇ ಶುರು ಆಗುವುದು. ಅಲ್ಲ, ವೇದ ಎಂಬ ಕಲ್ಪವೃಕ್ಷದಿಂದ ಉದುರಿ ಬಿದ್ದಂತಹ ಹಣ್ಣಿ ಸುಖಮುಖ ಅಮೃತ ದ್ರವ ಸಂಯುತ. ಹಣ್ಣನ್ನು ಹೇಗೆ ಗಿಳಿ ಕೊಕ್ಕಿನಿಂದ ತಿಂತದೆ ಕೀಳ್ತದೆ, ಅದೇ ರೀತಿಯಾಗಿ ಶುಕಾಚಾರ್ಯರೆಂಬ ಹಕ್ಕಿ ಅದರಿಂದ ಉದುರಿವೆ. ಏನು ಅಮೃತ ರಸ? ಯಾವುದು? ವೈರಾಗ್ಯ ಭಕ್ತಿ ರಸಗಳಿಂದ ತುಂಬಿ ತುಳುಕ್ತಾ ಇದೆ. ಅಂತಹ ಭಾಗವತವನ್ನು ಪಿಬತ ಆಸ್ವಾದಿಸಬೇಕು. ವೇದವ್ಯಾಸರು ಶೃಣುತ ಅಂತ ಹೇಳಲಿಲ್ಲ, ಪಿಬತ ಅಂತ ಹೇಳಿ ಶೃಣುತ ಅಂದ್ರೆ ಕೇಳಿ ಅಂತ ಕೇಳುದಲ್ಲ, ಪಿಬತ. ಹಣ್ಣನ್ನು ತಿನ್ನುವಾಗ, ಮಾವಿನ ಹಣ್ಣನ್ನು ತಿನ್ನುವಾಗ ಅರಿವಿಸಿ ಇನ್ನೂ ಸ್ವಲ್ಪ ರುಚಿ ಇದೆ ಚಂದ, ಇನ್ನೂ ಸ್ವಲ್ಪ ಸವಿಯೋಣ ಸವಿಯೋಣ ಅಂತ ನಾವು ಮೆಲ್ಲ ತಿಂತೇವಲ್ಲ ಮಾವಿನ ಹಣ್ಣನ್ನು. ಅದ್ಯಾಕೆ? ಅದರ ರಸವನ್ನು ಸ್ವೀಕಾರ ಮಾಡೋಣ. ಅದಕ್ಕೊಂದು ಅದೇ ರೀತಿಯಲ್ಲಿ ಪಿಬತ ಈ ಭಾಗವತವನ್ನು ಶೃಣುತ ಕೇಳಿ ಬಿಡುವುದಲ್ಲ, ಪಿಬತ ಆಸ್ವಾದಿಸಿ ಮತ್ತೆ ಮತ್ತೆ ಅದನ್ನು ಜೀವನದಲ್ಲಿ ಅನುಸಂಧಾನ ಮಾಡಿಕೊಳ್ಳಿ. ಅಂತಹ ಭಾವುಕರೆ ಅದನ್ನು ಯಾವತ್ತೂ ಕೂಡ ಆಸ್ವಾದಿಸಿ ಅಂತ ಹೇಳಿ ಮುಂದೆ ಪ್ರಾಯೋಪವೇಶವ ವ್ರತವನ್ನು ಕೈಗೊಂಡಂತಹ ಪರೀಕ್ಷಿತ ಅವನಿಗೆ ಉಪದೇಶ ಮಾಡಿದಂತಹ ಶುಕಾಚಾರ್ಯ. ಭಗವಂತನ ಸ್ಮರಣೆ ಆಯಿತು, ಇನ್ನು ಶುಕಾಚಾರ್ಯರ ಸ್ಮರಣೆ, ಚಂದ್ರಮೌಳೀಶ್ವರರ ಸ್ಮರಣೆ ಇಲ್ಲೇ ಇದ್ದಾರೆ. ಇಲ್ಲಿಯೇ ನಾವು ಚಂದ್ರಮೌಳೀಶ್ವರನ, ಇಲ್ಲಿ ಶುಕಾಚಾರ್ಯರನ್ನ, ಚಂದ್ರಮೌಳೀಶ್ವರದಲ್ಲಿ ಶುಕಾಚಾರ್ಯರಿದ್ದಾರೆ. ಆ ಶುಕಾಚಾರ್ಯರನ್ನು ಚಿಂತನೆ ಮಾಡ್ತಾ ಮುಂದುವರಿಯೋಣ. ವೇದವ್ಯಾಸರನ್ನು ಚಿಂತನೆ ಮಾಡಬೇಕು. ಭಾಗವತದ ಮೂಲ ಸಾರಭೂತನಾದ ಕೃಷ್ಣನ, ಕೃಷ್ಣ ಇದ್ದಾರೆ. ವೇದವ್ಯಾಸರನ್ನು ಚಿಂತನೆ ಮಾಡಬೇಕು. ಕೃಷ್ಣನಲ್ಲಿ ವೇದವ್ಯಾಸರಲ್ಲ, ಆಗ ಹೇಳಿದಂತೆ ಭಾಗವತ ಶೃಣುತ ತನ್ನ ವಾಗ್ಮಯಿ ಮೂರ್ತಿ ಅಲ್ಲಿ ಕೃಷ್ಣನನ್ನು ವೇದವ್ಯಾಸರನ್ನು ಚಿಂತನೆ ಮಾಡಿ ಆಯ್ತು. ಇನ್ನೊಬ್ರು ಬೇಕು ನಮಗೆ. ಅವರು ಈ ಇದಕ್ಕೆ ಕರ್ಕೊಂಡೋಗಲಿಕ್ಕೆ ಪ್ರಾಣದೇವರು ಇಲ್ಲೇ ಇದ್ದಾರೆ. ಮನಸ್ಸು ಕೊಡ್ಬೇಕಲ್ಲ, ಮನೋಭಿಮಾನಿ ಇಲ್ಲದ್ರೆ ಅಂತ ಮಾಡ್ತಾರೆ. ಇಲ್ಲೇ ಇಲ್ಲ, ಚಂದ್ರಮುನೇಶ್ವರದಲ್ಲಿ ಮನೋಭಿಮಾನಿಗಳು ಕೂತ್ಕೊಂಡಿದ್ದಾರೆ. ಅವರಲ್ಲಿ ಅದೇ ಶುಕಾಚಾರ್ಯರ ಮೇಲೆ ಅಲ್ಲ, ರುದ್ರದೇವರ ಮೇಲೆ ಅಲ್ಲ, ರುದ್ರದೇವರೇ ಶುಕಾಚಾರ್ಯರಾಗಿ ಬಂದರು. ಮತ್ತೊಂದು, ಈ ವೇದಾಂತಗಳು ಅರ್ಥ ಆಗಬೇಕಂತ ಇದ್ರೆ ಪರಶುರಾಮ ದೇವರನ್ನು ಬಿಡಬೇಕು. ಪರಶುರಾಮ ಅನಂತಾಸನದಲ್ಲಿ ಕೂತ್ಕೊಂಡಿದ್ದರು, ಅಲ್ಲಿ ಪರಶುರಾಮನೇ ಇದ್ದ.
ಅದರಿಂದ ಪರಶುರಾಮ ಇದ್ದಾನೆ, ಕೃಷ್ಣ ಇದ್ದಾನೆ, ವೇದವ್ಯಾಸರಿದ್ದಾರೆ, ಶುಕಾಚಾರ್ಯ ಇದ್ದಾರೆ, ಮುಖ್ಯ ಪ್ರಾಣ ಇದ್ದಾರೆ. ನಾವು ಶುರು ಮಾಡೋ ಅಂತಹ ಶುಕಾಚಾರ್ಯ ಎಂಬ್ರೌರಜಂತ ಮನುಭೇದ ಮಭೇದ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯ ದಯಾತರವೋಪಿ ವೇದು ತಂ ಸರ್ವಭೂತ ಹೃದಯ ಮುನಿಮಾನ ಕೋಸ್ಮಿ. ಎರಡು ವಿಷಯ ಮುಖ್ಯ. ಒಂದು ವೈರಾಗ್ಯದ ಖನಿ, ವೈರಾಗ್ಯವನ್ನು ಶುಕಾಚಾರ್ಯರಿಂದನೇ ಕಲಿವೆ, ರುದ್ರದೇವರಿಂದನೇ ವೈರಾಗ್ಯವನ್ನು ಕಲಿವೆ. ಬೇಕಾದಷ್ಟು ಚತುರ್ಮುಖ ಬ್ರಹ್ಮನ ಮೊಮ್ಮಗ ಆದ್ರೆ ಇಂದು ಮಾತ್ರ ಕೈಲಾಸ ಸ್ಮಶಾನ ಏನೂ ಬೇಡ ಅಂತಹ ವೈರಾಗ್ಯ ರುದ್ರದೇವರು. ಆ ವೈರಾಗ್ಯ ಉಂಟ, ರುದ್ರದೇವರ ವೈರಾಗ್ಯ ನೋಡಿ ನಮಗೆ ವೈರಾಗ್ಯವಾಗಿ ನಾವು ನೋಡಿದೆ, ಅದಕ್ಕೆ ರುದ್ರದೇವರು ಸ್ತುತಿ ಮಾಡುವುದೇ ಕಮ್ಮಿ. ಅಂತಹ ವೈರಾಗ್ಯ ರುದ್ರದೇವರು. ಆ ರುದ್ರದೇವರು ವೈರಾಗ್ಯಕ್ಕೆ ಕಲಿ ವೇದವ್ಯಾಸರ ವೇದವ್ಯಾಸರ ಮದ. ಅಂತಹ ಶುಕಾಚಾರ್ಯರು ಶಮ್ಯಪ್ರಾಸ ಅಂತ ಅವ್ರದ್ದು ಆಶ್ರಮ ವೇದವ್ಯಾಸರು, ಅಲ್ಲಿಂದ ಈಗ ಹೋಗ್ತಾ ಇದ್ದಾರೆ, ನಿಲ್ಲುದಿಲ್ಲ, ಹೋಗುದು ಬಟ್ಟೆ ಇಟ್ಟ ಈಗ ಹೋಗ್ತಾ ಇದ್ದಾರೆ, ಹೇಗೆ ಸ್ವಾನ್ ಹೋಗ್ತಾ ಇದ್ದಾರೆ. ವೇದವ್ಯಾಸರು ಮಗನ ಮೇಲಿನ ವ್ಯಾಮೋಹದಂತೆ, ವ್ಯಾಮೋಹ ಇಲ್ಲ ದೇವರಿಗೆ, ವ್ಯಾಮೋಹ ಇಲ್ಲ ದೇವರಿಗೆ, ವ್ಯಾಮೋಹ ಏನಂದ್ರೆ ನಮಗೆ ವ್ಯಾಮೋಹ ಬರ್ತದೆ, ವ್ಯಾಮೋಹದಂತೆ ಪುತ್ರ 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 ಅಂತ ಒಬ್ಬ ಹೇಳ್ತಾ ಇದ್ದಾರೆ. ಇವ್ರು ಕೇಳುದಿಲ್ಲ, ಸೀದಿಕೊಂಡು ಹೋಗ್ತಾನೆ ಇದ್ದಾರೆ. ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇ ತನ್ಮಯತಯ ತರಬೋತಿದೆ. ಇವ್ರು ಎಷ್ಟು ಬೊಬ್ಬೆ ಹೊಡೆದ್ರು ಕೂಡ ಶುಕಾಚಾರ್ಯರು ಹಿಂದೆ ತಿರುಗುವುದೇ ಇಲ್ಲ, ಹೋಗ್ತಾ ಇದ್ದಾರೆ. ಅಹಂಕಾರ ಅಲ್ಲ, ವೈರಾಗ್ಯ. ನಾವಾದ್ರೆ ಸಿಟ್ಟಿನಿಂದ ಬೈವಾಗ ಆಚೆ ಮುಖ ಮಾಡ್ಕೊಂಡು ಹೋಗ್ತೇವೆ, ಅದು ಅಹಂಕಾರ. ಇದು ಅಹಂಕಾರ ಅಲ್ಲ, ವೈರಾಗ್ಯ. ಅವರಿಗೆ ಆ ಗೌಜೆ ಇಲ್ಲ, ಅಪ್ಪ ಕರೀತಾ ಇದ್ದಾರೆ ಎಂಬ ಗೌಜೆ ಇಲ್ಲ, ಅವತ್ತೇ ಒಂದು ಯಾಕಂದ್ರೆ ತಯಾರು ಮಾಡಿದ್ದೆ ಇವರಲ್ವ, ವೇದವ್ಯಾಸ ಕೆಲಶ ಹೇಳಿ ತಯಾರು ಮಾಡಿದ್ದಲ್ವ, ಅಂದ್ರೆ ಅವರಿಗೆ ವೈರಾಗ್ಯ ಬಂದು ಬಿಟ್ಟಿವೆ. ಅದ ಏನು ಮರಗಳೆಲ್ಲ ಸ್ಪಂದಿಸ್ತಾ ಉಂಟಂತೆ, ಓ ಅಂತ, ಇವರು ಸ್ಪಂದಿಸ್ತಾ ಇಲ್ಲ. ಅಂತಹ ಶುಕಾಚಾರ್ಯರು ತಮ್ಮ ಸರ್ವಭೂತ ಹೃದಯ ನಮ್ಮ ಒಳಗೂ ಬಂದು ನೆಲೆಸಲಿ. ಅದರಿಂದ ಶುಕಾಚಾರ್ಯರನ್ನು ಚಂದ್ರಮೌಳೀಶ್ವರನನ್ನು ನಮ್ಮ ಹೃದಯದಲ್ಲಿ ಚಿಂತನೆ ಮಾಡ್ತಾ ನಾವು ಭಾಗವತ ಪ್ರವಚನಕ್ಕೆ ತೊಡಗೋಣ. ವೇದವ್ಯಾಸ ಅಂತಹ ಶುಕಾಚಾರ್ಯರು ನಮ್ಮ ಹೃದಯದಲ್ಲಿ ನೆಲೆಸಲಿ ಅಂತ ಹೇಳ್ತಾ ಈ ಭಾಗವತ ಎರಡು ಸಂವಾದದಿಂದ ಹೊರಗೆ ಬಂದ. ಮೊದಲನೇ ಆಗಿ ನೈಮಿಷಾರಣ್ಯದಲ್ಲಿ ಶೌನಕಾದಿಗಳು ಉಗ್ರಶ್ರವ ಸೂತರ ಸಂವಾದ, ಆ ಉಗ್ರಶ್ರವ ಸೂತರ ಸಂವಾದದ ಒಳಗೆ ಈ ಶುಕಾಚಾರ್ಯರ ಪರೀಕ್ಷಿತರ ಸಂವಾದ, ಕಥೆಯ ಒಳಗೆ ಕಥೆ. ಉಗ್ರಶ್ರವ ಸೂತರ ಶೌನಕಾದಿಗಳು ಹೇಗೆ ನಡೀತಾ ಉಂಟು ಅಂತ ಪರೀಕ್ಷಿತರ ಕಥೆ ಹೇಳಿಕೊಂಡು, ಅಲ್ಲಿ ಪುನಃ ಶುಕಾಚಾರ್ಯರು ಪರೀಕ್ಷೆಯಿಂದ ಹೀಗೆಲ್ಲ ಕೃಷ್ಣ ಮಾಡಿದ ಅಂತ ಅಲ್ಲಿ ಒಂದು ಈ ರೀತಿಯ ಇವು ಎರಡು ಸಂವಾದ. ಇಲ್ಲಿ ಮೊದಲೇ ಉಗ್ರಶ್ರವ ಸೂತರ ಶೌನಕಾದಿಗಳಿಗೆ ತಿಳಿಸ್ತಾ ಇದ್ದಾರೆ ಏನಾಗಿದೆ ಅಂತ. ಅಲ್ಲಿ ಶುಕಾಚಾರ್ಯರು ಪರೀಕ್ಷಿತರಿಗೆ ಏನೆಲ್ಲ ಹೇಳ್ತಾರೆ ಅಂತ ಅಲ್ಲಿ ಉಗ್ರ ಸಂವಾದ ಒಂದು ರೀತಿ ಸಂವಾದದಲ್ಲಿರುವಂತಹ ಕಲೆ. ಸಾವಿರಾರು ವರ್ಷದ ನೈಮಿಷಾರಣ್ಯದಲ್ಲಿ ಸತ್ರವನ್ನು ಆಯೋಜನೆ ಮಾಡಿದರು. ಪೂರ್ವಾಂಗದ ಅಗ್ನಿಮಾಧ್ಯಮದ ಸಾಧನೆಯನ್ನ ಪೂರೈಸಿ ತತ್ವಚಿಂತನೆ ಮಾಡಬೇಕಂತ ಶೌನಕಾದಿಗಳೆಲ್ಲ ಕುಳಿತಾ ಇದ್ದ. ಅಲ್ಲಿಗೆ ಭಗವತ್ ಪ್ರೇರಣೆಗೆ ಅನುಗುಣವಾಗಿ ಉಗ್ರಶ್ರವ ಸೂತರು ಆಗಮಿಸುತ್ತಾರೆ. ಆಗ ಉಗ್ರಶ್ರವ ಸೂತರ ಹತ್ರ ಶೌನಕಾದಿಗಳು ಕೇಳ್ತಾರೆ, ನಮಗೆ ಪರೀಕ್ಷಿತ ಮತ್ತು ಶುಕಾಚಾರ್ಯರ ಅಲ್ಲ ಭಗವಂತನ ಬಗ್ಗೆ ತಿಳಿಸಿ, ಭಾಗವತನ ಬಗ್ಗೆ ತಿಳಿಸಿ ಅಂತ ಹೇಳ್ತಾರೆ. ಆಗ ಉಗ್ರಶ್ರವ ಸೂತರು ಈ ಭಾಗವತ ಕಥೆಯಲ್ಲಿ ಇವರಿಗೆ ದಾರ್ಢ್ಯ ಬರುವುದಕ್ಕೋಸ್ಕರ ಒಂದು ಮಾತನ್ನು ಹೇಳ್ತಾರೆ. ಶೃಣ್ವತಾಂ ಸ್ವಕಥಾಂ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದ್ಯಂತ ಸ್ತೋತ್ಯ ಪತ್ರಾಣಿ ವಿಚುನೋತಿ ಸುಹೃತ್ ಸದಾ. ನೋಡಿ ಶೌನಕಾದಿಗಳೇ,
ಯಾರು ಆಸಕ್ತಿಯಿಂದ, ಸುಮ್ಮನೆ ಅಲ್ಲ ಕುರ್ಚಿಯಲ್ಲಿ ಕೂತ್ಕೊಳ್ಳೋದಲ್ಲ, ಆಸಕ್ತಿಯಿಂದ, ಆಸಕ್ತಿಯಿಂದ ಯಾರು ಕೃಷ್ಣನ ಕಥೆಯನ್ನು ಶ್ರವಣ ಮಾಡ್ತಾರೆ ಅವರಿಗೆ ಕೃಷ್ಣ ಎಂದವ ಸಜ್ಜನ ಬಂಧು ಆದಂತ ಕೃಷ್ಣ ಏನು ಮಾಡ್ತಾನೆ ಕೇಳಿದ್ರೆ ಅವರ ಹೃದಯದಲ್ಲಿ ಬಂದು ಕುಳಿತುಕೊಳ್ತಾನೆ. ಪುಣ್ಯ ಶ್ರವಣ ಕೀರ್ತನ ಅದೇ ವಿಷ್ಣು ಸಹಸ್ರನಾಮದ ಪುಣ್ಯ ಶ್ರವಣ ಕೀರ್ತನ, ಶ್ರೀ ಪುಣ್ಯ ಶ್ರವಣ ಕೀರ್ತನಾಯ ನಮಃ. ಶ್ರವಣ ಅಂತ ಕೀರ್ತನ ಅಂತ ಶ್ರವಣ ಕೀರ್ತನೆ, ಪುಣ್ಯ ಶ್ರವಣ ಕೀರ್ತನೆ ಎಚ್ಚಿದ ಪುಣ್ಯ ಶ್ರವಣ ಕೀರ್ತನ. ಯಾರ ಶ್ರವಣ ಕೀರ್ತನೆ ನಡೆಸಿದಾಗ ಪಾವಿತ್ರ್ಯ ಸಿದ್ಧಿಸ್ತದೋ ಅವನು, ಯಾರ ಶ್ರವಣ ಕೀರ್ತನೆ ನಡೆಸಿದಾಗ ಪಾವಿತ್ರ್ಯ ಸಿದ್ಧಿಸ್ತದೋ ಅವನು ಪುಣ್ಯ ಶ್ರವಣ ಕೀರ್ತನ. ಯಾರ ಶ್ರವಣ? ಕೃಷ್ಣನ ಶ್ರವಣ, ಕಥಾ ಶ್ರವಣ, ಅದರ ಕೀರ್ತನೆ. ನಾವು ಹೇಳಿದ್ದನ್ನು ಮನೆಗೆ ಹೋಗಿ ನಮ್ಮ ಮಕ್ಕಳಿಗೆ ಹೇಳುವುದು ಅದು ಕೀರ್ತನೆ ಆಗ್ತದೆ. ಈ ಎರಡು ಶ್ರವಣ ಕೀರ್ತನೆ ಯಾರಿಂದ ಯಾರನ್ನು ಹೇಳಿದಾಗ ನಮಗೆ ಪಾವಿತ್ರ್ಯ ಸಿದ್ಧಿಸ್ತದೋ ಅವನು ಪುಣ್ಯ ಶ್ರವಣ ಕೀರ್ತನ. ಅದಕ್ಕೆ ಇಲ್ಲಿ ಹೇಳ್ತಾ ಉಗ್ರಶೋನಕಾದಿಗಳು ಹೇಳ್ತಾ ಇದ್ದಾರೆ. ಅದರಿಂದ ನೀವು ಭಗವಂತನ ಶ್ರವಣ ಮಾಡ್ಲಿಕ್ಕೆ ಹೊರಟಿದ್ದೀರಿ, ಆದ್ರೆ ನಿಮಗೆ ಪಾವಿತ್ರ್ಯ ಸಿದ್ಧಿಸ್ತದೆ. ಹೇಗೆ ಹೊರಡಬೇಕು? ಆಸಕ್ತಿಯಿಂದ ಕೇಳಿ, ಆಸಕ್ತಿಯಿಂದ ಕೇಳಿದ್ರೆ ನಮ್ಮ ಹೃದಯದಲ್ಲೇ ಬಂದು ಕೃಷ್ಣ ಕೂತ್ಕೊಳ್ತಾನೆ, ಬೇರೆ ಕಡೆಗೆ ಅಲ್ಲ. ದೇವರು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅನ್ನೋದು ಮುಖ್ಯ ಅಲ್ಲ, ನಮ್ಮಲ್ಲಿದ್ದಾನೆ ಎಂಬುದನ್ನು ಚಿಂತನೆ ಮಾಡು. ದೇವರು ಅವನಿಗೆ ಉಪಕಾರ ಮಾಡಿದ್ದಾನೆ ಇವನಿಗೆ ಉಪಕಾರ ಮಾಡಿದ್ದಾನೆ ಅನ್ನೋದು ಮುಖ್ಯ ಅಲ್ಲ, ನನಗೆ ಎಷ್ಟು ಉಪಕಾರ ಮಾಡಿದ್ದಾನೆ ದೇವರು, ಅದು ನನಗೆ ಎಷ್ಟು ಹೆಜ್ಜೆ ಹೆಜ್ಜೆಗೋ ಸೆಕೆಂಡ್ ಟು ಸೆಕೆಂಡ್ಗೋ ನನಗೆ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ ಎಂಬುದನ್ನು ನಾವು ಮೊದಲು ಯೋಚನೆ ಮಾಡಬೇಕು. ಅದರಿಂದ ಪ್ರತಿನಿತ್ಯನು ಕೂಡ ಭಗವಂತನ್ನು ಶ್ರೀ ಪುಣ್ಯ ಶ್ರವಣ ಕೀರ್ತನಾಯ ನಮಃ ಶ್ರೀ ಅಂತ ಉಪಾಸನೆ ಮಾಡೋಣ. ನಮಗೂ ಕೂಡ ಪಾವಿತ್ರ್ಯವನ್ನು ಆ ಭಗವಂತ ತಂದುಕೊಡ್ತಾನೆ. ಅಂತಹ ಕಥೆಯಲ್ಲಿ ಗಾಲ್ಯವಿರುವುದಕ್ಕೋಸ್ಕರ ಉಗ್ರಶ್ರವಸೂತರು ಶೌನಕಾದಿಗಳಿಗೆ ಹೇಳಿದರು. ಮುಂದೆ ಏನು? ವಾಸುದೇವ ಪರ ವೇದ, ವಾಸುದೇವ ಪರಾಮಖ, ವಾಸುದೇವ ಪರ ಯೋಗ, ವಾಸುದೇವ ಪರ ಕ್ರಿಯಾ. ವಾಸುದೇವ ಪರ ವೇದ, ವೇದ ಉಂಟಲ್ವಾ, ಎಲ್ಲ ವೇದ ಕೂಡ ವಾಸುದೇವನ ಪರವಾದ. ಅಗ್ನಿ ನೀರೇ ಪುರೋಹಿತಮಂತ ಸುರಾದರೂ ಕೂಡ ಅಗ್ನಿ ಹೇಳುದು ಅಗ್ನಿನಾರಾಯಣನನ್ನೇ ಹೇಳುದು. ಅದರಿಂದ ಇಡೀ ವೇದ ಅದು ವಾಸುದೇವನ ಪರವಾಗಿ ಇರುವಂತದ್ದು. ಇಂದ್ರಶ್ರೇಷ್ಠಾನಿ ದ್ರವೀಣಾನಿ, ಶ್ರೇಷ್ಠ ಸಂಪತ್ತನ್ನು ಕೊಡುವವ, ಒಳ್ಳೆಯ ಮನಸ್ಸನ್ನು ಕೊಡುವವ ಅಂತ ಇದ್ರೂ ಕೂಡ ಇದು ಪರಮೇಶ್ವರಿ, ಪರಮೇಶ್ವರಿ ಮುಖ್ಯವಾಗಿ ಇರುವುದು ಅದು ಇಂದ್ರ, ಅದು ಭಗವಂತನಲ್ಲಿ. ಈ ಇಂದ್ರನಿಗಾಗಿ ಎಷ್ಟೋ ಸರಿ ರಾಕ್ಷಸರು ಯುದ್ಧ ಮಾಡುವಾಗ ಸೋತೋಗಿದ್ದಾರೆ, ಮತ್ತೆ ಭಗವಂತನ ಕಾಲನ್ನು ಹಿಡಿದ್ರು ನಾವು. ಅದರಿಂದ ಮುಖ್ಯ ಇಂದ್ರ ಯಾರು? ಭಗವಂತ. ಅದರಿಂದ ಇಡೀ ವೇದಗಳು ವಾಸುದೇವ ಪರ, ವಾಸುದೇವ ಪರಾಮಖ. ನಾವು ಯಜ್ಞ ಮಾಡ್ತೇವಲ್ಲ, ಆ ಯಜ್ಞ ಕೂಡ ಎಲ್ಲವೂ ಕೂಡ ವಾಸುದೇವನಿಗೋಸ್ಕರ. ಅದು ಯಾವುದೇ ಕಾರ್ಯಕ್ರಮ ಇದೆ, ಯಾವುದೇ ಹೋಮಾದಿಗಳು ಇವೆ, ಯಜ್ಞಾದಿಗಳು, ಆ ಎಲ್ಲ ಯಜ್ಞವೂ ಕೂಡ ಅದು ವಾಸುದೇವನ ಪ್ರೀತಿಗಾಗಿಯೇ ಮಾಡುವಂತ. ಯಾಕೆ ವಾಸುದೇವ ಅಂತ ಹೇಳ್ತಾ ಇದ್ದಾರೆ ಕೇಳಿದ್ರೆ, ಭಗವಂತನ ಬೇರೆ ರೂಪನ ಹೇಳ್ಬೋದಿತ್ತು ಇಲ್ಲಿ. ವಾಸುದೇವ ಮೋಕ್ಷ ಕೊಡುವ, ಮೋಕ್ಷ ಪ್ರದಾತ ವಾಸುದೇವ. ಅದಕ್ಕೋಸ್ಕರ ಇಲ್ಲಿ ನೋಡಿ ಕೃಷ್ಣನನ್ನು ಹೇಳ್ಬೋದು, ಇದು ಭಾಗವತ. ಆದರೆ ಕೃಷ್ಣನ ವಾಸುದೇವ ರೂಪವನ್ನು ಹೇಳ್ತಾ ಇದ್ದಾರೆ ಉಗ್ರಶ್ರವಸೂತರು. ವಾಸುದೇವ ವೇದವೇ ಆದರೆ ಅವರು ವಾಸುದೇವ ಪರಾವೇದ, ವಾಸುದೇವ ಪರಾಮಖ, ಮೋಕ್ಷ ಕೊಡುವ ವಾಸು, ವಾಸುದೇವನ ಚಿಂತನೆ ಇರಬೇಕು. ಅಂದ್ರೆ ನಮ್ಮ ಹೃದಯದಲ್ಲಿರುವ ಅಜ್ಞಾನವನ್ನು ತೆಗೆಯುವಂತ ವಾಸುದೇವ ಪದಕ್ಕೆ ಅರ್ಥ. ಶುದ್ಧ ಅಜ್ಞಾನವನ್ನು ತೆಗೆದು ಶುದ್ಧವಾದ ಅಂತಃಕರಣದಲ್ಲಿ ಬೆಳಗುವವನಾದ್ರಿಂದ ಅವನು ವಾಸುದೇವ ಅಂತ ಕರೀತು. ಶುದ್ಧವಾದ ಅಂತಃಕರಣ, ಶುದ್ಧವಾದ ಅಂತಃಕರಣ ಯಾವ ಕೆಟ್ಟ ನೈರ್ಮಲ್ಯ ಎಲ್ಲ ಹೋದ್ರೆ ಭಗವಂತ ಅಲ್ಲಿ ಬೆಳಗ್ತಾನೆ. ಅದರಿಂದ ನಾವು ಮಾಡುವಂತ ಯಜ್ಞವೂ ಕೂಡ ಅದು ವಾಸುದೇವರ. ಮತ್ತೆ ವಾಸುದೇವರ ಯೋಗ, ಪ್ರಾಣಾಯಾಮಾದಿಗಳು ಮಾಡುವುದು ಅದು ಕೂಡ ವಾಸುದೇವನ ಪ್ರೀತಿಗಾಗಿ. ಯೋಗಶಾಸ್ತ್ರದವರು ಹೇಳ್ಬೋದು ರಕ್ತ ಶುದ್ಧಿ ಆಗ್ತದೆ, ಅದೆಲ್ಲ ಮತ್ತೆ ರಕ್ತ ಶುದ್ಧಿ ಆಗುದೆಲ್ಲ ಮತ್ತೆ, ಮುಖ್ಯವಾಗಿ ಭಗವಂತನ ಪ್ರೀತಿಗಾಗಿ ಪ್ರಾಣಾಯಾಮ. ಅಲ್ಲಿ ಮೂರು ಬಾರಿ ಪ್ರಾಣಾಯಾಮ ಮಾಡ್ತೇವೆ, ಯಾಕೆ ನಾವು
ಅಲ್ಲಿ ಒಂದು ಒಂದು ಬಾರಿ ಪ್ರಾಣಾಯಾಮ ದೇವತೆಗಳ ಪರವಾಗಿ ಓಂ 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 ಎಲ್ಲ ಮಾಡ್ತೇವೆ. ಯಾಕೆ ಅಲ್ಲಿ ದೇವತೆಗಳು ನಮ್ಮ ಹೃದಯದಲ್ಲಿ ಬಂದು ಕೂತ್ಕೊಳ್ಳಿ ಅಂತ. ಎರಡನೇ ಬಾರಿ ಹೂ ಗುವಾ ಸ್ವ, ಯಾಕೆ ಅಲ್ಲಿ ಹೂ ಗುವಾ ಲೋಕದಲ್ಲಿರುವ ಪ್ರಾಣದೇವರು ನಮ್ಮ ಹೃದಯದಲ್ಲಿ ಬಂದು ಕೂತ್ಕೊಳ್ಳಿ ಅಂತ. ಮೂರನೇ ಬಾರಿ ಪ್ರಾಣಾಯಾಮ ಯಾಕೆ, ಅಲ್ಲಿ ಭಗವಂತನೇ ನಮ್ಮ ಹೃದಯದಲ್ಲಿ ಬಂದು ಕೂತ್ಕೊಳ್ಳಿ, ಅದಕ್ಕೋಸ್ಕರ ಮೂರು ಬಾರಿ ಪ್ರಾಣಾಯಾಮ ಬಂದದ್ದು. ಓಂ ಹೂ ಅದನ್ನೇ ಮೂರು ಮೂರು ಬಾರಿ ನಾವು ಹೇಳ್ತೇವೆ ಕಿವಿಯನ್ನು ಮುಚ್ಚಿಕೊಂಡು, ಅದಕ್ಕೋಸ್ಕರ ಪ್ರಾಣಾಯಾಮ. ನಮ್ಮ ಲೋಕನ್ಯಾಸ ಪ್ರಾಣಾಯಾಮ ಒಂದೇ ಆಗಿ ಉಂಟು, ಲೋಕನ್ಯಾಸ ಬೇರೆ ಪ್ರಾಣಾಯಾಮನೇ ಬೇರೆ. ಲೋಕನ್ಯಾಸ ಲೋಕಗಳನ್ನು ಅಂಗಾಂಗದಲ್ಲಿ ಚಿಂತನೆ ಮಾಡು, ಆಯಾ ಲೋಕದಲ್ಲಿ ಆಯಾ ಭಗವಂತ ರೂಪವನ್ನು ಚಿಂತನೆ ಮಾಡು. ಪ್ರಾಣಾಯಾಮ ಅಲ್ಲಿ ಕೂಡ ಭಗವಂತನ ಚಿಂತನೆ. ಆದ್ರಿಂದ ವಾಸುದೇವ ಪರಾಯೋಗ, ವಾಸುದೇವನ ಪ್ರೀತಿಗಾಗಿಯೇ ಪ್ರಾಣಾಯಾಮಾದಿಗಳು. ಇನ್ನು ವಾಸುದೇವ ಪರಾ ಕ್ರಿಯಾ, ಕ್ರಿಯೆ ಕ್ರಿಯೆ ಅಂದ್ರೆ ಸಂಧ್ಯಾವಂದನಾದಿಗಳು ಕ್ರಿಯೆ. ಈ ಸಂಧ್ಯಾವಂದನಾದಿ ಕ್ರಿಯೆಗಳು ಕೂಡ ಅದು ವಾಸುದೇವ ಪರ. ಸಂಧ್ಯಾವಂದನೆ ಮಾಡುವುದಕ್ಕೆ ಮೋಕ್ಷಕ್ಕಾಗಿ ಅದಕ್ಕೋಸ್ಕರ ವಾಸುದೇವ ಎನ್ನುವ ಪದವನ್ನೇ ಪ್ರಯೋಗ ಮಾಡಿದ್ದಾರೆ. ವಾಸುದೇವ ಪರಂ ಧ್ಯಾನಂ ವಾಸುದೇವ ಪರಂ ತಪ. ಪಂಚಭೇದ ಜ್ಞಾನ, ಜೀವ ಪರಮಾತ್ಮನಿಗೆ ಭೇದ, ಜೀವ ಜೀವನಿಗೆ ಭೇದ, ಜೀವ ಜಡರಿಗೆ ಭೇದ, ಜಡ ಜಡರಿಗೆ ಭೇದ, ಜೀವ ಜಡರಿಗೆ ಜೀವ ಜಡರಿಗೆ ಭೇದ. ಏನು ಪಂಚಭೇದ ಉಂಟು ನಮ್ಮಲ್ಲಿ? ಆಚಾರ್ಯ ಮಂತ್ರದ ಸಿದ್ಧಾಂತ ಮುಖ್ಯ, ಪಂಚಭೇದವನ್ನು ಹೇಳುವಂತಹ ಸಿದ್ಧಾಂತ ನಮ್ಮ. ಅಂತ ಪಂಚಭೇದವನ್ನು ಹೇಳುವ ಇದಾಗಲಿ, ಮತ್ತೆ ಹರಿಸರ್ವೋತ್ತಮತ್ವ ಜ್ಞಾನ ಆಗಲಿ, ಇದೆಲ್ಲ ವಾಸುದೇವ ಪರಂ ಜ್ಞಾನ, ವಾಸುದೇವನ ಪ್ರೀತಿಗಾಗಿಯೇ ಇರುವಂತ. ನಮ್ಮ ನಾಲೆಜ್ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಇರುವಂತದ್ದಲ್ಲ, ಅದು ವಾಸುದೇವ ಪರಂ ಜ್ಞಾನ. ನೀವು ಯಾವುದೇ ಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ ನಿಂತ ಭಗವಂತ ಪ್ರೀತನಾಗಲಿ ಅಂತ ನಾವು ಅಧ್ಯಯನ ಮಾಡಿದ್ರೆ ಓಕೆ, ನನ್ನ ನಾಲೆಜ್ ಜಾಸ್ತಿ ಆಗಬೇಕಂತ ಅಧ್ಯಯನ ಮಾಡಿದ್ರೆ ಏನು ಪ್ರಯೋಜನ? ಅದರಿಂದ ವಾಸುದೇವ ಪರಂ ಜ್ಞಾನ, ವಾಸುದೇವ ಪರವಾಗಿ ಇರುವಂತದ್ದು. ಇನ್ನು ವಾಸುದೇವ ಪರಂ ತಪ, ಏಕಾದಶ್ಯಾದಿ ಉಪವಾಸಗಳು, ವಿಷ್ಣು ಪಂಚಕಾದಿ ಉಪವಾಸಗಳು, ಭೀಷ್ಮ ಪಂಚಕಾದಿ ಉಪವಾಸಗಳು, ಇದು ವಾಸುದೇವ ಪರಂತ ವಾಸುದೇವನ ಪ್ರೀತಿಗಾಗಿಯೇ ನಾವು ಮಾಡುವಂತ. 15 ದಿವಸಕ್ಕೆ ಉಪವಾಸ ಮಾಡಿದ್ರೆ ಏನು ವಿಜ್ಞಾನಿಗಳು ಹೇಳ್ತಾರೆ ಆರೋಗ್ಯ ಒಳ್ಳೆಯ ರೀತಿಯಾಗಿರ್ತಂತ, ಅದು ಮತ್ತೆ ಮುಖ್ಯವಾಗಿ ವಾಸುದೇವ ಪರಂ ತಪ. ಏಕಾದಶಿ ಉಪವಾಸಾದಿಗಳು, ವಿಷ್ಣು ಪಂಚಕಾದಿ ಉಪವಾಸಾದಿಗಳು, ಭೀಷ್ಮ ಪಂಚಕಾದಿ ಉಪವಾಸಾದಿಗಳು, ಅದೆಲ್ಲವೂ ಕೂಡ ವಾಸುದೇವನ ಪ್ರೀತಿಗಾಗಿ. ವಾಸುದೇವ ಪರೋ ಧರ್ಮ, ನಾನಾ ಜನಸ್ಯ ಶುಶ್ರೂಷ, ಬೇರೆ ಬೇರೆ ಜನರೆಲ್ಲ ಶುಶ್ರೂಷೆ ಮಾಡಬೇಕು, ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡಬೇಕು, ಇದು ಕೂಡ ವಾಸುದೇವ ಪರ ಧರ್ಮ, ವಾಸುದೇವನ ಪ್ರೀತಿಗಾಗಿ ಇರುವಂತದ್ದು. ವಾಸುದೇವ ಪರಾಗತಿ, ಸತ್ಯವನ್ನು ಹೇಳಬೇಕು, ಸತ್ಯಂ ವದ ಧರ್ಮಂ ಚರ ಅಂತ. ಸತ್ಯವನ್ನು ಹೇಳುವುದು ಕೂಡ ವಾಸುದೇವನ ಪ್ರೀತಿಗಾಗಿ, ಧರ್ಮ ಮಾರ್ಗದಲ್ಲಿ ನಡೆಯುವುದು ಕೂಡ ವಾಸುದೇವನ ಪ್ರೀತಿಗಾಗಿ. ಸತ್ಯ ಹೇಳಬೇಕಂತ ಮಹಾಭಾರತ ಒಂದು ಎಚ್ಚರ ಮಾತು ಕೊಡ್ತದೆ, ಸತ್ಯಸ್ಯ ವಚನಂ ಶ್ರೇಯ ಸತ್ಯ ಜ್ಞಾನಂತು ದುಷ್ಕರಂ, ಎಸ್ ಸದಾಮಿತಮತ್ಯಂತಂ ಸಸತ್ಯಮಿತಿ ನಿಶ್ಚಯ. ಸತ್ಯ ಉಂಟಲ್ವ ಇದು ಮೋಕ್ಷಕ್ಕೆ ಕಾರಣ, ಸತ್ಯಸ್ಯ ವಚನಂ ಶ್ರೇಯ, ಸತ್ಯ ಹೇಗೆ ಮೋಕ್ಷ ಸಿಗ್ತದೆ? ಸತ್ಯ ಜ್ಞಾನ ದುಷ್ಕರ, ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಯೋಚನೆ ಮಾಡಿ. ಎಸ್ ಸದಾಮಿತಮತ್ಯಂತ, ಯಾವುದು ಸಜ್ಜನರಿಗೆ ಹಿತವಾಗ್ತದೋ ಅದು ಮಾತ್ರ ಸತ್ಯ ಅಂತ ಆಚಾರ್ಯ ಮಂತ್ರರು ತಾತ್ಪರ್ಯ ಹೇಳಿದರೆ ಉದ್ಘಾರ ಮಾಡ್ತಾರೆ. ಒಂದು ಋಷಿಯ ಕಥೆ ಕೇಳಿದೆವಲ್ಲ ನಾವು, ಮಹಾಭಾರತ ಉಪಾಖ್ಯಾನದಲ್ಲಿ ಬರ್ತದಲ್ವ. ಸತ್ಯ ಹೇಳಬೇಕಂತ ಒಬ್ಬ ವೈಶ್ಯ, ಒಬ್ಬ ಕಟ್ಟಿಗೆ ಮಾರು ಎಲ್ಲ ಕಟ್ಟಿಗೆ ಮಾರಿ ಬರ್ತಾ ಇದ್ದ, ಬರ್ತಾ ಇರುವ ಕಳ್ಳರೆಲ್ಲವನ್ನು ಓಡಿಸ್ಕೊಂಡು ಬಂದ್ರು. ಓಡಿಸ್ಕೊಂಡು ಬಂದಾಗ ಅವ ತಪ್ಪಿಸಿಕೊಂಡು ಋಷಿಯ ಆಶ್ರಮಕ್ಕೆ ಬಂದ. ಆವಾಗ ಋಷಿ ಸತ್ಯವೇ ಹೇಳಬೇಕಂತ ಕಳ್ಳರು ಕೇಳಿದಾಗ ಇಲ್ಲೇ ಒಂದು ಅಡಗಿ ಕೂತ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಅವನು ಹೊಡೆದು ಅವನ ಕೈಯಲ್ಲಿ ಹಣವನ್ನೆಲ್ಲ ಕಳ್ಳರು ಹೊತ್ಕೊಂಡು ಹೋದ. ಅವ ಸತ್ತು ಹೋದ್ಮೇಲೆ ಋಷಿಗೆ ನರಕ ದರ್ಶನವಾಯಿತು, ನಾನು ಜೀವನದಲ್ಲಿ ಸುಳ್ಳೆ ಹೇಳಿಲ್ಲ, ನನಗೆ ಯಾಕೆ ಶಿಕ್ಷೆ ಅಂತ ಕೇಳುವಾಗ ಯಮಧರ್ಮನಾಥ ನೀನು ಸತ್ಯ ಹೇಳಿದಂತೆ ನಿನಗೆ ಈ ಶಿಕ್ಷೆ, ಯಾವ ಸತ್ಯ ಇದೇ ಸತ್ಯ. ಅವ ಅಲ್ಲಿ ಪಾಪ ಅವನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಾನೆ, ದುಷ್ಟರ ಅವನನ್ನು ಓಡಿಸ್ಕೊಂಡು ಬರ್ತಾ ಇದ್ದಾರೆ, ಆವಾಗ ನೀನು ಅವನು ಇಲ್ಲ ಅಂತ ಹೇಳಬೇಕ ಬೇಡ? ಎಸ್ಸದಾಂ ಹಿತಮತ್ಯಂತ, ಸಜ್ಜನರಿಗೆ ಯಾವುದು ಹಿತ ಅದು ಸತ್ಯ. ಸಜ್ಜನರಿಗೆ ಅದರಿಂದ ನಾಳೆ ಮದುವೆ, ಇವತ್ತು ಯಾರು ಸತ್ತು ಹೋದ್ರು
ನಿಮಗೆ ಸೂತಿಕ ಬಂತು ಅಂತ ಇಂದಿನ ದಿವಸ ವಾಟ್ಸಪ್ ಮಾಡಿ ಫೋನ್ ಮಾಡಿ ಹೇಳಿದ್ರು. ನಾಳೆ ಮದುವೆ, ಇವ್ರಿಗೆ ಹೇಳಿ ಅವರಿಗೆ ಮನಸ್ಸಿಗೆ ನೋವು ಮಾಡುದು. ಮದುವೆ ನಿಲ್ಲಿಸಿದ ಅವರು ಎಸ್ ಸತಾಂ ಹಿತಮತ್ಯಂತಂ, ಸಜ್ಜನರಿಗೆ ಯಾವ ಹಿತ ಅದು ಸತ್ಯ, ಅದು ಬಿಟ್ಟು ಇಂಥದ್ದು ಎಲ್ಲವೂ ಯಾವತ್ತು ಎಲ್ಲವೂ ಕೂಡ ಎಲ್ಲದರೂ ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸಂದರ್ಭದಲ್ಲಿ ಏನು ಹೇಳ್ಬೇಕು ಅದನ್ನೇ ಹೇಳ್ಬೇಕು. ಎಲ್ಲಾ ಸಂದರ್ಭ ಒಂದೇ ರೀತಿಯಾಗಿ ಮಾತಾಡುದಲ್ಲ. ಸಭೆಯಲ್ಲಿ ಕೂತ್ಕೊಂಡಾಗ ಒಂದೇ ರೀತಿ ಮಾತಾಡೋದು. ಈಗ ನೋಡಿ ಮನೆಯಲ್ಲಿ ನಾವು ಗಮ್ಮತ್ ಮಾಡ್ತಾ ಮಾತಾಡ್ತೇವೆ, ಇಲ್ಲಿ ಇಲ್ಲಿ ಒಂದು ಹಾರಾಡ್ಲಿಕ್ಕಾಗ್ತದ? ಎಲ್ಲಿ ಹೇಗಿರ್ಬೇಕು ಹಾಗೆ ಇರ್ಲಿ, ಯಾವ ಹೊತ್ತಿಗೆ ಏನು ಹೇಳ್ಬೇಕು ಅದನ್ನೇ ಹೇಳಿ. ಸತ್ಯ ಅದು ಸತ್ಯ. ಆದ್ರಿಂದ ಆ ಸತ್ಯವೂ ಕೂಡ ದೇವರ ಪ್ರತಿಗಳು. ಧರ್ಮವೂ ಕೂಡ ಆಚೆ ಧರ್ಮಸ್ಯ ವಚನಂಶ್ರೇಯ, ಧರ್ಮಜ್ಞಾನಂತ ದುಷ್ಕರವು. ಧರ್ಮ ಹೇಳೋದು ಭಾರಿ ಒಳ್ಳೇದು, ಆದ್ರೆ ಯಾವ್ದು ಧರ್ಮ ಯಾವ್ದು ಅಧರ್ಮ ಅಂತ ತಿಳ್ಕೊಳ್ಳೋದು ಭಾರಿ ಕಷ್ಟ. ಇದೇ ಧರ್ಮ ಇದೇ ಅಧರ್ಮ ಅಂತ ತಿಳ್ಕೊಳ್ಳೋದು ಭಾರಿ ಕಷ್ಟ ಉಂಟು. ಧರ್ಮ ಅಂತ ಹೇಳಲಿಕ್ಕೆ ಕೆಲವೇ ಅಧರ್ಮವೂ ಆಗ್ತದೆ. ಈಗ ಶುಕಾಚಾರ್ಯರು ವೈರಾಗ್ಯ ಖನಿಗಳು ಸೀದೆ ಎತ್ಕೊಂಡು ಹೋಗ್ತಾ ಮೈಯಲ್ಲಿ ಬಟ್ಟೆ ಇಲ್ಲ ಅಂತ. ಅವರಿಗೆ ಅದು ಧರ್ಮ, ನಮ್ಗೆ ಧರ್ಮ ಅಲ್ಲ. ಅವ್ರು ಅಧರ್ಮ ಮಾಡಿದ್ರು ನೋಡಿ ಒಬ್ಬರನ್ನು ಗುರುತಿಸ್ಲಿಕ್ಕೆ ಹೋಗ್ಬಾರ್ದು. ಅದರ ಧರ್ಮ ಯಾವುದು ಅಧರ್ಮ ಯಾವುದು ತಿಳ್ಕೊಳ್ಳೋದು ಭಾರಿ ಕಷ್ಟ. ಕೆಲವೊಮ್ಮೆ ಧರ್ಮವೂ ಕೂಡ ಧರ್ಮೋ ಭವತಿ ಅಧರ್ಮೋಪಿ ಕೃತೋ ಭಕ್ತಿಯೇ ತವಾಚ್ಯುತ. ಆಚಾರ್ಯ ಮಧ್ವರು ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ, ಕೆಲವೊಮ್ಮೆ ಧರ್ಮವೂ ಕೂಡ ಅಧರ್ಮ ಆಗ್ತದೆ, ಅಧರ್ಮವೂ ಕೂಡ ಧರ್ಮ. ಧರ್ಮ ಬೆಳಿಗ್ಗೆ 2 ಗಂಟೆ 3 ಗಂಟೆ ಸಂಧ್ಯಾ ವಂದನೆ ಮಾಡು. ಅಲ್ಲ, ನಾನು ದಿವಸಕ್ಕೆ 3 ಗಂಟೆ ಸಂಧ್ಯಾ ವಂದನೆ ಮಾಡ್ತೇನೆ, ಅವನಿಗೆ ಯಾಕೆ ನಮಸ್ಕಾರ ಮಾಡಬೇಕು? ಕಮ್ಮಿ ಇಲ್ಲ ನಾನು ಯಾರಿಗೆ. ಧರ್ಮ ಅಧರ್ಮ, ಈ ಧರ್ಮವೇ ಅಧರ್ಮ. ಯಾಕೆ ಗೊತ್ತಾ? ಕೃತೈ ಭಕ್ತಿ ಅಚ್ಯುತ ಭಕ್ತಿ ನಾಸ್ತಿ. ಅಚ್ಯುತನಲ್ಲಿ ಭಕ್ತಿ ಇಲ್ಲ, ಭಗವಂತ ನನ್ನೊಳಗಿಂದು ಮಾಡಿಸ್ತಾನೆ ಎಂಬ ಭಕ್ತಿ ಇಲ್ಲ. ಧರ್ಮ ಅಧರ್ಮ. ಹೀಗೆ ಕೆಲವೊಮ್ಮೆ ಧರ್ಮವೂ ಅಧರ್ಮ ಆಗ್ತದೆ, ಅಧರ್ಮವೂ ಧರ್ಮ ಆಗ್ತದೆ. ಎಲ್ಲ ಕೇಳ್ತೇವೆ ಮಹಾಭಾರತದಲ್ಲಿ, ಕೆಲವೊಮ್ಮೆ ಅದು ಅಧರ್ಮ ಆಗಿರ್ತದೆ. ಆದ್ರೆ ಅವಳಿಗೆ ಗಂಡನ ಮೇಲೆ ಪ್ರೀತಿಯಿಂದ, ಕೆಲವೊಮ್ಮೆ ಅಧರ್ಮ ಆಗಿದ್ರು ಕೂಡ ಅದು ಗಂಡನ ಮೇಲೆ ಪ್ರೀತಿಯಿಂದ ಮಾಡಿದ ಕಥೆಯನ್ನು ನಾವು ಕೇಳ್ತೇವೆ. ಅದು ಅಧರ್ಮ ಆಗಿದ್ದು ಧರ್ಮ. ಈ ರೀತಿಯಾಗಿ ಸತ್ಯ ಧರ್ಮ ಇದು ನಾವು ಸರಿಯಾಗಿ ಯೋಚನೆ ಮಾಡಿ ಹೇಳಬೇಕಾದ. ಅದರಿಂದ ವಾಸುದೇವ ಪರಾಗತಿ, ಏನು ಸತ್ಯ ಉಂಟು ಏನು ಧರ್ಮ ಉಂಟು ಇದು ಕೂಡ ವಾಸುದೇವನ ಪ್ರೀತಿಗಾಗಿ ಅಂತ ಉಗ್ರಶ್ರವ ಸೂತರು ಶೌನಕಾದಿಗಳಿಗೆ ತಿಳಿಸಿದ. ಮುಂದೆ ನಾರದರು ಪ್ರಸನ್ನ, ವೇದವ್ಯಾಸರು 17 ಪುರಾಣವನ್ನು ಬ್ರಹ್ಮಸೂತ್ರಾದಿಗಳನ್ನೆಲ್ಲ ಮಾಡಿದ್ರು, ಮಾಡಿದ್ರು ಏನು ಮಾಡಲಿಲ್ಲ ಅಂತವರು ನನ್ನಿಂದ ಏನೂ ಆಗಬೇಕೆಂದು ತುಂಬಾ ಬೇಜಾರದಲ್ಲಿ ಇದ್ದಂತೆ ತೋರಿಸಿ. ಅದಕ್ಕೆ ಆಚಾರ್ಯ ಬಂದು ನಿರ್ಣಯ ಕೊಡ್ತಾರೆ. ಭಾಗವತದಲ್ಲಿ ವೇದವ್ಯಾಸರು ತುಂಬಾ ಯೋಚನೆ ಮಾಡ್ತಾ ಕೂತ್ಕೊಂಡ್ರು, ಆವಾಗ ನಾರದರು ಬಂದ್ರು. ನಾರದರು ನೀವು ಭಾಗವತ ರಚನೆ ಮಾಡಿ ಅಂತ ಹೇಳಿದ್ರು, ಭಾಗವತದಲ್ಲಿ ಬರ್ತದೆ. ಇದಕ್ಕೆ ಆಚಾರ್ಯ ಮತ್ತವರು ನಿರ್ಣಯ ಕೊಡ್ತಾರೆ. ಏನು ಕೇಳಿದ್ರೆ ನಾರದರನ್ನು ಇದಕ್ಕೆ ಸಂಯೋಜನೆ ಮಾಡಬೇಕು. ನಾರದರು ನೀವು ಭಾಗವತ ಮಾಡಿ ಅಂತ ವೇದವ್ಯಾಸರು ಬಂದು ಹೇಳ್ಬೇಕು, ಅದರಿಂದ ಅವರಿಗೆ ಒಂದು ಪುಣ್ಯ ಬರಬೇಕು. ಅದಕ್ಕೋಸ್ಕರ ಈ ಒಂದು ಘಟನೆ. ಮತ್ತೊಂದು, ವೇದವ್ಯಾಸರಿಗೆ ಅಜ್ಞಾನಾದಿಗಳು ಏನಿಲ್ಲ, ವೇದವ್ಯಾಸರಿಗೆ ಅಜ್ಞಾನ ಹೇಳಿ ನಮಗೆ ಅಜ್ಞಾನ ಬರ್ತದೆ. ಅದರಿಂದ ನಾರದರನ್ನು ಒಂದು ಈ ಭಾಗವತದಲ್ಲಿ ಸೇರಿಸಿಕೊಳ್ಬೇಕೆಂಬ ಒಂದು ಕಾರಣಕ್ಕೆ ವೇದವ್ಯಾಸರು ಸರಸ್ವತಿ ನದಿಯ ತೀರದಲ್ಲಿ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ರು. ಆವತ್ತಿಗೆ ನಾರದರಲ್ಲಿಗೆ ಬಂದು ನಾರದರು ಹೇಳ್ತಾರೆ, ಏನೋ ಒಂದು ಭಾಗವತ ಗ್ರಂಥ ಅಲ್ಲ, ನನಗೆ ಮನಸ್ಸಿಗೆ ತೃಪ್ತಿ ಆಗಲಿಲ್ಲ, ಏನು ಮಾಡು? ಆಗ ನೀವು ಮುಖ್ಯ ಭಾಷೆಯಲ್ಲಿ ಎಲ್ಲ ಗ್ರಂಥವನ್ನು ರಚನೆ ಮಾಡಿದ್ರು, ಈಗ ಸಮಾಧಿ ಭಾಷೆ ಇದೆ, ಸಮಾಧಿನ ಅನುಸ್ಮರ ತದ್ ವಿಶೇಷ ವಿಚೇಷಿತಂ. ಸಮಾಧಿ ಭಾಷೆ ಅಂದ್ರೆ ನೇರವಾಗಿ ಅರ್ಥವಾಗುವ ಭಾಷೆಯಲ್ಲಿ ದೇವರ ಕಥೆಯನ್ನು ಹೇಳಿ. ನೀವು ಬೇರೆ ಪುರಾಣದಲ್ಲಿ ಹೇಳಿ, ನೇರವಾಗಿ ದೇವರ ಬಗ್ಗೆ ಗೊತ್ತಾಗಲ್ಲ, ನೇರವಾಗಿ ದೇವರ ಬಗ್ಗೆ ಗೊತ್ತಾಗುವ ಭಾಷೆಯಲ್ಲಿ ಒಂದು ಗ್ರಂಥವನ್ನು ರಚನೆ ಮಾಡಿ ಅಂತ ತಿಳಿಸ್ತಾರೆ. ಅದರಿಂದ ಆವಾಗ ನಾರದರು ತಮ್ಮ ಪೂರ್ವಜನ್ಮದ ವೃತ್ತಾಂತವನ್ನು ತಿಳಿಸ್ತಾರೆ. ಈ ನಾರದರು ಪೂರ್ವಜನ್ಮದಲ್ಲಿ ದಾಸಿ ಪುತ್ರನಾಗಿದ್ದರು. ಈ ದಾಸಿ ಪುತ್ರನಾಗಿದ್ದ ನಾರದರು ಒಂದು ಬಾರಿ ಚಾತುರ್ಮಾಸ್ಯ ಕಾಲದಲ್ಲಿ ಜ್ಞಾನಿಗಳೆಲ್ಲ 4 ತಿಂಗಳು ಒಂದು ಕಡೆ ಕೂತ್ಕೊಂಡಿದ್ರು, ಅಂದ್ರೆ ಇವರಿರುವ ಸ್ಥಳದಲ್ಲಿ. ಅಲ್ಲಿ ಇವ್ರು ಏನು ಮಾಡ್ತಾ ಇದ್ರು ಅಂತ ಅಲ್ಲಿ ಎಲ್ಲ ಸ್ವಚ್ಛ ಮಾಡಿ ಆ ಋಷಿಗಳಿಗೆ ಬೇಕಾದದ್ದೆಲ್ಲ ಈ ನಾರದರ ತಾಯಿ ಕೊಡ್ತಾ ಇದ್ರು. ಹೀಗೆ ಚಾತುರ್ಮಾಸ ಮುಗಿಯಿತು. ಚಾತುರ್ಮಾಸ ಮುಗಿದ ಮೇಲೆ
ಆವಾಗ ಆ ಋಷಿಗಳೆಲ್ಲ ಒಂದು ಮಂತ್ರವನ್ನು ಉಪದೇಶ ಮಾಡ್ತಾ ಉಪದೇಶ ಮಾಡಿ ನಾರದರಿಗೆ ಉಪದೇಶ ಮಾಡಿದ್ರೆ ಹಿಂದಿನದನ್ನ ಉಪದೇಶ ಮಾಡಿ ಅಲ್ಲಿಂದ ಹೊರಟು ಹೋದ್ರು. ಆ ಮಂತ್ರವನ್ನೇ ನಾರದರು ಮತ್ತೆ ಮತ್ತೆ ಮೆಲುಕು ಹಾಕ್ತಾ ಇದ್ರು. ಒಂದು ಬಾರಿ ಏನಾಯ್ತು ಹೇಳಿದ್ರೆ, ಆ ದಾಸಿಪುತ್ರನ ತಾಯಿ ಹಾವಿನ ಕಡಿತಕ್ಕೆ ಒಳಗಾಗಿ ತೀರಿ ಹೋದ್ರು. ಮತ್ತೆ ಏನು ಮಾಡಬೇಕಂತ ಗೊತ್ತಾಗ, ಮತ್ತೆ ಸೀದಾ ಕಾಡಿಗೆ ಹೋಗಿ ಏನು ಮಂತ್ರವನ್ನು ಉಪದೇಶ ಕೊಟ್ಟಿದ್ರು ಅದನ್ನೇ ಸ್ಮರಣೆ ಮಾಡ್ತಾ ಇದ್ರು. ಒಂದು ಬಾರಿ ಇದ್ದಕ್ಕಿದ್ದಂತೆ ದೇವರ ಸ್ಮರಣೆ ಇದಾಯ್ತು, ದೇವರು ಕಾಣಿತವ್ರಿ ಹೃದಯದಲ್ಲಿ. ಒಂದೇ ಕ್ಷಣ ಮತ್ತೆ ತೋರಿಲ್ಲ, ರೂಪ ತೋರಿಲ್ಲ. ಯಾಕೆ ಈಗ ಭಾರಿ ಬೇಜಾರಾಯ್ತು. ಆವಾಗ ನಿನಗೆ ಈ ಜನ್ಮದಲ್ಲಿ ಇಷ್ಟೇ, ಇನ್ನು ಮುಂದಿನ ಜನ್ಮದಲ್ಲಿ ನೀನು ಚತುರ್ಮುಖ ಬ್ರಹ್ಮನ ಮಗನಾಗಿರ್ತಿ, ಆವಾಗ ನಿನಗೆ ಬೇಕಾದಷ್ಟು ಸಾಧನೆ ಮಾಡಬಹುದು. ಈ ಸೌಭಾಗ್ಯ ಬಂದದ್ದು ಹೇಗೆ ಹೇಳಿದ್ರೆ, ಆ ಜ್ಞಾನಿಗಳ ಸೇವೆಯನ್ನು ಮಾಡಿದ್ರಿಂದ ಅಂತ ನಾರದರು ಹೇಳ್ತಾರೆ ವೇದವ್ಯಾಸರು. ಆಗ ಒಂದು ಮಾತು ಹೇಳ್ತಾರೆ, ಅಂತರ ಬಹಿಷ್ಠ ಲೋಕಾಂ ಪರಿಹೇಣ್ಯಂದ್ರತ ಅನುಗ್ರಹ ಮಹಾವಿಷ್ಣು ಅವಿದ್ಯಾನಗತಿ ಕ್ವಚಿತ್ ದೇವದತ್ತ ನಿಮಾಮೀನಾಂ ಸ್ವರ ಬ್ರಹ್ಮ ವಿಭೂಷಿತಾಂ ಮೂರ್ಛಯಿತ್ವಾ ಹರಿತತಾಂ ಗಾಯಮಾನಶ್ಚರಾಮ್ಯಹಂ. ನನಗೆ ಈ ರೀತಿಯಾದ ಚತುರ್ಮುಖನ ಬ್ರಹ್ಮನ ಮಗನಾಗಿ ಉಂಟು ಅನುಗ್ರಹ ಆದದ್ದು ಜ್ಞಾನಿಗಳ ಸೇವೆ ಮಾಡಿದ್ರಿಂದ. ಸಂಸಾರೇಸ್ಮಿನ್ ಷಡಾರ್ಥೋಪಿ ಸತ್ಸಂಗ ಕ್ಷೇಮ ನಿರ್ಮಣ ಅಂತ ಮುಂದೆ ಭಾಗವತದಲ್ಲಿ 12ನೇ ಪ್ರಾಯ 12ನೇ ಸ್ಕಂದದಲ್ಲಿ ಬರ್ತದೆ. ಈ ಸಂಸಾರದಲ್ಲಿ ಉಂಟಲ್ವ, ಸಜ್ಜನರ ಸಂಘ ಮಾಡಿತು ಅಂತಾದ್ರೆ ದೊಡ್ಡ ಕೊಪ್ಪರಿಗೆ. ಒಂದು ಕ್ಷಣ ಸಜ್ಜನರ ಸಂಘ ನಾವು ಮಾಡಿತು ಅಂತಾದ್ರೆ ದೊಡ್ಡ ಕೊಪ್ಪರಿಗೆ ಅಂತ ಹೇಳ್ತಾರೆ. ಇದು ನಾರದರು ಕೂಡ ಹೇಳ್ತಾರೆ, ದೊಡ್ಡ ಕೊಪ್ಪರಿಗೆ ಬೇರೆ 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 ಅವರ ಪಾದವನ್ನು ಸ್ಪರ್ಶ ಮಾಡಿದ್ರಿಂದ ನಮ್ಮ ಸಕಲ ಪಾಪಗಳು ಕೂಡ ಪರಿಹಾರ ಆಗ್ತದೆ. ಹೇಳ್ತಾರೆ ನಾರದರು, ಮಹಾವಿಷ್ಣುವಿನ ಅನುಗ್ರಹದಿಂದ ಏನು ಸಪ್ತ ಸ್ವರರೂಪವಾದಂತಹ ಗಾಂಧರ್ವ ವೇದದಿಂದ ನಾನು ಏನು ಮಾಡಿ ದೇವದತ್ತ ಎಂಬ ವೀಣೆಯನ್ನು ಹಿಡಿದುಕೊಂಡು ಹರಿಕಥೆಯನ್ನು ಮಾಡ್ತಾ ಮೂರು ಲೋಕದಲ್ಲೂ ಸುತ್ತಾಡ್ತಾ ಇದ್ದೇನೆ. ನನ್ನನ್ನು ತಡೆಯೋರು ಪರಿಯೇಣಿ ಅಸ್ತಂತಿ, ನನ್ನನ್ನು ತಡೆಯೋರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಯಾರೂ ಕೂಡ ನನ್ನನ್ನು ತಡಿತಾ ಇಲ್ಲ. ಆ ರೀತಿಯಾಗಿ ನಾನು ಹರಿಕಥೆಯನ್ನು ಹೇಳ್ತಾ ಹೇಳ್ತಾ ತಿರುಗ್ತಾ ಇದ್ದೇನೆ ಅಂತ ಹೇಳ್ತಾರೆ. ಇದು ಹೇಗಾದದ್ದು? ಆ ಸಜ್ಜನರ ಸಹವಾಸ. ಅಲ್ಲಿ ಒಂದು ಪದವನ್ನು ಪ್ರಯೋಗ ಮಾಡ್ತಾರೆ, ವಿಷ್ಣುವಿನ ಅನುಗ್ರಹದಿಂದ. ವಿಷ್ಣು ಶಬ್ದ ಕರ್ತೇ ಗೊತ್ತ, ವಿಷ್ಣುವೇ ನಮ ನಮ್ಮಲ್ಲಿ ವ್ಯಾಪ್ತನಾಗಿದ್ದು ವ್ಯಾಪ್ತನಾಗಿರೋನು ಅಂತ. ವ್ಯಾಪ್ತ ಅಂದ್ರೆ ಆ ನಾನು ಆಗ ಹೇಳಿದಂತೆ ಆ ದೇಶ ಕಾಲಕ್ಕೆ ಅನುಕೂಲವಾಗುವಂತೆ ಮಾಡುವ. ನಾನದನ್ನು ವಿಷ್ಣುವಿನ ಧ್ಯಾನ ಮಾಡಿದ್ರೂ ಇರಬೇಕು ಪ್ರಾಯ. ಯಾವುದೊಂದು ಉಪದೇಶ ಕೊಟ್ಟದ್ದಂತ ಭಾಗವಂತ ಹೇಳಲ್ಲ, ಆದ್ರೆ ಇಲ್ಲಿ ಪ್ರಯೋಗ ಮಾಡುವಾಗ ಮಹಾವಿಷ್ಣು ಅಂತ ಹೇಳ್ತಾರೆ. ವಿಷ್ಣು ಶಬ್ದ ಕರ್ತವ್ಯ ಹಾಗೆ ಎಲ್ಲಾ ಕಡೆ ವ್ಯಾಪ್ತನಾಗಿದ್ದು ನಮ್ಮಲ್ಲೂ ವ್ಯಾಪ್ತನಾಗಿರುವವ ಅಂತ. ವಿಷ್ಣು ಶಬ್ದ ಕರ್ತ. ಆದ್ರಿಂದ ಆ ಇಡೀ ಅವರಿಗೆ ಮೂರು ಲೋಕದಲ್ಲಿ ಅವರನ್ನು ತಡೆಯುವವರೇ ಯಾರಿಲ್ಲ. ಯಾಕೆ? ಮಹಾವಿಷ್ಣುವಿನ ಉಪಾಸನೆ ಮಾಡಿದ್ದಾರೆ. ವಿಷ್ಣುವೇ ಎಲ್ಲಾ ಕಡೆ ವ್ಯಾಪ್ತನಾದ ಒಂದು ಉಪಾಸನೆ ಮಾಡಿದ್ರಿಂದ ಅವ್ರು ಎಲ್ಲೆಲ್ಲ ಹೋಗ್ತಾರೆ ಅಲ್ಲಿ ತಡಿಲಿಕ್ಕೆ ಬರುವವರಿಗೆ ಕೂಡ ಅವರೊಳಗೆ ಕೂಡ ವಿಷ್ಣುವೇ ಇರಬೇಕಲ್ಲ, ಅವರೊಳಗೂ ವ್ಯಾಪ್ತನಾಗಿ ವಿಷ್ಣುವೇ ಇರಬೇಕಲ್ಲ. ಅವ್ರಿಗೆ ತಡಿಲಿಕ್ಕೆ ಆಗುದೇ ಇಲ್ಲ, ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ಪ್ರಾಯ ವಿಷ್ಣು ಮಂತ್ರವನ್ನು ಉಪದೇಶ ಕೊಟ್ಟಿರಬೇಕಂತ ಈ ಪದವನ್ನು ನೋಡುವಾಗ ಎಲ್ಲಿ ಆಚಾರ್ಯರ ನಿರ್ಣಯ ಮಾಡಲ್ಲ, ಆದ್ರೆ ಈ ಪದವಾದ ಪ್ರಯೋಗದಿಂದ ವಿಷ್ಣು ಮಂತ್ರವನ್ನು ಉಪದೇಶ ಕೊಟ್ಟಿರಬೇಕು ನಾರದರಿಗೆ ಅಂತ ನಾವು ಚಿಂತನೆ ಮಾಡಬಹುದು. ಅದರಿಂದ ನಾವು ಕೂಡ ಹತ್ತಾರು ಕಡೆಗೆ ಹೋಗ್ತೇವೆ, ಭಗವಂತನ ವಿಷ್ಣುವೇ ನಮಃ ಶ್ರೀ ವಿಷ್ಣುವೇ ನಮಃ ಶ್ರೀ ಎಲ್ಲಿಗಾದ್ರೂ ಹೋಗುವಾಗ ಎಲ್ಲಾ ಕಡೆ ವ್ಯಾಪ್ತನಾದವ ನನ್ನನ್ನು ವ್ಯಾಪ್ತನಾದವ ಅಂತ ಚಿಂತನೆ ಮಾಡ್ತಾ ಹೊರಗಡೆ ಹೋಗೋಣ. ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗೋಣ, ವ್ಯಾಪ್ತನಾಗಿರೋ ಮೂಲಕ ನಾವು ಎಲ್ಲಿಗಾದ್ರೂ ಹೋದ್ರೆ ಅಲ್ಲಿ ಆ ವ್ಯಾಪ್ತತ್ವ ಚಿಂತನೆ ಮಾಡಿದ್ರಿಂದ ಆ ದೇಶಾಕಾಲದಲ್ಲಿ ನಮ್ಗೆ ಅದು ಅನುಕೂಲವಾಗುವಂತೆ ಮಾಡ್ತಾನೆ ಅಂತ. ಶ್ರೀ ವಿಷ್ಣುವೇ ನಮಃ ಶ್ರೀ ಶ್ರೀ ವಿಷ್ಣುವೇ ನಮಃ ಶ್ರೀ ಅಂತ ಉಪಾಸನೆ ಮಾಡೋಣ. ಮುಂದೆ ಆ ನಾರದರು ಈ ರೀತಿಯಾಗಿ ತಿಳಿಸಿ ಮುಂದೆ ನೈಮಿಷಾರಣ್ಯದಲ್ಲಿ ಉಗ್ರಶ್ರವಸುಗಳು ಶೌನಕಾದಿಗಳಿಗೆ ಶುಕಾಚಾರ್ಯರು ಪರೀಕ್ಷಿತ ರಾಜನ ಇಬ್ಬರ ಸಂವಾದ ರೂಪದಲ್ಲಿ ಬಂದಂತಹ
ಭಾಗವತ ಕಥೆಯನ್ನು ನಿರೂಪಿಸಲಿಕ್ಕೆ ತೊಡಗುತ್ತಾರೆ. ದುರ್ಯೋಧನ ತೊಡೆಯಲ್ಲಿ ಬಿದ್ದ, ಅಲ್ಲಿಂದ ಪ್ರಾರಂಭ ಮಾಡ್ತಾರೆ. ಯಾರ ಭೀಮನ ಗದಾಘಾತಕ್ಕೆ ಭೀಮ ದುರ್ಯೋಧನನ್ನು ತೊಡೆಗೊಳಿಸಿ ಬಿದ್ದಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿಗೆ ಅಶ್ವತ್ಥಾಮ ಆಚಾರ್ಯರು ಬರ್ತಾರೆ. ಅಲ್ಲಿ ಸುಮ್ಮ ಮಾಡ್ತಾರೆ ಕಥೆಯಲ್ಲಿ ಉಗ್ರಶೋಷ ಪರೀಕ್ಷಿತರು ಶುಕಾಚಾರ್ಯ ಹೀಗೆ ಹೇಳ್ತಾ ಇದ್ದಾರೆ. ಆಗ ಅಶ್ವತ್ಥಾಮ ಆಚಾರ್ಯ ಬಂದು ನಿನ್ನ ಕೊನೆಯ ಆಸೆ ಏನು ಅಂತ ದುರ್ಯೋಧನ ಅಂತ ಕೇಳ್ತಾರೆ. ದ್ರೌಪದಿಯ ಮಕ್ಕಳನ್ನು ಸಾಯಿಸಬೇಕು, ಅವಳ ಆ ಪಾಂಡವನ ವಂಶವೇ ನಿರ್ವಂಶವಾಗಬೇಕು. ಇನ್ನೊಂದು, ನನ್ನ ಹೆಂಡತಿಯಲ್ಲಿ ನಿಯೋಗ ಪದ್ಧತಿಯಿಂದ ನೀನು ಒಂದು ಸಂತಾನವನ್ನು ಮಾಡಬೇಕು. ಅಶ್ವತ್ಥಾಮಾಚಾರ್ಯರು ಆ ಆಯ್ಕೆ ಒಪ್ಪು, ಅವರ ಆಯ್ಕೆ ಒಪ್ಪಿಕೊಳ್ಳುವಾಗಲೇ ಅವರ ಬ್ರಹ್ಮಚರ್ಯ ಒಪ್ಪಿತು ಅಂತ ಹೇಳ್ತಾರೆ. ಆಯ್ಕೆ ಒಪ್ಪು ಇವರು ಸೀದಾ ದುರ್ಯೋಧನ ಹೇಳಿದಂತ ಸೀದಾ ಪಾಂಡವರ ಡೇರೆಗೆ ನುಗ್ಗಿ ದ್ರೌಪದಿಯ ಮಕ್ಕಳ ತಲೆಯನ್ನು ಕಡಿದು ಅಶ್ವತ್ಥ ದುರ್ಯೋಧನ ಅಷ್ಟೊತ್ತಿಗೆ ಭೀಮಸೇನ ಅವರನ್ನು ಹಟ್ಟಿಸಿಕೊಳ್ತಾ ಬಂದ. ಭೀಮಸೇನ ಅರ್ಜುನ ಅಂತ ಒಂದು ಅದು ಆಚಾರ್ಯ ಮತ್ತು ಸಮನ್ವಯ ಮಾಡ್ತಾರೆ. ಒಂದು ಸ್ವಪ್ನದಲ್ಲಿ ಒಂದು ನೇರವಾಗಿ ಸ್ವಪ್ನದಲ್ಲಿ ಒಬ್ಬ ಬಂದ ಮತ್ತೆ ಅಟ್ಟಿಸಿಕೊಂಡು ಒಬ್ಬ ಬಂದ ಅಂತ ಆಚಾರ್ಯ ಮತ್ತು ನಿರ್ಣಯ ಕೊಡ್ತಾರೆ. ಆ ಕಥೆಯು ದೊಡ್ಡದುಂಟು. ನಮಗೆ ಕಾಲ ನಿಯಾಮಕನ ಭಗವಂತನ ಅನುಗ್ರಹ ಇರೋದ್ರಿಂದ ಆಯಾ 7 ದಿವಸದಲ್ಲಿ ಆ 12 ಸ್ಕಂದ ಮುಗಿಸ್ಬೇಕು. ಎಲ್ಲಾ ಕಥೆಯನ್ನು ಹೇಳಲಿಕ್ಕೆ ಹೋದ್ರೆ ಮುಗಿಯುದಿಲ್ಲ. ಆದ್ರಿಂದ ಕಾಲ ನಿಯಾಮಕ ಭಗವಂತನನ್ನು ಸ್ಮರಣೆ ಮಾಡ್ತಾ ಎಷ್ಟಾಗ್ತ ಅಷ್ಟು ನಾವು ನೋಡೋಣ. ಅಶ್ವತ್ಥಾಮರು ಹೆದರಿ ಎಂದು ಓಡಿ ಬಂದು ಆಗ ಹೆದರಿದಾಗ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ರು. ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಅಲ್ಲಿಗೆ ಮಧ್ಯದಲ್ಲಿ ವೇದವ್ಯಾಸರು ಬಂದರು. ಬ್ರಹ್ಮಾಸ್ತ್ರ ಇಡೀ ಲೋಕವನ್ನೇ ಹಾಳು ಮಾಡ್ತದೆ. ಆಗ ವೇದವ್ಯಾಸರು ಬಂದು ಆ ಬ್ರಹ್ಮಾಸ್ತ್ರವನ್ನು ತಡೆದರು. ಇದ್ದ ಅರ್ಜುನನು ಕೂಡ ಇವರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರಿಂದ ಅರ್ಜುನನು ಕೂಡ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರು. ಆಗ ಅರ್ಜುನನ ಹತ್ರ ಕೃಷ್ಣ ಹೇಳಿದ ಬ್ರಹ್ಮಾಸ್ತ್ರವನ್ನು ಇದು ಮಾಡುವಂತ ತಡೆ ಅಂತ. ಆಯ್ತು ಅಂತ ಅರ್ಜುನ ಒಪ್ಪಿಕೊಂಡ್ರ ಅಶ್ವತ್ಥಾಮಾಚಾರ್ಯ ತಡೀಲಿಕ್ಕೆ ಅದು, ಯಾಕಂದ್ರೆ ಅವರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರು. ಅಲ್ಲಿ ಅಶ್ವಯ್ಯರಿಗೆ ದುರ್ಯೋಧನ ಹತ್ರ ಮಾತು ಕೊಟ್ಟು ನಿನ್ನ ಹೆಂಡತಿಯಲ್ಲಿ ನಾನು ಸಂಧಾನ ಮಾಡ್ತೇನೆ ಅಂತ ಮಾತು ಕೊಟ್ಟು ಅವರಿಗೆ ಬ್ರಹ್ಮಾಸ್ತ್ರವನ್ನು ತಡೀಲಿಕ್ಕೆ ಅದು. ಆ ಸಂದರ್ಭದಲ್ಲಿ ಅರ್ಜುನನೇ ಸ್ವಲ್ಪ ಅದನ್ನು ತಡೆದ. ಆದ್ರೂ ಏನು ಸಂಕಲ್ಪ ಮಾಡಿದ್ದ ಬ್ರಹ್ಮಾಸ್ತ್ರ ಬಿಟ್ಟು, ಆ ಸಂಕಲ್ಪವನ್ನು ವಾಚಾ ನಿರೂಪಯ ಅಂತ ಹೇಳ್ತಾರೆ. ನಿನ್ನ ಮಾತನ್ನು ಹಿಂದೆ ತೆಗೆದುಕೊಳ್ಳು. ಅಶ್ವತ್ಥಾಮಲೇ ನಾನು ತೆಗೆದುಕೊಳ್ಳುವುದಿಲ್ಲ, ನಾನು ಅಭಿಮನ್ಯುವಿನ ಸಂತಾನವಾದ ಉತ್ತರೇಯರ ಬಗ್ಗೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತೇನೆ ಅಂತ ಕೃಷ್ಣ ನೀನು ಪ್ರಯೋಗ ಮಾಡ ನಾನು. ಅದರಿಂದ ಯಾರೇ ಪ್ರಯೋಗ ಮಾಡಿದ್ರು ಭಗವಂತನ ಒಂದು ರಕ್ಷಣೆ ನಮ್ಮಲ್ಲಿತ್ತು, ರಕ್ಷಣೆ ನನಗಿತ್ತು ಅಂತಾದ್ರೆ ಯಾರು ಏನು ಮಾಡ್ಲಿಕ್ಕಾಗುತ್ತೆ? ಉದಾಹರಣೆ ಪರೀಕ್ಷಿತ ಪ್ರಯೋಗ ಮಾಡ್ತೇನೆ ಅಂತ ಹೇಳಿ ನೀನು ಪ್ರಯೋಗ ಮಾಡು ನಾನು ನೋಡ್ತೇನೆ ಅಂತ ಕೃಷ್ಣ ಮಾಡು. ನೀನು ಮಾತು ಕೇಳೋದಿಲ್ಲ ಅಲ್ವಾ, ನೀನು ಪ್ರಯೋಗ ಮಾಡಿ ನಾನು ನೋಡ್ಕೊಳ್ತೇನೆ. ಆಯ್ತು ಪ್ರಯೋಗ ಮಾಡಿದ, ಮತ್ತೆ ಕೃಷ್ಣ ಗರ್ಭದ ರಕ್ಷಣೆಯನ್ನು ಮಾಡಿದ. ಅಲ್ಲಿ ಸ್ವಲ್ಪ ನಿಲ್ ಮುಂದೆ ಏನಾಗ್ತದೆ ಮುಂದೆ ಅದನ್ನು ವಿವರಿಸ್ತಾರೆ. ಅದರ ಮಧ್ಯದಲ್ಲಿ ಇವರ ಕಥೆ ಬರ್ತದೆ. ಯಾರು ಭೀಷ್ಮಾಚಾರ್ಯ ಕಥೆಯನ್ನು ಕರ್ತಾರೆ. ಭೀಷ್ಮಾಚಾರ್ಯ ಯುಧಿಷ್ಠಿರ ದುರ್ಯೋಧನ ಸಂತಾಯ ಇನ್ನು ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು. ಅಷ್ಟೊತ್ತಿಗೆ ಪುಣ್ಯ ಅಂತ ಬಂದ ದುರ್ಯೋಧನ ಚಾರ್ವಾಕ ಅದೆ ಕೆಡಿಸುವರೇ ಜಾಸ್ತಿ ಮಟ್ಟಕ್ಕೆ ಸಿಂಹಾಸನ ಕೂತ್ಕೊಳ್ಬೇಕಂತ ಹೋದ ದುರ್ಯೋಧನ ಫ್ರೆಂಡ್ ಚಾರ್ವಾಕ ಅಲ್ಲ ನಿಮ್ಗೆ ಏನು ಪ್ರಯೋಜನ ಮಾಡ ಗುರುಗಳನ್ನು ಅಣ್ಣ ಸಂಬಂಧಿಗಳನ್ನೆಲ್ಲ ಕೊಂದು ಸಿಂಹಾಸನದಲ್ಲಿ ಕೂತ್ಕೊಳ್ತೇ ಅಲ್ವಾ, ಅಜ್ಜ ಅವರನ್ನೆಲ್ಲ ಕೊಂದು ಕೂತ್ಕೊಂಡಿದ್ದೀನಿ ನಿಮ್ಗೆ ಏನು ಪ್ರಯೋಜನ, ಈ ಸಿಂಹಾಸನದಲ್ಲಿ ಕೂತ್ಕೊಂಡು ಏನು ಪ್ರಯೋಜನ? ಹಾಗೆ ಸಿಂಹಾಸನದಲ್ಲಿ ಕೂತ್ಕೊಳ್ಬಾರ್ದು ಅದಕ್ಕೆ ಇಷ್ಟು ಪ್ರಮಾಣ ಕೊಡ್ತಾರೆ ನೋಡು. ಅಣ್ಣನನ್ನು ಕೊಂದು ಕೂತ್ಕೊಂಡ್ರೆ ಹೀಗಾಗ್ತದೆ, ತಮ್ಮನನ್ನು ಕೊಂದು ಕೂತ್ಕೊಂಡ್ರೆ ಹೀಗಾಗ್ತದೆ, ಗುರುಗಳನ್ನು ಕೊಂದು ಇಷ್ಟು ಪ್ರಮಾಣ. ಅದಕ್ಕೆ ಇವರಿಗೆ ಚಾರುವಾಕ ಅಂತ ಹೇಳಿ, ಈ ಚಾರುವಾಕಕ್ಕೆ ಚಾರುವಾಕ ಅಂತ ಯಾಕೆ ಕೊಟ್ಟ ಹೆಸರು? ಒಳ್ಳೆ ರಂದು ಮಾತಾಡ್ತಾರೆ, ರಂದು ಮಾತಾಡಿ ಜನರ ಮನಸ್ಸನ್ನು ಹಾಳು ಮಾಡಿಬಿಡ್ತಾರೆ, ಅದಕ್ಕೆ ಅವರಿಗೆ ಚಾರುವಾಕ ಅಂತ ಹೆಸರು. ಅವ್ರು ಹೇಗೆ ಸಿದ್ಧಾಂತ ಕೇಳಿದ್ರು ಅಂತಲ್ವಾ, ಇನ್ನೊಬ್ಬರ ತಲೆ ಕಡ್ದಾದ್ರೂ ತುಪ್ಪದ ಊಟ ಮಾಡಿ,
ಇನ್ನೊಬ್ಬರ ತಲೆ ಕಳೆದಾದ್ರೂ ತುಪ್ಪದ ಊಟ ಮಾಡಿ ಅಂತ ಕ್ರಮ. ಅದಕ್ಕೆ ಅವರಿಗೆ ಚಾರು ಹಾಕ ಅಂತ ತೊಂದರೆ ಇಲ್ಲ, ಸಾಲ ಮಾಡಿ ಆದ್ರು ಮತ್ತೆ ಸಾಲ ತೀರಿಸ್ಬೇಡಿ, ಅವನಿಗೆ ಸಾಲ ತಗೊಳ್ತೀರಲ್ಲ ಅವರಿಗೆ ಸಾಲ ತೀರಿಸ್ಬೇಡಿ, ಬೇಕಾದಷ್ಟು ನಿಮಗೆ ಎಷ್ಟು ಊಟಕ್ಕೆ ಬೇಕಷ್ಟು ತಗೊಳ್ಳಿ, ತೀರಿಸ್ಬೇಕಂತಿಲ್ಲ. ಈ ರೀತಿ ಜನರಿಗೆ ಕೇಳುವ ಖುಷಿ ಅವರಿಗೆ ಚಾರುವಾಸ. ಅವರಿಗೆ ಈ ದುರ್ಯೋಧನ ಒಬ್ಬ ಫ್ರೆಂಡ್ ಅಂತವನಿ ಗೆಳೆಯ ಬಂದ, ಈ ಇದಿಷ್ಟೇ ತಲೆ ಹಾಳು ಇಷ್ಟೊತ್ತು ಸ್ನೇಹಿತ ನನಗೆ ಸಿಂಹಾಸನ ಬೇಡ. ಒಂದೇ ಸಮನೆ ಹಠ, ಚಿಕ್ಕ ಮಕ್ಕಳು ಹಠ ಮಾಡ್ತಾರಲ್ಲ ಆ ರೀತಿಯಾಗಿ ಹಠ ಮಾಡ್ಲಿಕ್ಕೆ ಶುರು ಮಾಡಿದ, ನನಗೆ ಸಿಂಹಾಸನ ಬೇಡ. ಅವ ಕೃಷ್ಣನ ಮಾತನ್ನು ಕೆಲವೊಮ್ಮೆ ಕೇಳುವುದಿಲ್ಲ ಯುಧಿಷ್ಠಿರ. ಕೃಷ್ಣನ ಮಾತನ್ನು ಯಾವತ್ತು ಕೇಳುವನು ಒಬ್ಬನೇ, ಅದು ಭೀಮ ಮಾತ್ರ. ಇವಾಗ ಪಕ್ಕ ಬೇಡ ಬೇಡ ತೋರ್ತೇನೆ. ಆದ್ರೆ ವೇದವ್ಯಾಸರ ಮಾತನ್ನು ಮತ್ತೆ ಪರಶುರಾಮ ದೇವರು ಭಗವಂತನ ವೇದವ್ಯಾಸ ರೂಪ ಮತ್ತೆ ಪರಶುರಾಮ ರೂಪದ ಮಾತನ್ನು ಕೇಳ್ತಾ ಇದ್ದ ನೋಡಿ. ಚಾರುವಾಗ ಉಪದೇಶ ಮಾಡಿದ್ರಿಂದ ಎಷ್ಟು ಪ್ರಭಾವ ಬೀಳ್ತದೆ ನೋಡಿ. ಕೆಟ್ಟವರ ಉಪದೇಶದಿಂದ ನಾವು ಸರಿಯಾಗಿ ಬಾರಿ ಕಷ್ಟ ಉಂಟು. ಈ ಚಾರುವಾಗ ಉಪದೇಶ ಮಾಡಿದ್ರಿಂದ ಪರಶುರಾಮ ದೇವರು ಹೇಳಿ ನೋಡು ಅವನು ಸರಿ ಹೇಳ್ತಾ ಇಲ್ಲ, ಇವರಿಷ್ಟು ಪ್ರಮಾಣ ಕೊಟ್ಟರು ಪರಶುರಾಮ ದೇವರು ಕೇಳೇ. ಆಗ ಕೃಷ್ಣ ಅಂದ, ಆಯ್ತು ಈಗ ನೀನು ವೇದವ್ಯಾಸ ಹೇಳಿದ್ದು ಕೇಳುವುದು ಬೇಡ, ನಾನು ಹೇಳಿದ್ದು ಕೇಳುವುದು ಬೇಡ. ಅಲ್ಲಿ ಶರಪಂಜರದಲ್ಲಿ ಒಬ್ಬರು ಮಲಗಿದಾರಲ್ಲ ಭೀಷ್ಮಾಚಾರ್ಯ, ಅವ್ರು ಹೇಳಿದ್ದನ್ನಾದ್ರೂ ಕೇಳ್ತೀಯಾ? ಅವ್ರು ಹೇಳಿದ್ದನ್ನು ಕೇಳಿ ಬಾ ಹೋಗೋ. ಕರ್ಕೊಂಡು ಸೀದಾ ಯುಧಿಷ್ಠಿರನ್ನು ಎಲ್ಲರೂ ಕೂಡ ಅಲ್ಲಿ ಕರ್ಕೊಂಡು ಹೋದರು. ಎಲ್ಲಿಗೆ? ಭೀಷ್ಮಾಚಾರ್ಯರಲ್ಲಿ ಕರ್ಕೊಂಡು ಹೋದ ಕೃಷ್ಣ. ಕೃಷ್ಣನ ಒಂದು ವ್ಯವಸ್ಥಾನ ಅಂತಲ್ಲ ಅದನ್ನು ವ್ಯವಸಾಯ ವ್ಯವಸ್ಥಾನ ಅಂತ. ವ್ಯವಸ್ಥೆ ಮಾಡುವುದರಲ್ಲಿ ಭಗವಂತನಷ್ಟು ವ್ಯವಸ್ಥೆ ಮತ್ತೆ ಯಾರು ಮಾಡುದಿಲ್ಲ. ನಮ್ಗೆ ಆ ವ್ಯವಸ್ಥೆ ಆಗಲಿಲ್ಲ, ಯಾಕೆ ಹೀಗಾಯ್ತು? ಭಗವಂತನ ವ್ಯವಸ್ಥಾನ ಎಂಬಂತ ಉಪಾಸನೆ ಮಾಡಿ ಒಳ್ಳೆ ವ್ಯವಸ್ಥೆಯನ್ನು ತಂದುಕೊಳ್ತಾನೆ. ಅವನಷ್ಟು ವ್ಯವಸ್ಥೆ ಹೊಟ್ಟೆ ಉಳ್ಕೊಳ್ಬೇಕು ಆ ರೀತಿಯಾಗಿ ವ್ಯವಸ್ಥೆ ಮಾಡ್ತಾನೆ ಭಗವಂತ, ಆ ರೀತಿಯಾಗಿ ವ್ಯವಸ್ಥೆ ಮಾಡ್ತಾನೆ. ಅಷ್ಟು ಒಳ್ಳೆ ವ್ಯವಸ್ಥೆ ಭಗವಂತ. ಈ ಚಾರ್ವಾಕ ನೀವು ಹೊಟ್ಟೆ ಉರಿಬೇಕು ಆ ರೀತಿಯಾಗಿ ವ್ಯವಸ್ಥೆ ಮಾಡ್ತಾನೆ ಭಗವಂತ. ನಮಗೆಲ್ಲ ಮಹಾಭಾರತ ಕೇವಲ ಕಥೆ ಅಲ್ಲ, ನಮಗೆಲ್ಲ ಪಾಠ. ಯಾವುದಕ್ಕೆ ಧೃತಿ ಕೇಳಬಾರದು ಅಂತ ವ್ಯವಸ್ಥೆ ಮಾಡಿದ ಭಗವಂತ. ಕರ್ಕೊಂಡು ಹೋದ, ಹೋದ್ಮೇಲೆ ಭೀಷ್ಮಾಚಾರ್ಯ ಕೇಳ್ತಾರೆ, ನಿಮ್ಮ ಮೊಮ್ಮಕ್ಕಳಿಗೆಲ್ಲ ಉಪದೇಶ ಮಾಡು. ಯಾಕಂದ್ರೆ ಅವನ ಜೀವನದಲ್ಲಿ ಅರ್ಧ ಆಯುಷ್ಯವನ್ನು ಹ್ಯಾ ಕಳೆದದ್ದು ಅಂತ ಕೇವಲ ಪಾಠ ಕೇಳಿ ಕಳ್ತು. ಆ ಪರಶುರಾಮರಿಂದ ಅವರಿಂದ ಪಾಠ ಕೇಳಿ ಅರ್ಧ ಆಯುಷ್ಯ ಕಳೆದವ. ಆ ಪುಣ್ಯಾತ್ಮ ದೇವರಿಂದ ಪಾಠ ಕೇಳಿದವ, ಅವನು ಎಷ್ಟು ವಿದ್ಯೆ ಇರಬೇಕು. ದೇವರಿಂದ ಸ್ವತಃ ಪಾಠ ಕೇಳಬೇಕಂತಂದ್ರೆ ಭೀಷ್ಮಾಚಾರ್ಯನ ವಿದ್ಯೆ ಎಂತದ್ದು, ಆ ವಿದ್ಯೆ ಹಾಳಾಗಬಾರ್ದು, ಆ ವಿದ್ಯೆ ಇನ್ನೊಬ್ಬರಿಗೆ ಉಪದೇಶ ಮಾಡಬೇಕು. ಅವನಿಗೆ ಅಂತ ಶಿಷ್ಯರು ಯಾರು ಸಿಗ್ಲಿಲ್ಲ ಅಷ್ಟು ಸಮಯ, ಆ ವಿದ್ಯೆಯನ್ನು ಪಾಠ ಮಾಡುವಂತ ಶಿಷ್ಯರು ಯಾರು ಸಿಗ್ಲಿಲ್ಲ. ಇವರಿದ್ದಾರೆ ಯೋಗ್ಯರಿದ್ದಾರೆ ಅಂತ ಕೃಷ್ಣ ಹೇಳಿ ಇವರಿಗೆ. ಅದು ಭೀಷ್ಮಾಚಾರ್ಯ ಹೇಳ್ತಾರೆ, ಕಾ ಶಕ್ತಿ ಮಮ ದೇವೇಶ ಭಾರತಾಂಗೋದಯಿತು ಪ್ರಭು. ಕೃಷ್ಣ ನಾನು ಮಲಗಿದ್ದು ನೋಡ್ತೀನಿ, ನಂಗೆ ಎಲ್ಲಿ ಶಕ್ತಿ ಉಂಟು? ಈ ಬಾಣದಲ್ಲಿ ಮಲಗಿದ್ದೇನೆ, ನಾನು ಹೇಳಲಿಕ್ಕಾಗ ರಕ್ತ ಸ್ರಾವ ಆಗ್ತಾ ಉಂಟು. ನನಗೆ ಒಂದು ಸೂಜಿ ಕಚ್ಚುವಾಗಲೇ ರಕ್ತ ಹೋದ್ರೆ ತಡ್ಕೊಳ್ಳಿಕ್ಕಾಗಲ್ಲ. ಭೀಷ್ಮಾಚಾರ್ಯರು ಬಾಣದ ಪ್ರಯೋಗವೇ ಮಾಡಿದ್ದಾರೆ ಅರ್ಜುನ, ಎಲ್ಲಿ ನನಗೆ ಶಕ್ತಿ ಉಂಟು ಅಂತ ಕೇಳ. ಆಗ ನೀನ್ ಯಾಕೆ ಹೆದರ್ತಿ ಭೀಷ್ಮ? ನೀನ್ ಹೆದರ್ಬೇಡ, ತ್ವತ್ಕೀರ್ತಿ ತ್ವಯಿ ಸಂಸ್ಥಿತ ಪ್ರವಕ್ಷ್ಯಾಮಿ ಅಖಿಲಾನ್ ಧರ್ಮಾನ್ ಸೂಕ್ಷ್ಮಂ ತತ್ವಮೀಹ. ನಿನಗೆ ಕೀರ್ತಿ ಬರಲಿಕ್ಕೋಸ್ಕರ ನೀನು ಏನು ಕಲ್ತಿದಿ ಅದನ್ನು ಧರ್ಮವನ್ನು ಅದನ್ನು ನೀನು ಉಪದೇಶ ಮಾಡು. ನಿನ್ನ ಒಳಗೆ ನಾನು ಪ್ರವೇಶ ಮಾಡಿ, ನಿನ್ನ ಒಳಗೆ ನಾನು ಒಂದು ರೂಪದಿಂದ ಪ್ರವೇಶ ಮಾಡಿ ನಾನು ನಿನ್ನ ಮೂಲಕ ಉಪದೇಶ ಕೊಡಿಸ್ತೇನೆ. ನೀನು ಉಪದೇಶ ಮಾಡಬೇಡ, ನಿನ್ನ ಒಳಗೆ ಯಾಕಕ್ಕೋಸ್ಕರ? ಕೀರ್ತಿಗೋಸ್ಕರ. ಅದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಸತ್ಕೀರ್ತ ಏ ನಮಃ, ಶ್ರೀ ಸತ್ಕೀರ್ತ ಏ ನಮಃ. ಸತಃ ಅಂದ್ರೆ ಭೀಷ್ಮಾಚಾರ್ಯರು, ಸತಃ ಅಂದ್ರೆ ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯ ಕೀರ್ತಿ ಬರುವುದಕ್ಕೋಸ್ಕರ ಭೀಷ್ಮಾಚಾರ್ಯರಿಂದ ಉಪದೇಶ ಮಾಡಿಸಿದವನು. ನಾವು ಲೋಕದಲ್ಲಿ ನಮಗೊಂದು ಕೀರ್ತಿ ಬರಬೇಕಂತ ಆಸೆ ಪಡ್ತೇವಲ್ಲ, ನಮ್ದೇ ಆದಂತ ನಮಗೆ ಹೆಸರು ಇರಬೇಕಂತ ಆಸೆ ಪಡ್ತೇವಲ್ಲ, ನಮ್ದೇ ಆದಂತದ್ದು ಪೂರ್ವಜರಿಂದ ನಮಗೆ ಹೆಸರು ಬರುವುದಲ್ಲ, ನಮ್ದೇ ಒಂದು ನಮಗೆ ಹೆಸರು ಇರುತ್ತೆ. ಭಗವಂತನು ಸತ್ಕೀರ್ತ ಏ ನಮಃ, ಶ್ರೀ ಸತ್ಕೀರ್ತ ಏ ನಮಃ. ಒಳ್ಳೆಯ ಕೀರ್ತಿ ಉಳ್ಳವ ಸತೀಕಿ ಯಸ್ಮಾತ್ ಸಹ,
ಯಾರಿಂದ ಒಳ್ಳೆಯ ಕೀರ್ತಿ ಬರುತ್ತದೋ, ಒಂದು ಒಳ್ಳೆಯ ಕೀರ್ತಿ ಉಳ್ಳೋ ಭಗವಂತ, ಇನ್ನೊಂದು ಯಾರಿಂದ ನಮಗೆ ಒಳ್ಳೆಯ ಕೀರ್ತಿ ಬರುತ್ತದೋ ಅಂತವ್ ಭಗವಂತ. ಸತ್ಕೀರ್ತ ಏನಮ್ಮ ಅಂತ ಉಪಾಸನೆ ಮಾಡೋಣ, ಇದನ್ನು ಚಿಂತನೆ ಮಾಡೋಣ. ಭೀಷ್ಮರಿಗೆ ಕೀರ್ತಿ ಬರುವುದಕ್ಕೋಸ್ಕರ ಕೃಷ್ಣ ಭೀಷ್ಮರಿಂದ ಯುಧಿಷ್ಠಿರಾದಿಗಳಿಗೆ ಉಪದೇಶ ಮಾಡಿದನು ಎಂಬ ಕಥಾಭಾಗವನ್ನು ಪ್ರತಿನಿತ್ಯ ಇಷ್ಟನ್ನು ಚಿಂತನೆ ಮಾಡೋಣ. ಪರಿಣಾಮ ನಮಗೂ ಕೂಡ ಲೋಕದಲ್ಲಿ ಒಳ್ಳೆಯ ಕೀರ್ತಿ ಬರ್ತದೆ, ನಮ್ಮ ಮಕ್ಕಳಿಗೂ ಕೂಡ ಲೋಕದಲ್ಲಿ ಒಳ್ಳೆಯ ಕೀರ್ತಿ ತಂದು ಕೊಡ್ತಾನೆ ಭಗವಂತ. ಶುರು ಮಾಡು ಉಪದೇಶ ಶುರು ಮಾಡುವಂತಾನೆ ಕೃಷ್ಣ ಒಳಗೆ ಹೋಗ್ತಾ ಭೀಷ್ಮಾದಿಗಳು ಯುಧಿಷ್ಠಿರಾದಿಗಳಿಗೆ ಉಪದೇಶ ಮಾಡಿದರು, ಚೆನ್ನಾಗಿ ಉಪದೇಶ ಮಾಡಿದರು. ಉಪದೇಶ ಎಲ್ಲ ಮಾಡಿ ಕಡೆಯ ಒಂದು ಭೀಷ್ಮರ ಮಾತು ಹೇಳ್ತಾರೆ, ತಮಿಮಂ ಅನುವ್ರತಾರ್ಥಿ ಹಾಂಗ್ರಿ ಹೃದಿ ಪರಿರಭ್ಯ ಜಹಾಗಿ ಮತ್ಯ ನೀಡಂ. ಯಾವ ಕೃಷ್ಣನ ಮಹಿಮೆಗಳ ಲೀಲೆಗಳನ್ನು ಕೇಳುವುದರಿಂದ ಆ ಕೃಷ್ಣ ಏನು ಮಾಡ್ತಾನೆ, ಆರ್ತಿ ಭಕ್ತರ ದುಃಖವನ್ನು ಪರಿಹಾರ ಮಾಡ್ತಾನೆ. ಅಂತಹ ಭಕ್ತರ ದುಃಖವನ್ನು ಪರಿಹಾರ ಮಾಡುವಂತಹ ಕೃಷ್ಣ, ಅವನ ಎದುರಿಗೆ ನಾನು ಈ ಮರಣಶೀಲವಾದ ಗೂಡನ್ನು ಅಂದ್ರೆ ಈ ನನ್ನ ದೇಹವನ್ನು ಬಿಡ್ತೇನೆ ಅಂತ ಕೃಷ್ಣ. ಈ ರೀತಿಯಾಗಿ ಭೀಷ್ಮಾಚಾರ್ಯರು ತಮ್ಮ ಪ್ರಾಣವನ್ನು ಬಿಟ್ಟು ಸಂತತಂ ಚಿಂತೆಯೇ ನಂತಂ ಅಂತಕಾಲೇ ವಿಶೇಷತ. ಜೀವನದುದ್ದಕ್ಕೂ ದೇವರನ್ನು ಚಿಂತನೆ ಮಾಡಿದ್ರೆ ಅಂತ್ಯಕಾಲದಲ್ಲಿ ವಿಶೇಷವಾಗಿ ಭಗವಂತನ ಸ್ಮರಣೆ ಬರ್ತಾನೆ, ಅದೇ ದೊಡ್ಡ ವಿಶೇಷ. ಅಂಥದ್ರಲ್ಲಿ ಭೀಷ್ಮಾಚಾರ್ಯರಿಗೆ ಕೃಷ್ಣನ ಎದುರಿಗೇ ಪ್ರಾಣ ಬಿಡುವಂತ ಇವರು, ಕೃಷ್ಣ ಎದುರಲ್ಲಿ ನಿಂತ್ಕೊಂಡಿದ್ದಾರೆ ಅವನ ಎದುರಿಗೆ ಪ್ರಾಣ ಬಿಡು. ಆದ್ರಿಂದ ಭೀಷ್ಮ ಮುಕ್ತಿ ಪ್ರದಾಯತಃ, ಭೀಷ್ಮರಿಗೆ ಮುಕ್ತಿಯನ್ನು ನೀಡಿದವ. ಇಷ್ಟನ್ನು ಪ್ರತಿನಿತ್ಯ ಚಿಂತನೆ ಮಾಡೋಣ, ನಮಗೂ ಈ ಸಂಸಾರದಿಂದ ಭಗವಂತ ಮುಕ್ತಿಯನ್ನು ನೀಡುತ್ತಾನೆ ಅಂತ ಭೀಷ್ಮಾಚಾರ್ಯರು ಮುಕ್ತಿಯನ್ನು ನೀಡಿ ಕೃಷ್ಣ ಮುಂದೆ ದ್ವಾರಕೆಗೆ ಹೊರಡಬೇಕು ಅಂತ ಯೋಚನೆ ಮಾಡ್ತಾನೆ. ಅಷ್ಟು ಹೊತ್ತಿಗೆ ಉತ್ತರೆ ಓಡಿ ಬಂತು, ಅಲ್ಲಿ ಅರ್ಧಕ್ಕೆ ನಿಲ್ಲಿಸಿದ ಹಿಂದೆ ಕಥೆಯನ್ನು ಮುಂದರಿಸಿದರು. ಉತ್ತರೆ ಓಡಿ ಬಂತು, ತುಂಬಾ ಅಶ್ವತ್ಥಾಮಾಚಾರ್ಯರು ಏನು ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ ಅದು ನನಗೆ ತುಂಬಾ ನೋವಾಗ್ತಾ ಉಂಟು, ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವ ಕೃಷ್ಣ ಉತ್ತರೆಯ ಗರ್ಭವನ್ನು ಪ್ರವೇಶ ಮಾಡಿದ, ಗರ್ಭವನ್ನು ಪ್ರವೇಶ ಮಾಡಿ ಆ ಮಗುವನ್ನು ರಕ್ಷಣೆ ಮಾಡಿದ. ಪರಿತಃ ಅವಸ್ಥಿತ, ಪರೀಕ್ಷಿತನ ರಕ್ಷಣೆ ಮಾಡಿದ, ಅದನ್ನು ಪರೀಕ್ಷಿತ ಅಂತ ಹೇಳಿ ಪರಿತ ಸುತ್ತಲೂ ರಕ್ಷಣೆ ಮಾಡಿದ. ಅದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಪರ್ಯವಸ್ಥಿತ, ಶ್ರೀ ಪರ್ಯವಸ್ಥಿತಾಯ ನಮಃ. ಶ್ರೀ ಸುತ್ತಲೂ ರಕ್ಷಣೆ ಮಾಡುವ ಭಗವಂತ ನಮ್ಮನ್ನು ಸುತ್ತಲೂ ಪ್ರತಿ ಕ್ಷಣಕ್ಕೂ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಏನು ನಾವೇನನ್ಕೊಳ್ತೇವೆ, ಗಾಡಿಯಲ್ಲಿ ಆರಾಮಾಗಿ ಮನೆಗೆ ಹೋಗ್ತೇವೆ. ಆರಾಮಾಗಿ ಮನೆಗೆ ಹೋಗುವಂತೆ ಮಾಡಿದವನು ಯಾರು? ನೀವು ಆರಾಮಾಗಿ ಬಂದ್ರಲ್ಲ, ವಾಪಸ್ ಆರಾಮಾಗಿ ಮನೆಗೆ ಹೋಗುವಂತೆ ಮಾಡಿದವನು ಯಾರು? ಅದನ್ನು ಯೋಚನೆ ಮಾಡಿದೀರ? ಆದ್ರಿಂದ ಅದು ಭಗವಂತ ಸುತ್ತಲೂ ನಮ್ಮನ್ನು ಹೆಜ್ಜೆ ಹೆಜ್ಜೆ ಕಾಯ್ತಾ ಇದ್ದಾನೆ. ಎಷ್ಟೋ ಜನ ದಾರಿಯಲ್ಲಿ ಹೋಗುವ ತಲೆ ಸುತ್ತ ಬಂದು ಬಿದ್ದವರು ಏನಾಗಿದ್ದು ಕೇಳ್ತೇವೆ, ಗಾಡಿ ಬಂದು ಬುದ್ಧಿದ್ದು ಕೇಳ್ತೇವೆ. ನಮ್ಗೆ ಇಷ್ಟು ವರ್ಷ ಏನಾದಂತೆ ರಕ್ಷಣೆ ಮಾಡಿದಲ್ಲ, ಹಾಗಾದ್ರೆ ಭಗವಂತನ ರಕ್ಷಣೆಯ ವೈಖರಿ ಅಂತ. ಶ್ರೀ ಪರ್ಯವಸ್ಥಿತಾಯ ನಮಃ. ಶ್ರೀ ಸುತ್ತಲೂ ರಕ್ಷಣೆ ಮಾಡುವವನು ಅಂತ ಪ್ರತಿನಿತ್ಯ ಉಪಾಸನೆ ಮಾಡೋಣ. ಪರೀಕ್ಷಿತನನ್ನು ರಕ್ಷಣೆ ಮಾಡಿದವನು ಪರ್ಯವಸ್ಥಿತಾಯ ನಮಃ. ಪರೀಕ್ಷಿತನ್ನು ಗರ್ಭದಲ್ಲಿ ರಕ್ಷಣೆ ಮಾಡಿದವನು, ನಿಮಗೂ ಕೂಡ ನಿಮ್ಮ ಮಗುವನ್ನು ಗರ್ಭದಲ್ಲಿ ರಕ್ಷಣೆ ಮಾಡಿದವನು ಭಗವಂತನೇ. ಆವಾಗ ನೀವು ಮಕ್ಕಳನ್ನು ಹಡೆದಾಗ ಈ ಅನುಸಂಧಾನವನ್ನು ಮಾಡಿಕೊಳ್ಳಿಲ್ಲ ಅಂತಾದ್ರೆ ಈಗ ಅನುಸಂಧಾನ ಮಾಡಿಕೊಳ್ಳಿ. ಕ್ರಿಯಾವಸಾನ ಅಂತ ಒಂದು ಮಾತು ಭಾಗವತದಲ್ಲೇ ಬರ್ತದೆ. ಕ್ರಿಯೆಯೆಲ್ಲ ಮುಗಿದ ಮೇಲೆ ದೇವರನ್ನು ಚಿಂತನೆ ಮಾಡಬಹುದು. ಈಗ ದೊಡ್ಡ ಮನೆಯಲ್ಲಿ ಕಾರ್ಯಕ್ರಮ, ಅದು ಭಗವಂತನೇ ಮಾಡಿಸೋದು. ಆದ್ರೆ ಏನು ಕೇಳಿದ್ರೆ ಆವಾಗ ದೇವರನ್ನು ಈ ಕಾರ್ಯಕ್ರಮದ ಗೌಜಿಯಲ್ಲಿ ದೇವರನ್ನು ಚಿಂತನೆ ಮಾಡಿ ದೇವರು ಮಾಡ್ತಿದ್ದ ಅಂತ ದೇವರು ಚಿಂತನೆ ಮಾಡ್ಲಿಕ್ಕೆ ಆಗಲ್ಲ. ಕ್ರಿಯೆ ನೋಡಿದಾನೆ, ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ದೇವರು ಹೇಗೆ ನಿನ್ನ ಮಾಡ್ತಿದ್ದ ಅಂತ ಚಿಂತನೆ ಮಾಡಬೇಕು. ಅದರಿಂದ ಪರ್ಯವಸ್ಥಿತ, ನಿಮ್ಮ ಮಕ್ಕಳನ್ನು ಕೂಡ ನಿಮ್ಮ ಗರ್ಭದಲ್ಲಿ ರಕ್ಷಣೆ ಮಾಡಿದವ ಭಗವಂತ. ಚಿಕ್ಕ ಮಗು ತಾಯಿ ಹಾಲು ನೀರೆಲ್ಲ ಕುಡಿತಾಳೆ, ಬಿಸಿ ಬಿಸಿ ಹಾಲು ಕುಡಿತಾಳೆ, ಆ ಮಗುವಿನ ಚರ್ಮಕ್ಕೆ ಏನು ಆಗದಂತೆ ಭಗವಂತ ರಕ್ಷಣೆ ಮಾಡ್ತಾರೆ. ಅದೇ ಮಗು ಗರ್ಭದಿಂದ ಹೊರಬಂದು ಬಿಸಿ ನೀರು ಆ ಮಗುವಿಗೆ ಹಾಕಿ ಏನಾಗ್ತದೆ, ಚರ್ಮ ಸುಟ್ಟು ಹೋಗ್ತದೆ. ಗರ್ಭದಲ್ಲಿ ಇರುವಾಗ ಮಗುವಿಗೆ ಅಮ್ಮ ತಾಯಿ ನೀರು ಕುಡಿಯುವಾಗ ಬಿಸಿ ಬಿಸಿ ಅನ್ನ ತಿನ್ನುವಾಗ ಚರ್ಮ ಸುಟ್ಟು ಹೋಗ್ತಿಲ್ಲ,
ಅದೇ ಮಗುವಿಗೆ ಅದೇ ಮಗು ಗರ್ಭದಿಂದ ಹೊರಗೆ ಬಂದ ಮೇಲೆ ಏನು ಮೈಗೆ ಬಿಸಿ ಬಿಸಿ ನೀರು ಬಿದ್ರೆ ಮಗುವಿನ ಮೈ ಏನಾದ್ರೆ ಚರ್ಮ ಸುಟ್ಟು ಹೋಗ್ತದೆ. ಆಗಲೇ ಗರ್ಭದಲ್ಲಿ ರಕ್ಷಣೆ ಮಾಡುದು ಯಾರು? ತಾಯಿಯ ದೇವರ ದೇವರೇ ರಕ್ಷಣೆ ಮಾಡುವ ತಾಯಿ ಒಂದು ನಿಮಿತ್ತ. ಅದರಿಂದ ಭಗವಂತನು ಪರಿಯ ವಸ್ತಿತಾಯ ನಮಃ, ಸುತ್ತಲೂ ರಕ್ಷಣೆ ಮಾಡುವವನು ಅಂತ ನಾವು ಚಿಂತನೆ ಮಾಡೋಣ. ಈ ರೀತಿಯಾಗಿ ಗರ್ಭದಲ್ಲಿ ರಕ್ಷಣೆ ಮಾಡಿದಾಗ ಪುನಃ ಗರ್ಭದಿಂದ ಹೊರಗೆ ಬರುವಾಗ ಪರೀಕ್ಷೆ ಒಮ್ಮೆ ಸತ್ತ, ಆಗ ಭಗವಂತನ ಕರಸ್ಪರ್ಶದಿಂದ ಮತ್ತೆ ಪುನಃ ಉಳಿದ. ಅದಕ್ಕೋಸ್ಕರ ವಿಷ್ಣು ರಾಧ ಅಂತ ಹೆಸರು. ವಿಷ್ಣುವಿನಿಂದ ರಾಧ ಅಂದ್ರೆ ರಾಧಾರಿ, ವಿಷ್ಣುವಿನಿಂದ ಕೊಡಲ್ಪಟ್ಟವನು. ಒಮ್ಮೆ ಸತ್ತ, ಗರ್ಭದಿಂದ ಹೊರಗೆ ಬಂದ ಮೇಲೆ ಸತ್ತ, ಆಗ ಪುನಃ ಭಗವಂತನ ಸ್ಪರ್ಶದಿಂದ ಬದುಕಿಳಿದ. ಆದ್ರೆ ನಮಗೆ ವಿಷ್ಣು ರಾಧ, ಶ್ರೀ ವಿಷ್ಣು ರಾಧಾಯ ನಮಃ, ಶ್ರೀ ಭಗವಂತನಿಂದ ಕೊಡಲ್ಪಟ್ಟವನು. ಸತ್ತು ಹೋದ ಮಗನನ್ನು ಕೊಟ್ಟು ನೋಡಿ, ಇವಾಗ ಹಾಗೆ ಮಾಡಿದ. ಅದೇ ಭಗವಂತ ತಕ್ಷಕ ಸಾಯುವಾಗ, ತಕ್ಷಕ ಕಚ್ಚುವಾಗ ಅವನು ರಕ್ಷಣೆ ಮಾಡ್ಲಿಕ್ಕೆ ಹೋಗ್ಲೇ ಇಲ್ಲ. ಅವನಿಂದ ಎಷ್ಟು ಸಾಧನೆ ಆಗ್ಬೇಕಂತ ಭಗವಂತನಿಗೆ ಗೊತ್ತು. ಅಷ್ಟು ಸಾಧನೆ ಮಾಡಿಸಿ ಮತ್ತೆ ಹೊಯ್ದ ಒಂದು ಒಬ್ಬೆ ಹೊಡಿಲಿಕ್ಕೆ ಇಲ್ಲ, ಅವನ ಸಂಬಂಧಿಗಾಗ್ಲಿ ಮತ್ತೆ ಯಾರಾಗ್ಲಿ. ಅದರಿಂದ ಆ ಬದುಕಿಟ್ಟಿದ. ಮುಂದೆ ಒಂದು ಯುಧಿಷ್ಠಿರ ಹೇಳ್ತಾನೆ, ದ್ರೌಪದಿ ಒಮ್ಮೆ ದ್ವಾರಕೆಗೆ ಹೋಗಿ ಬಾ ಅಂತ ಅರ್ಜುನನತ್ರ ಹೇಳ್ತಾನೆ. ಕೃಷ್ಣ ಅರ್ಜುನದಿಂದ ಕೂತ್ಕೊಂಡ ದ್ವಾರಕೆಗೆ ಹೋದ. ಅಲ್ಲಿ ಕೃಷ್ಣ ಮಹಾಪ್ರಸ್ಥಾನ ಕೈಗೊಂಡಿದ್ದ, ತನ್ನ ಭೌತಿಕ ತನ್ನ ಮೂಲ ರೂಪವನ್ನು ಸೇರಿದ್ದ. ಇಲ್ಲಿ ಒಂದು ಸುಡ್ಲಿಕ್ಕೋಸ್ಕರ ಒಂದು ಭೌತಿಕ ಶರೀರವನ್ನು, ಅಂದ್ರೆ ಅಸುರರಿಗೆ ಮತ್ತೆ ಕೃಷ್ಣನಿಗೆ ಭೌತಿಕ ಶರೀರ ಇಲ್ಲ, ಒಂದು ಏನು ಬೇರೆ ಅಲ್ಲ ಸುಡ್ಲಿಕ್ಕೊಂದು, ಅದಕ್ಕೊಂದು ಭೌತಿಕ ಶರೀರವನ್ನು ಸೃಷ್ಟಿ ಮಾಡಿ ತನ್ನ ಮೂಲ ರೂಪಕ್ಕೆ ಸೇರಿದ. ಕೃಷ್ಣನ ಹೆಂಡತಿಯರಲ್ಲಿ 16 ಅವರನ್ನ ಅರ್ಜುನ ಕರ್ಕೊಂಡು ಬರ್ತಾ ಇದ್ದ. ಕರ್ಕೊಂಡು ಬರುವಾಗ ಬ್ಲೇಂಚರು ಅವರೆಲ್ಲ ಆಕ್ರಮಣ ಮಾಡಿ ಆಕ್ರಮಣ ಮಾಡ್ತಾರೆ. ಅರ್ಜುನ ಕಷ್ಟಪಟ್ಟು ಗೆದ್ದ, ಸುಲಭದಿಂದ ಗೆದ್ದದಲ್ಲ, ಕಷ್ಟದಿಂದ ಗೆದ್ದು ಇಲ್ಲ, ಓಡಿ ಬಂದ. ಅಲ್ಲಿಂದ ಆ ಬ್ಲೇಂಚರು ಆಕ್ರಮಣ ಮಾಡುವಾಗ ಅಲ್ಲಿಂದ ಓಡಿ ಬಂದ. ಓಡಿ ಬಂದು ಯುಧಿಷ್ಠಿರ ನಿಂತ್ಕೊಂಡ. ಯುಧಿಷ್ಠಿರ ಹೇಗೆ ಕೃಷ್ಣ ಸುಖದಿಂದ ಇದ್ದಾನ ಅಂತ ಕೇಳುವಾಗ ತಲೆ ಕೆಳಗೆ ನಿಂತ್ಕೊಂಡ. ಮತ್ತೆ ಪುನಃ ಪುನಃ ಹೇಳ್ತಾ ಇದ್ದಾನೆ ಯುಧಿಷ್ಠಿರ, ಇವಾಗಿರು ಮತ್ತೆ ಹೇಳ್ತಾರೆ, ವಂಚಿತೋಹಂ ಮಹಾರಾಜ ಹರಿಣ ಬಂಧು ರೂಪಿಣ ಏನ ಮೇ ಅಪಹೃತಂ ತೇಜೋ ದೇವ ವಿಸ್ಮಾಪರಂ ಮಹತು. ಮಹಾರಾಜ ಕೃಷ್ಣ, ನಾ ಮಹಾರಾಜ ಯುಧಿಷ್ಠಿರ, ನಾನಿಂದು ಆಪ್ತ ಬಂಧು, ನನ್ನ ಆಪ್ತ ಬಂಧು ಆಪ್ತ ಮಿತ್ರ ಕೃಷ್ಣ ಅವನ ಒಡನಾಟದಿಂದ ಏನು ವಂಚಿತರಾಗಿ ಹೋಗಿದೆ. ಅಂದ್ರೆ ಕೃಷ್ಣ ಮಹಾಪ್ರಸ್ಥಾನ ಕೈಗೊಂಡಿದ್ದಾರೆ, ಕೃಷ್ಣ ಇಲ್ಲ ಈಗ. ಆದ್ದರಿಂದ ಏನು ದೇವಸ್ಮಾಪನ, ದೇವತೆಗಳೆಲ್ಲ ಆಶ್ಚರ್ಯ ಪಡ್ತಾ ಇದ್ರು ನನ್ನನ್ನು ನೋಡಿ, ಎಲ್ಲ ಕ್ಷಾತ್ರ ತೇಜಸ್ಸು ಈ ಅರ್ಜುನನಲ್ಲಿ ಅಂತ ಎಲ್ಲಾ ದೇವತೆಗಳು ಕೂಡ ಆಶ್ಚರ್ಯ ಪಡ್ತಾ ಇದ್ರು. ಎಂತ ಗಾಂಡೀವ ಸಮಸ್ಯೆಯಿಂದ ಹೋರಾಡ್ತಾನೆ ಅಂತ ಆಶ್ಚರ್ಯ ಪಡ್ತಾ ಇದ್ರು. ದೇವತೆಗಳು ಆಶ್ಚರ್ಯ ಪಡುವಂತ ತೇಜಸ್ಸು ಇತ್ತು, ಅಂತ ತೇಜಸ್ಸು ನನ್ನಲ್ಲಿ ಈಗ ಇಲ್ಲವಾಗಿ ಹೋಯಿತು. ಅಂತ ತೇಜಸ್ಸು ಇಲ್ಲ, ಆ ಮ್ಲೇಚ್ಛರು ಮ್ಲೇಚ್ಛರಿಂದ ಕಷ್ಟಪಟ್ಟು ಓಡಿ ಬಂದಿದೆ ಯುದ್ಧ ಮಾಡ್ಲಿಕ್ಕಾಗಲೇ. ಯಕ್ಷಣ ವಿಯೋಗೇನ ಲೋಕೋಹಿ ಲೋಕೋಚ್ಯಪ್ರಿಯ ದರ್ಶನ ಉಕ್ತೇನ ರೈತೋ ಕೇಶ ಮೃತಕ ಪ್ರೋಚ್ಯತೆ ಯಥ. ಈ ಶರೀರಕ್ಕೆ ಬೆಲೆ ಯಾವಾಗ? ಈ ಜೀವ ಈ ಶರೀರದಲ್ಲಿ ಇರುವ ತನಕ ಮಾತ್ರ. ಈ ಜೀವ ಭಗವಂತ ಜೀವ ಅಂದ್ರೆ ಭಗವಂತ ಈ ಶರೀರದಿಂದ ಹೋದ್ರು ಅಂತಾದ್ರೆ ಈ ಶರೀರ ನಮ್ಮ ಮಕ್ಕಳಿಗೂ ಬೇಡ. ಏನಿಟ್ಟು ಪೂಜೆ ಮಾಡುದಿಲ್ಲ ಯಾವ ಮಕ್ಕಳು ಕೂಡ, ಯಾವಾಗ ಸುತ್ತೇನೆ ಕಾಯ್ತಾ ಇರ್ತಾರೆ, ವಾಸನೆ ಬರ್ತದೆ. ಯಕ್ಷಕ್ಷಣ ಯೋಗೇನ, ಯಾಕೆ ಜೀವ ಇಲ್ಲದ ಶರೀರ ಹೆಣವೋ ಅದೇ ರೀತಿಯಾಗಿ ಕೃಷ್ಣನಿಲ್ಲದ ಈ ಅರ್ಜುನನ ಕೂಡ ಒಂದು ಹೆಣ ಇದ್ದಂತೆ ಅಂತ ಅರ್ಜುನ ಹೇಳ್ತಾರೆ. ಅರ್ಜುನನ ಮಾತು ನಮ್ಮ ಮಾತು ಕೂಡ ಅಷ್ಟೇ, ಭಗವಂತ ಇಲ್ಲ ಆದ್ರೆ ನಾವು ಕೂಡ ಒಂದು ಹೆಣಕ್ಕೆ ಸಮಾನ. ಭಗವಂತ ಬಿಟ್ಟಿತ್ತು ಅಂತಾದ್ರೆ ಇದು ಯಾವುದಕ್ಕೂ ಪ್ರಯೋಜನ ಇಲ್ಲ.
ಅದರಿಂದ ಹೇಳ್ತಾನೆ ಮುಂದೆ, ಸೋಹಂ ಸೋಹಂ ಮೃತೇಂದ್ರ ರಹಿತ ಪುರುಷೋತ್ತಮೇನ ಸಖ್ಯ ಪ್ರಿಯೇನ ಸುಹೃದ ಹೃದಯೇನ ಶೂನ್ಯ ಅಧ್ವನ್ಯು ಗುರುತ್ತಮಂ ಅಪರಿಗ್ರಹಂ ಅಂಗ ರಕ್ಷನ್ ಗೋಪೈ ಅಸತ್ತಿ ಬಲೇಯ ವಿನಿರ್ಮಿತೋಸ್ತಿ. ಎರೆ ಯುಧಿಷ್ಠಿರನೆ, ನನಗೆ ಕೃಷ್ಣ ಇದ್ದಾನಲ್ವಾ ಅವ ಸಖ್ಯ ಗೆಳೆಯನಾಗಿದ್ದ, ಸಾಕಾಗಲಿಲ್ಲ ಅವನಿಗೆ, ಮುಂದೆ ಪ್ರಿಯ ತುಂಬಾ ಪ್ರಿಯನಾಗಿದ್ದ, ಸಾಕಾಗಲಿಲ್ಲ. ಸುಹೃದ, ಸಖ್ಯ ಅಂದ್ರೆ ಗೆಳೆಯ, ಪ್ರಿಯ ಅಂದ್ರೆ ತುಂಬಾ ಪ್ರಿಯ, ಸುಹೃದ ಅಂತ ಹೇಳ್ತಾರೆ. ಯಾಕಂತ ಪ್ರತ್ಯುಪಕಾರವನ್ನು ಬಯಸದೆ ನನಗೆ ಉಪಕಾರ ಮಾಡ್ತಾರೆ. ಸುಹೃದ್ ಶಬ್ದಕ್ಕೆ ಅರ್ಥ ಏನು ಕೇಳಿದ್ರೆ, ಯಾರು ನಮ್ಮಿ ನಾವು ಹೇಳ್ತೇವೆ ನಮಗೆ ತುಂಬಾ ಗೆಳೆಯ, ಯಾವಾಗ ಗೊತ್ತಾ ನಮ್ಮಿಂದ ಪ್ರತ್ಯುಪಕಾರವನ್ನು ಯಾರು ಬಯಸಿದ್ರು ಅವ್ರು ಮಾತ್ರ ನಿಜವಾದ ಗೆಳೆಯ. ಕೆಲವರು ಗೆಳೆಯರಿರ್ತಾರೆ, ಈಗ ನಾನು 10 ರೂಪಾಯಿ ಕೊಟ್ಟರೆ ನಾಳೆ ನನಗೆ 10 ರೂಪಾಯಿ ಇಲ್ಲದ ಅವ್ನು ಕೊಡ್ತಾ ಅಲ್ವಾ, ಅವ್ರು ಗೆಳೆಯರಷ್ಟೇ. ಸುಹೃದ್ ಅಂತ ನಮಗೆ ಭಾರಿ ಗೆಳೆಯ ಅಂತ ಹೇಳ್ತೇವಲ್ವಾ, ಭಾರಿ ಗೆಳೆಯ ಆಗಿದ್ರೆ ಅವ್ನು ನಮ್ಮಿಂದ ಪ್ರತ್ಯುಪಕಾರ ಬಯಸಿಲ್ಲ. ಅದನ್ನ ಅರ್ಜುನ ಹೇಳ್ತಾನೆ, ಸತ್ಯ ಅಂತ ಹೇಳಿದ, ಪ್ರಿಯ ಅಂತ ಹೇಳಿದ, ಸಾಕಾಗಲಿಲ್ಲ ಅವನಿಗೆ, ಸುಹೃದ್ದು ನನ್ನಿಂದ ಪ್ರತ್ಯುಪ, ನಾನು ಏನೇ ಬೈದ್ರು ಏನೇ ಏನು ಅನ್ಕೊಳ್ತಿರ್ಲಿಲ್ಲವ, ನನ್ನಿಂದ ಯಾವ ಪ್ರತ್ಯುಪಕಾರವನ್ನು ಬಯಸ್ತಾ ಇರಲಿಲ್ಲ ಅಂತ ಸುಹೃದವ. ಅಂತ ಕೃಷ್ಣ ಈಗ ಇಲ್ಲ, ಅಂತ ಕೃಷ್ಣ ನನ್ನನ್ನು ಬಿಟ್ಟು ಹೋಗಿದ್ದಾನೆ. ಆ ದಾರಿ ದ್ವಾರಕೆಯಿಂದ ನಾನು ದಾರಿಯಲ್ಲಿ ಏನು ಬರ್ತಾ ಇದ್ದೆ, ಆಗ ಆ ನೇಂಚರು ಆಕ್ರಮಣ ಮಾಡುವಾಗ ಅವರನ್ನು ಕಡಿಲಿಕ್ಕಾಗಿಲ್ಲ. ವಿನಿರ್ದಿದ ಅಸತ್ಮಿ ಬಲೇ, ಈ ಸ್ತ್ರೀಯರು ಓಡಿ ಬರ್ತಾರಲ್ವಾ, ಸ್ತ್ರೀಯರು ಹೆಂಗಸರಿಗೆ ಬಲ ಇಲ್ಲ, ಹೆಂಗಸರು ಓಡಿ ಬಂದಂತೆ ನಾನು ಓಡಿ ಬರ್ತಾ ಇದ್ದೇನೆ ಎಂತ ದುರಾದೃಷ್ಟ ಅಣ್ಣ ಅಂತ ಯುಧಿಷ್ಠಿರನು ಕೇಳ್ತಾನೆ. ಇಷವ ಸ ರಥ ಹಯ ತದ್ದೈವ ಧನು, ಮಹಾಭಾರತ ಯುದ್ಧದಲ್ಲಿ ನಾನು ಯಾವ ಧನುಸ್ಸನ್ನು ಹಿಡ್ಕೊಂಡಿದ್ದೆ ಗಾಂಡೀವ ಧನುಸ್ಸು, ಅದೇ ಧನುಸ್ಸಿದ್ದು ಇವತ್ತು ಲೇಂಚರ ಜೊತೆ ಯುದ್ಧ ಮಾಡುವಾಗ, ಬೇರೆ ಧನುಸ್ಸಲ್ಲ, ಅದೇ ಭತ್ತರಿಕೆಯಲ್ಲಿ ಬಾಣಗಳು, ಅದೇ ಅದೇ ಬಾಣ ಅಂದ್ರೆ ಅದೇ ರೀತಿಯಾದಂತಹ ಬಾಣ ಆಚಾರ್ಯ ನಂತರ ಹೇಳ್ತಾರೆ. ಯಾಕಂದ್ರೆ ಆ ಬಾಣಗಳು ಅಲ್ಲಿ ಬಿಟ್ಟಾಗ ಹೋಗಿ ಆಗಿದೆ, ಅಷ್ಟೇ ಪರಾಕ್ರಮ ಉಳ್ಳಂತ ಬಾಣ ಇತ್ತು ಅವನ ಭತ್ತರಿಕೆಯಲ್ಲಿ, ಧನುಸ್ಸದೆ ಬಾಣವೂ ಬೇಕು. ಸ ರಥ, ಅದೇ ರಥ ಅಂದ್ರೆ ಮಹಾಭಾರತ ಯುದ್ಧದಲ್ಲಿ ರಥ ಅಲ್ಲ, ಯಾಕಂದ್ರೆ ಮಹಾಭಾರತ ಯುದ್ಧದಲ್ಲಿ ಸುಟ್ಟು ಹೋಗಿ ಆಗಿದೆ. ಕೃಷ್ಣ ಮೊದಲು ಅರ್ಜುನ ಕೆಳಗಿಳಿಸಿದ್ದಾನೆ, ಮತ್ತೆ ಕೃಷ್ಣ ಕೆಳಗಿಳಿಯುವಾಗ ಆ ರಥ ಸುಟ್ಟು ಹೋಗಿ ಆಗಿದೆ. ಅಂದ್ರೆ ಅಂಥದ್ದೇ ರಥ ಸೋಹಂ ರಥಿ, ಆ ರಥಿ ರಥಿ ಕೈಯಾಗಿದ್ದಾನೆ ಅವನೇ ಅಂತ. ಅದೇ ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಏನಾಯ್ತು ಹೇಳಿದ್ರೆ, ನನಗೆ ನೃಪದಯೋಯತ ಆಮನಂತಿ, ನೃಪದಯ ಯಾವ ರಾಜರು ಎಲ್ಲ ಈ ಅರ್ಜುನನಿಗೆ ಒಂದು ಎಂತ ನಮಸ್ಕಾರವನ್ನು ಮಾಡ್ತಾ, ಹೇಗೆ ದಂಡವನ್ನು ಹಿಡ್ಕೊಂಡು ನಮಸ್ಕಾರವನ್ನು ಮಾಡ್ತಾ ಇದ್ರು. ಸರ್ವಂ ಕ್ಷಣೇನ ತದಭೂತ್ ವಿನಿರ್ಮಿತ ಅಸತ್, ಇವೆಲ್ಲವೂ ಕೂಡ ಇವಾಗ ನಾಶವಾಗಿ ಯಾಕೆ, ಕೃಷ್ಣನಿಲ್ಲದ ಕಾರಣ. ಕೃಷ್ಣನಿಲ್ಲದ ಕಾರಣ ಯಾವುದೂ ಕೂಡ ಕೆಲಸ ನಡೆಯಲಿಲ್ಲ ಅಂತ. ಭಗವಂತ ನಮ್ಮಲ್ಲಿ ಇಲ್ಲದಿದ್ರೆ, ಭಗವಂತನ ನಾವು ಇಟ್ಕೊಳ್ಳಿಲ್ಲದೆ ನಾವು ಏನು ಮಾಡಿದ್ರೂ ಕೆಲಸ ಆಗುವುದೇ ಇಲ್ಲ. ಭಗವಂತನನ್ನು ಮುಂದಿಟ್ಕೊಂಡು ನೀವು ಹೋಗಿ, ಆಗ ಎಲ್ಲ ಕೆಲಸವೂ ಕೂಡ ಆರಾಮಾಗಿ ನಡೀತದೆ, ಆರಾಮಾಗಿ. ಇದಕ್ಕೆ ಅರ್ಜುನನಿಗೆ ಆಗಿಲ್ಲ, ಇಂದ್ರನ ಮಗ ಅಲ್ಲ, ಇಂದ್ರನೇ ಇಂದ್ರನ ಅವತಾರ, ಇಂದ್ರನ ಅವತಾರನ ಅರ್ಜುನನಿಗೆ ಕೃಷ್ಣ ಇಲ್ಲದಾಗ ಒಂದು ನೇಚರು ಆಕ್ರಮಣ ಮಾಡುವಾಗ ಅವನಿಗೆ ತಡಿಲಿಕ್ಕಲ್ಲ. ಅವನೇ ಹೇಳ್ತಾನೆ, ಹೆಂಗಸರಂತೆ ನಾನು ಓಡಿ ಬಂದಿದ್ದೇನೆ ಅಂತ ಹೇಳ್ತಾ ಮುಂದೆ ಅರ್ಜುನ ಈ ರೀತಿಯಾಗಿ ಹೇಳಿ, ಮುಂದೆ ಯುಧಿಷ್ಠಿರಾದಿಗಳು ಕೂಡ ಕೃಷ್ಣ ಮಹಾಪ್ರಸ್ಥಾನ ಕೈಗೊಂಡ ಅನ್ನೋದಕ್ಕೆ ಅವರು ಕೂಡ ಮಹಾಪ್ರಸ್ಥಾನವನ್ನು ಕೈಗೊಂಡರು. ಮುಂದೆ ಪರೀಕ್ಷಿತರಾದ ಕಥೆಯನ್ನು ಹೇಳಿ ಮಾಡ್ತಾರೆ ಸ್ವಲ್ಪ. ಪರೀಕ್ಷಿತರಾದ ತಕ್ಷಕ ಕಕ್ಕಿ ಸತ್ತ ಅಂತ ಹೇಳ್ತಾರೆ. ಆಗ ಇದನ್ನು ವಿವರವಾಗಿ ನಮಗೆ ತಿಳಿಸಿ ಅಂತ ಹೇಳುವಾಗ, ಯಾಕೆ ಸತ್ತ ಅಂತ ಕೇಳುವಾಗ, ಪರೀಕ್ಷಿತರಾದ ಶಮೀಕರಿಗೆ ಅವಮಾನ ಮಾಡಿದ ಕಥೆಯನ್ನೆಲ್ಲ ತಿಳಿಸಿ, ಒಂದು ಬಾರಿ ಪರೀಕ್ಷಿತ
ಆದ್ರೆ ರಾಜ್ಯವನ್ನು ನಡೀತಾ ಇದ್ದ, ರಾಜ್ಯದಲ್ಲಿ ಹೋಗ್ತಾ ಇದ್ದ, ಧರ್ಮದ ವ್ಯವಸ್ಥೆ ಹೇಗೆ ನೋಡ್ಲಿಕ್ಕೆ ಹೋಗ್ತಾ ಇದ್ದ. ಈ ಸಂದರ್ಭದಲ್ಲಿ ಒಬ್ಬ ಶೂದ್ರ ವೇಷದ ಒಬ್ಬ ರಾಜ ಒಂದು ಎತ್ತಿಗೂ ಮತ್ತೆ ದನಕ್ಕೆ ಹೊಡಿತಾ ಇದ್ದ. ಆ ಎತ್ತು ಅಂತ ಧರ್ಮದ ರೂಪದಲ್ಲಿ ಯಮಧರ್ಮರಾಜನೇ ಎತ್ತಾಗಿ ಬಂದ, ಮತ್ತೆ ಎತ್ತಿಗೆ ಹೊಡಿತಾ ಇದ್ದ, ದನಕ್ಕೆ ಹೊಡಿತಾ ಇದ್ದ. ಯಾರು ಹೊಡಿತೆ ಅಂತ ಕೇಳುವಂತ, ನಾನು ಕಲಿ, ಕೃಷ್ಣ ಯುಗಾದಿ ಯುಗ ಅವತಾರ, ದುರ್ಯೋಧನ ಸತ್ತಾಗಲೇ ಕಲಿಯುಗ ಪ್ರಾರಂಭವಾಗಿ ಆಗಿದೆ. ಆದ್ರೆ ಕೃಷ್ಣ ಅದನ್ನು ಇನ್ನೂ ತಡೆದು ಮುಂದುವರಿಯುವಂತೆ ಮಾಡಿದೆ. ಕೃಷ್ಣ ಇರೋದರ ಕಲಿಯುಗ ಬಾರದಂತೆ ಮಾಡಿದೆ. ಈಗ ಕೃಷ್ಣ ಮಹಾಪ್ರಸ್ಥಾನ ಕೈಗೊಂಡಾಗಿದೆ, ಇನ್ನು ನಾನು ಶುರು ಮಾಡ್ತೇನೆ ನನ್ನ ಕಾರ್ಬಾರ ಅಂತ ಶುರು ಮಾಡಿದೆ ಕಲಿ ಹೇಳಿದೆ. ಆಗ ಕೃಷ್ಣನ ವಂಶದವ ನಾನು ನಿನ್ನ ನಿಗ್ರಹ ಮಾಡ್ತೇನೆ ಅಂತ ಕಲಿ ಕಲಿಯನ್ನು ಪರೀಕ್ಷೆ ಹೇಳ. ಆಗ ಪರೀಕ್ಷಿತ ನಂತರ ಕಲಿ ಪ್ರಾರ್ಥನೆ ಮಾಡಿದೆ, ಬೇಡ ನಾನು ನಿಗ್ರಹ ಮಾಡಬೇಡ, ನನಗೆ ಯಾವುದಾದ್ರು ಒಂದು ಕೆಲವು ಸ್ಥಾನವನ್ನು ಕೊಡು ಅಂತ ಪ್ರಾರ್ಥನೆ ಮಾಡಿದೆ. ಅಭ್ಯರ್ಥಿತಸ್ತದಾ ತಸ್ಮೈ ಸ್ಥಾನ ಕಲೆಯೇಗಲ್ಲ, ನನಗೆ ಯಾವುದಾದ್ರೂ ಒಂದು ಸ್ಥಾನವನ್ನು ಕೊಡು ಅಂತ ಪರೀಕ್ಷಿತನಂತ ಪ್ರಾರ್ಥನೆ ಮಾಡಿದೆ. ಕೃಷ್ಣರಿಗೆ ಯಾವ ಸ್ಥಾನವನ್ನು ಕೊಡಬಾರದು ಎಂಬುದಕ್ಕೆ ಪರೀಕ್ಷಿತ ಬಾರಿ ಒಳ್ಳೆಯ ಹೇಳ್ತಾರೆ ಇಲ್ಲಿ, ಅವ ಬಾರಿ ಒಳ್ಳೆಯ ಅಂತ ನೀಚ ಕಲಿಗೂ ಕೂಡ ಕೆಲವು ಸ್ಥಾನ ಕೊಟ್ಟು ಬಿಟ್ಟ. ಮತ್ತೆ ಅವನೇ ಆ ಕಲಿಯಿಂದನೇ ಒಂದು ತಪ್ಪು ಮಾಡಿದ ಮುಂದೆ ಸಿಟ್ಟಿಗೆ ಒಳಗ ಯಾವುದೆಲ್ಲ ಸ್ಥಾನ ಕೊಟ್ಟ ಪರೀಕ್ಷಿತ, ಜೂತ ಜೂಜಾಡು ಪಾನ ಕುಡಿಯುವುದು, ಸ್ತ್ರೀಯ ಸ್ತ್ರೀಯರಿಗೆ ಸೂರ ಹಿಂಸೆ ಮಾಡು, ಈ ರೀತಿಯಾಗಿ ನಾಲ್ಕು ಸ್ಥಾನವನ್ನು ಕೊಟ್ಟ. ಇದಕ್ಕೆ ಆಚಾರ್ಯರು ನಿರ್ಣಯ ಕೊಡ್ತಾರೆ, ವಿಹಿತಾತಿರೇಕೇಣ ನ ಸೇವೇತ ಅಂತ ನಿರ್ಣಯ ಕೊಡ್ತಾರೆ. ಅಲ್ಲಿ ದ್ಯೂತ, ದ್ಯೂತ ಅಂದ್ರೆ ಜೂಜಾಡು, ಜೂಜಾಡು ಹೇಳಿ ಇದರಲ್ಲಿ ಹಣ ಇಟ್ಟು ಇಸ್ಪಿಟ್ ಆಡುದು, ಈಗಿನ ಅದೆಲ್ಲ ಜೂಜಿ ಇಸ್ಪಿಟ್ ಹಣ ಆಡುದು, ಬೆಟ್ಟಿಂಗ್ ಕಟ್ಟುದು, ಇವತ್ತು ರಾಯಲ್ ಚಾಲೆಂಜರ್ಸ್ ಇನ್ ಆಗ್ತದೆ, ಮುಂಬೈ ಸೋತದೆ, ಏನು ಬೆಟ್ಟಿಂಗ್ ಎಲ್ಲ ಕಟ್ತಾರಲ್ವ, ಇದೆಲ್ಲ ದ್ಯೂತ ಇದರಲ್ಲೇ ಸೇರಿ. ಕೇವಲ ಜೂಜಾಡುದು ಮಾತ್ರ ದ್ಯೂತ ಅಲ್ಲ, ಅವ್ರು ಇನ್ ಆಗ್ತಾರೆ ಇವ್ರು ಇನ್ ಆಗ್ತಾರೆ, ಏನೆಲ್ಲ ಬೆಟ್ಟು ಕಟ್ಟಿ ಏನು ಆಡುದೆಲ್ಲ ಉಂಟು, ಇದೆಲ್ಲ ದ್ಯೂತಕ್ಕೆ ಸೇರಿ. ಅದು ಕೇವಲ ಜೂಜಾಡುವುದನ್ನು ಮಾತ್ರ ದ್ಯೂತ ಅಂತ ಹೇಳುದಲ್ಲ, ಕಾರ್ ರೇಸ್ ಬೈಕ್ ರೇಸ್ ಇದಕ್ಕೆಲ್ಲ ಹಣ ಕಟ್ತಾರಲ್ಲ, ಇದೆಲ್ಲ ದ್ಯೂತಕ್ಕೆ ಸೇರಿ. ಹೆಚ್ಚಂದ್ರೆ ಈಗಿನ ಕಾಲಕ್ಕೆ IPL ಮ್ಯಾಚ್ ಆಗುವ, ಇವತ್ತು ಅವ್ರು ವಿನ್ ಆಗ್ತಾರೆ ಇವರು ವಿನ್ ಆಗ್ತಾರೆ, ಬೆಟ್ಟಿಂಗ್ ಕಟ್ಟಲ್ಲ, ಅದು ಕೂಡ ದ್ಯೂತ. ಮತ್ತೆ ಪಾನ ಕುಡಿಯು, ಇದರಲ್ಲಿ ಕಲಿಯ ಸನ್ನಿಧಾನ, ಯಾರು ಕುಡಿತಾರೆ ಅವರಲ್ಲಿ ವಿಶೇಷವಾಗಿ ಕಲಿಯ ಸನ್ನಿಧಾನ ಇರ್ತದೆ. ಜಾಸ್ತಿ ಹೇಳಿದ್ರೆ ನಿಂತ್ಕೊಂಡು ನೀರು ಕುಡಿಯುದು, ಇದು ಕೂಡ ಯಾರು ನಿಂತ್ಕೊಂಡು ನೀರು ಕುಡಿತಾರೆ ಅವರಲ್ಲಿ ಕಲಿಯ ಸನ್ನಿಧಾನ ಜಾಸ್ತಿ ಉಂಟಂತಾನೆ ಅಂತ. ಅಲ್ಲಿ ಈಗ ವಿಜ್ಞಾನಿಗಳು ಹೇಳ್ತಾರೆ ನಿಂತ್ಕೊಂಡು ನೀರು ಕುಡಿದ್ರೆ ಹಾರ್ಟ್ ಪ್ರಾಬ್ಲಮ್ ಬರ್ತದೆ ಅಂತ. ನಮಗೆ ಇಷ್ಟು ಶಾಸ್ತ್ರ ಹೇಳುವಾಗ ನಮಗೆ ಅರ್ಥ ಆಗಲ್ಲ, ವಿಜ್ಞಾನಿಗಳು ಹೇಳಿದ್ಮೇಲೆ ನಮಗೆ ಅರ್ಥ ಆಗ್ತದೆ. ಏಕಾ ದಿವಸ ಎಳ್ನೀರು ಕುಡಿಯು, ಅಲ್ಲಿ ಅಷ್ಟು ನೀರು ಕುಡಿಯುದು ತಪ್ಪ ಇರ್ಲಿ, ಕೆಲವ್ ಕೆಲವರಿಗೆ ಆಗುದಿಲ್ಲ, ಎಲ್ಲರೂ ಒಂದೇ ರೀತಿಯಾದ ದೇಹ ಸ್ಥಿತಿ ಇರಲ್ಲ. ಅದು ಎಳ್ನೀರು ಕುಡಿ, ಇದೆಲ್ಲ ಪಾನಕ್ಕೆ ಸೇರಿ. ಮತ್ತೆ ಸ್ತ್ರೀಯ, ಸ್ತ್ರೀಯರಂದ್ರೆ ಪರಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡು, ಯಾರು ನೋಡ್ತಾರೆ ಅವರಲ್ಲಿ ಕಲಿಯ ಸನ್ನಿಧಾನ ಅಂತ. ಸ್ತ್ರೀಯ ಅಂದ್ರೆ ನಮ್ಮ ನಮ್ಮ ಹೆಂಡತಿಯರನ್ನು ನಾವು ಮದುವೆ ಆದ್ಮೇಲೆ ಅವರು ಬಿಡ್ಬೇಕು, ಅವರಿಗೆ ಕಲಿಯ ಸನ್ನಿಧಾನ ಅಂತ ಆಗಲ್ಲ. ಅಲ್ಲಿ ಕಲಿಯ ಸನ್ನಿಧಾನ ಹೇಳಿದ್ರಲ್ಲ, ಕಲಿಯ ಸನ್ನಿಧಾನ ಹೇಳಿದ್ರೆ ಪರಸ್ತ್ರೀಯರನ್ನು ಭೋಗಿಸುವುದು, ಇದು ಕಲಿಯ ಅಲ್ಲಿ ಕಲಿಯ ಸನ್ನಿಧಾನ ಉಂಟಂತ ಹೇಳಿ. ನಮ್ಮ ನಮ್ಮ ಹೆಂಡತಿಯರಿಗೆ ನಾವಿರುವುದು ಅಲ್ಲಿ ಕಲಿಯ ಸನ್ನಿಧಾನ ಉಂಟಂತಲ್ಲ, ನಮ್ಮ ನಮ್ಮ ತಂಗಿ ಅಕ್ಕ ಜೊತೆಗೆಲ್ಲ ಒಳ್ಳೆ ರೀತಿಯಾಗಿ ಮಾಡುವ ಅಲ್ಲಿ ಕಲಿಯ ಸನ್ನಿಧಾನ ಉಂಟಂತ ಹೇಳಿದ್ದಾರೆ. ಪರಸ್ತ್ರೀಯರ ಜೊತೆಗೆ ಕೆಟ್ಟದಾಗಿ ನಡ್ಕೊಳ್ಳೋದು ಅಲ್ಲಿ ಕಲಿಯ ಸನ್ನಿಧಾನ. ಮತ್ತೆ ಸೂನ ಹಿಂಸೆ, ಹಿಂಸೆ ಮಾಡು, ಸುಮ್ ಸುಮ್ಮನೆ ಹಿಂಸೆ ಮಾಡು. ಕೆಲವೊಮ್ಮೆ ಹಿಂಸೆ ಈ ಚೇಳನ್ನೆಲ್ಲ ಕೊಲ್ಲಿ ಅಂತ ಧರ್ಮಶಾಸ್ತ್ರವೇ ಇದು ಮಾಡಿ, ಚೇಳು ನಮ್ಮ ಮನೆಗೆ ಬಂದಾಗ ಅದನ್ನು ಬಿಟ್ಟರೆ ನಾಳೆ ನಮ್ಮನ್ನೇ ಕೊಂದು ಸಾಯಿಸಿ, ಅದನ್ನು ಕೊಲ್ಲಿ ಅಂತ ಧರ್ಮಶಾಸ್ತ್ರವೇ ಇದು ಮಾಡಿದೆ, ಆರ್ಡರ್ ಮಾಡಿದೆ. ಹಿಂಸೆ ಕೊಡುವ ಪ್ರಾಣಿಯನ್ನು ಕೊಲ್ಲಿಕ್ಕೆ ಧರ್ಮಶಾಸ್ತ್ರವೇ ಹೇಳಿದೆ. ಆದ್ರೆ ಸುಮ್ ಸುಮ್ಮನೆ ಬೆಕ್ಕು ಬರ್ದು ತೆಗೆದು ಹೊಡಿಬೇಕು, ನಾಯಿ ಅಲ್ಲಿ ತೆಗೆದು ಹೊಡಿ, ಅದು ಹಿಂಸೆ. ಆ ರೀತಿಯಾದ ಹಿಂಸೆ ಮಾಡಿದ್ರೆ ಅಲ್ಲಿ ಕಲಿಯ ಸನ್ನಿಧಾನ ಅವನಿಗೆ ಸಾಕಾಗಲಿಲ್ಲ, ಇನ್ನೂ ಬೇಕಂತ ಹೇಳಿದೆ. ತತ ಪುನಶ್ಚ ಯಾಚಮಾನಾಯ ಜಾತರೂಪಂ ಅದಾತ್ಮ ತತಃ ಅನೃತ ಮದ, ನನಗೆ ಇನ್ನೊಂದು ಸ್ಥಾನ ಬೇಕಂತ ಹೇಳಿದ. ಆಗ ಬಂಗಾರ, ಬಂಗಾರ ಅಲ್ಲಿ ಕಲಿಯ ಸನ್ನಿಧಾನ, ಇಲ್ಲಿಂದ ಆಚಾರ ನಿರ್ಣಯ ಕೊಡ್ತಾರೆ ಬಂಗಾರ ಕಲಿಯ ಸನ್ನಿಧಾನ ಅಂತ ಹೇಳ್ತಾರೆ.
ನಾವೆಲ್ಲ ಬಂಗಾರ ಹಾಕೋದು ಕಲಿಯ ಸನ್ನಿಧಾನ ಅಂತ. ಬಂಗಾರದಲ್ಲಿ ಕಲಿಯ ಸನ್ನಿಧಾನ ಹೇಳಿದ್ರೆ ಯಾಕಂದ್ರೆ ಉದ್ಧವ ಗೀತೆ ಇದೇ ಕೃಷ್ಣ, ಇದೇ ಕೃಷ್ಣ ಉದ್ಧವ ಗೀತೆಯಲ್ಲಿ ಏನ್ ಹೇಳ್ತಾರೆ ಕೇಳಿ, ವೇದವ್ಯಾಸರು ಭಗವಂತ ಬಂಗಾರದಲ್ಲಿ ಕಾಂಚನ ಎಂಬ ರೂಪದಿಂದ ಇದ್ದಾನೆ ಅಂತ ಹೇಳ್ತಾರೆ. ಬಂಗಾರನ ಹಾಕೊಳ್ಳುವಾಗ ನಾವು ಶ್ರೀ ಕಾಂಚನಾಯನ ಶ್ರೀ ಅಂತ ಹೇಳಿ ಹಾಕೊಳ್ಬೇಕು, ಯಾಕಂದ್ರೆ ಬಂಗಾರದಲ್ಲಿ ವಿಭೂತಿ ರೂಪದಿಂದ ಕಾಂಚನ ರೂಪದಿಂದ ಇದ್ದಾನೆ ಅಂತ ಉದ್ಧವ ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾರೆ. ಇಲ್ಲಿ ಇಲ್ಲಿಗೂ ಅಲ್ಲಿಗೂ ವಿರೋಧ ಬಂತೀಗ, ಇದನ್ನು ಪರಿಹಾರ ಮಾಡಲೇಬೇಕು. ಆದ್ರಿಂದ ಬಂಗಾರ ಹಾಕೊಳ್ಳುವಾಗ ಅಲ್ಲಿ ಕಾಂಚನ ಎಂಬ ರೂಪದಿಂದ ಇದ್ದೇನೆ ಅಂತ ಕೃಷ್ಣನೇ ಹೇಳಿದ್ರಿಂದ ಏನಿದೆ ಅದಕ್ಕೆ ಇಷ್ಟೇ ಪರಿಹಾರ. ಏನು ಕೇಳಿದ್ರೆ ಬಂಗಾರ ದೇವರಿಗೆ ಸಮರ್ಪಣೆ ಮಾಡದೆ ನಮ್ಮ ಕೇವಲ ಭೋಗಕ್ಕಾಗಿ ನಾವು ಬಂಗಾರವನ್ನು ಹಾಕೊಂಡ್ರೆ ಅಲ್ಲಿ ಕಲಿಯ ಸನ್ನಿಧಾನ ಹೊರದು ಅದನ್ನು ಕಾಂಚನ ರೂಪಿ ಪರಮಾತ್ಮನಿಗೆಲ್ಲ ಅರ್ಪಣೆ ಮಾಡಿ ಮತ್ತೆ ನಾವು ಬಂಗಾರವನ್ನು ಹಾಕೊಂಡ್ರೆ ಅಲ್ಲಿ ಕಲಿಯ ಸನ್ನಿಧಾನ ಇರಲಿಕ್ಕೆ ಸಾಧ್ಯ ಇದೆ. ಆದ್ರಿಂದ ಅಲ್ಲಿ ಕಲಿಯ ಸನ್ನಿಧಾನ ಇಲ್ಲ ನಾವು ತಿಳ್ಕೊಳ್ಬೇಕು. ಆದ್ರಿಂದ ವಿಹಿತ ಅತಿರೇಕವಾಗಿ ದೇವರನ್ನೆಲ್ಲ ನಾವು ಎಷ್ಟು ಬೇಕು ಅಷ್ಟು ಸ್ತ್ರೀಯರನ್ನೆಲ್ಲ ನಮ್ಮ ನಮ್ಮ ಸ್ತ್ರೀಯರನ್ನು ಇದನ್ನೆಲ್ಲ ಸ್ವೀಕಾರ ಮಾಡಿದ್ರೆ ಅಲ್ಲಿ ಕಲಿಯ ಸನ್ನಿಧಾನ ಇಲ್ಲ ಅಂತ ನಿರ್ಣಯ ಕೊಡ್ತಾರೆ. ಈ ರೀತಿಯಾಗಿ ಆ ಕಲಿಗೆ ನಾಲ್ಕು ಸ್ಥಾನವನ್ನು ಕೃಷ್ಣ ಪರೀಕ್ಷಿತ ಕೊಡ್ತಾನೆ. ಮುಂದೆ ಆ ಶಮಿ 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 ಆಶ್ರಮಕ್ಕೆ ಪರೀಕ್ಷಿತ ಹೋಗುವುದು, ಅಲ್ಲಿ ಬೇಟೆಯಾಡಲು ಹೋಗ್ತಾನೆ, ಬಾರಿ ತೃಷೆಗೆ ಒಳಗಾಗ್ತಾನೆ. ತೃಷೆಗೆ ಒಳಗಾಗಿ ತುಂಬಾ ಸಿಟ್ಟಿ ಶಮೀಕರ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ಶಮೀಕರಿಂದ ನೀರು ಬೇಕು ಹೇಳುವಾಗ ಶಮೀಕರು ನೀರು ಕೊಡುವುದಿಲ್ಲ. ಆಗ ಸಿಟ್ಟಿಗೆ ಒಳಗಾಗಿ ಸತ್ತ ಹಾವನ್ನು ಹಾಕ್ತಾನೆ. ಇದನ್ನು ಶೃಂಗಿಗೆ ಯಾರೋ ಹೋಗಿ ಹೇಳ್ತಾರೆ. ಶೃಂಗಿ ಸಿಟ್ಟಾಗಿ ವಾಗ್ವಜ್ಜಂ ವಿಸಸರ್ಜ ಒಂದು ಮಾರ್ಗ ಶಾಪವನ್ನೇ ಕೊಟ್ಟು ಬಿಡ್ತಾನೆ. ಯಾರು ಸತ್ತ ಹಾವನ್ನು ಹಾಕಿ ರಕ್ಷಕವನ್ನು ಹಾಕಿದ್ದಾರೆ ಇದೇ ಸರ್ಪ ಏಳು ದಿವಸದಲ್ಲಿ ಯಾರು ಹಾಕಿದ್ದಾರೆ ಕಚ್ಚಿ ಸಾಯಿ ಅಂತ ಶಾಪ ಕೊಡ್ತಾನೆ. ಆ ಶಾಪ ಗೊತ್ತಾಗ್ತದೆ ಸಮಾಜ ವ್ಯವಸ್ಥೆಗೆ ಒಳಗಾಗಿದ್ರು ಯಾರು ಶಮೀಕ ಋಷಿಗಳು ಅದನ್ನು ಅರ್ಥನೆ ಮಾಡಿಕೊಂಡಿಲ್ಲ ಪರೀಕ್ಷಿತ. ಮುಂದೆ ಆ ಶಮೀಕರು ಧ್ಯಾನ ಸಮಾಜ ವ್ಯವಸ್ಥೆಯಿಂದ ಎದ್ರು ಎದ್ದಾಗ ನಾನು ಈ ರೀತಿಯಾಗಿ ಶಾಪ ಕೊಟ್ಟೆ ಅಂತ ಶೃಂಗಿ ಹೇಳ್ತಾನೆ. ಹೇಳಿದಾಗ ಯಾರು ಹೀಗೆ ಮಾಡಿದೆ ಅಂತ ಶೃಂಗಿಗೆ ಬೈದ್ರು. ಶೃಂಗಿಗಳು ಯಾಕೆ ತಪ್ಪು ಮಾಡಿದ್ವಿ, ಒಳ್ಳೆಯ ರಾಜವ, ರಾಜ ಇಲ್ಲದಿದ್ದರೆ ದೇಶದ ಗತಿ ಅಧೋಗತಿಯಾಗಿ ಹೋಗ್ತದೆ, ಒಳ್ಳೆಯ ರಾಜನಿಗೆ ಈ ರೀತಿಯಾಗಿ ಶಾಪ ಕೊಟ್ಟ ತಪ್ಪು ಅಂತ ಆ ಶೃಂಗಿಗೆ ಬೈತಾರೆ ಶಮೀಕರು. ಮುಂದೆ ಶಮೀಕರು ಒಬ್ಬರನ್ನು ಕಳಿಸಿ ಹೇಳ್ತಾರೆ ನಿಂಗೆ ಈ ರೀತಿಯಾಗಿ ಶಾಪ ಬಂದಿದೆ ಅಂತ ಪರೀಕ್ಷಿತನನ್ನು ತಿಳಿಸು, ಪರೀಕ್ಷಿತರಿಗೆ ಹೋಗಿ ತಿಳಿಸು ಅಂತ ಹೇಳ್ತಾರೆ. ಅದನ್ನು ಹೋಗಿ ಪರೀಕ್ಷಿತರಿಗೆ ಒಬ್ಬ ತಿಳಿಸ್ತಾನೆ. ತಿಳಿಸಿ ಪರೀಕ್ಷಿತ ಆವಾಗ ಅವನಿಗೆ ತಪ್ಪಿನ ಪಶ್ಚಾತ್ತಾಪಾಗಿ ಅವನು ಪ್ರಾಯೋಗ ವೇಷಕ್ಕೆ ಕೈಗೊಳ್ತಾನೆ ಎಂಬುದರೊಂದಿಗೆ ಪ್ರಥಮ ಸ್ಕಂದ ಮುಗಿದು. ಮುಂದೆ ನಾಳೆ ಮತ್ತೆ ಎರಡನೇ ಸ್ಕಂದ ಆ ಪರೀಕ್ಷಿತರ ಪ್ರಶ್ನೆಯೊಂದಿಗೆ ಪ್ರಾರಂಭ ಆಗ್ತದೆ. ಅದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಪ್ರಣಮಸ್ತು. ನಾಳೆ 5 ಗಂಟೆಗೆ ಭೇಟಿಯಾಗುತ್ತೆ.